ಆತ್ಮೀಯ ಬಂಧುಗಳೇ, ಅಖಿಲ ಭಾರತ ವಕೀಲರ ಒಕ್ಕೂಟ ಐರು ಕರ್ನಾಟಕ ರಾಜ್ಯ ಸಮಿತಿ ಪ್ರಸ್ತುತಪಡಿಸುತ್ತಿರುವ ಅಂತರ್ಜಾಲ ಉಪನ್ಯಾಸ ತರಬೇತಿ ಕಾರ್ಯಾಗಾರ ಮುಖ್ಯವಾಗಿ ಎಪಿಪಿ ಮತ್ತು ಮುನ್ಸಿಪ್ ಪರೀಕ್ಷೆಯನ್ನು ತೆಗೆದುಕೊಂಡಿರತಕ್ಕಂಥ ಎಲ್ಲ ಯುವ ವಕೀಲ ಬಂಧುಗಳಿಗೆ ಈ ಒಂದು COVID-19 ಪ್ಯಾಂಡಮಿಕ್ನ ಭಾಗವಾಗಿ ಎಲ್ಲ ವಕೀಲರು ರಾಷ್ಟ್ರಾದ್ಯಂತ ಮತ್ತು ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ನಾವೆಲ್ಲರೂ ಏನು ಕೆಲಸವಿಲ್ಲದೆ ನ್ಯಾಯಾಲಯದ ಕಲಾಪಗಳಿಲ್ಲದೆ ಖಾಲಿ ಕೂತ್ಕೊಂಡಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅಖಿಲ ಭಾರತ ವಕೀಲರ ಒಕ್ಕೂಟ ಈ ಒಂದು ಸುಸಂದರ್ಭವನ್ನು ಆ ಎಲ್ಲ ವಕೀಲ ಸಮುದಾಯಕ್ಕೆ ನಾವು ಒಂದು ಸಂದೇಶವನ್ನು ಕಳಿಸಲಿಕ್ಕೆ ಸಾಧ್ಯ ಆಗಬೇಕು, ಈ ಸಮಯವನ್ನು ಸದುಪಯೋಗಪಡಿಸ್ಕೊಳ್ಳಿಕ್ಕೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಎಲ್ಲರಿಗೂ ಉಪನ್ಯಾಸವನ್ನು ನೀಡಲಿಕ್ಕೆ ಈ ಒಂದು ಅಂತರ್ಜಾಲ ಉಪನ್ಯಾಸ ತರಬೇತಿ ಕಾರ್ಯಾಗಾರದ ಒಂದು ವೇದಿಕೆಯನ್ನು ಸಿದ್ಧಪಡಿಸಿಕೊಂಡು ಆ ಮೂಲಕ ಯುವ ವಕೀಲರಿಗೆ, ಪರೀಕ್ಷಾರ್ಥಿಗಳಿಗೆ ಹಾಗೂ ರಾಜ್ಯದ ಎಲ್ಲ ವಕೀಲ ಮಿತ್ರರಿಗೆ ಕಾನೂನಿನ ಅರಿವನ್ನು ಮೂಡಿಸುವಂಥದ್ದು, ಜ್ಞಾನವನ್ನು ಹೆಚ್ಚಿಸುವಂಥ ನಿಟ್ಟಿನಲ್ಲಿ ಈ ಒಂದು ವೇದಿಕೆಯ ಮೂಲಕ ಸಾಕಷ್ಟು ಉಪನ್ಯಾಸಗಳನ್ನು ಸಂಘಟಿಸ್ತಾ ಬಂದಿದ್ದೇವೆ. ಈ ಒಂದು ವೇದಿಕೆಯಿಂದ ಕಳೆದ ಮೇ 26ನೇ ತಾರೀಕಿನಿಂದ ಪ್ರಾರಂಭವಾದಂಥ ಉಪನ್ಯಾಸಗಳ ಕುರಿತು ಈಗಾಗಲೇ ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯದ ಗೌರವಾನ್ವಿತ ಮುಖ್ಯ ನ್ಯಾಯಮೂರ್ತಿಗಳಿಂದ ಹಿಡಿದು ಎಲ್ಲ ಗೌರವಾನ್ವಿತ ನ್ಯಾಯಮೂರ್ತಿಗಳು ಹಾಗೂ ಜಿಲ್ಲೆಯ ಪ್ರಧಾನ ಜಿಲ್ಲಾ ವಸತಿ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಾಧೀಶರು ಹಾಗೂ ಎಲ್ಲ ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಧೀಶರು ಹಾಗೂ ಕಿರಿಯ ಮತ್ತು ಹಿರಿಯ ಶ್ರೇಣಿಯ ಎಲ್ಲ ಗೌರವಾನ್ವಿತ ನ್ಯಾಯಾಧೀಶರುಗಳು ಅಲ್ಲದೆ ಈ ಒಂದು ವೇದಿಕೆಯಲ್ಲಿ ನಮ್ಮ ಪರಿಣಿತ ಹಿರಿಯ ವಕೀಲರುಗಳು ಹಾಗೂ ಪರಿಣಿತ ತಜ್ಞರುಗಳು ಸಾಕಷ್ಟು ವಿಷಯಗಳಿಗೆ ಸಂಬಂಧಪಟ್ಟಂತೆ ತಮ್ಮ ಉಪನ್ಯಾಸವನ್ನು, ತಮ್ಮ ಅನುಭವದ ಅಮೃತವನ್ನು ಈ ಒಂದು ಉಪನ್ಯಾಸ ವೇದಿಕೆಯಲ್ಲಿ ನಿರಂತರವಾಗಿ 102 ದಿನಗಳ ಕಾಲ ನೀಡ್ತಾ ಬಂದಿದ್ದಾರೆ. ಆ ಎಲ್ಲ ಗೌರವಾನ್ವಿತರ ಉಪನ್ಯಾಸದ ಒಂದು ಧ್ವನಿಯ ಸುರುಳಿಯನ್ನು, ವಿಡಿಯೋ ರೆಕಾರ್ಡಿಂಗನ್ನು ನಾವು ನಮ್ಮ ಐಲು ಕರ್ನಾಟಕ ಅನ್ನುವ ಯೂಟ್ಯೂಬ್ ಚಾನಲನ್ನು ಪ್ರಾರಂಭ ಮಾಡಿದ್ದೇವೆ. ಆ ಐಲು ಕರ್ನಾಟಕ ಯೂಟ್ಯೂಬ್ ಚಾನಲ್ನಲ್ಲಿ ನಿರಂತರವಾಗಿ ನಡೆದಂಥ 102 ದಿನಗಳ ವಿಡಿಯೋ ಚಿತ್ರೀಕರಣಗಳನ್ನು ಈ ಒಂದು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೇವೆ. ಸಾಕಷ್ಟು ವಿಷಯಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ವಿಡಿಯೋಗಳು ಈ ಒಂದು ಐಲು ಕರ್ನಾಟಕ ಯೂಟ್ಯೂಬ್ನಲ್ಲಿ ಲಭ್ಯವಿದ್ದು ತಾವು ಅದನ್ನು ವೀಕ್ಷಿಸಿ ಅದರಿಂದ ಹೆಚ್ಚಿನ ಜ್ಞಾನವನ್ನು ಪಡೆದುಕೊಳ್ಳಲು ಸಾಧ್ಯ ಆಗ್ತದೆ. ಈ ಒಂದು ಯೂಟ್ಯೂಬ್ನಲ್ಲಿ ಬಂದಿರತಕ್ಕಂಥ ವಿಡಿಯೋಗಳು ನಿಮಗೆ ಲೈಕ್ ಆದಲ್ಲಿ, ನಿಮಗೆ ಅದು ಮನಮುಟ್ಟುವ ರೀತಿಯಲ್ಲಿ ಇದ್ದಲ್ಲಿ, ನಿಮಗೆ ಅದು ಸಂತೃಪ್ತಿಯನ್ನು ನೀಡಿದಲ್ಲಿ ತಾವು ದಯವಿಟ್ಟು ಈ ಯೂಟ್ಯೂಬನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಆಗಿ ಇನ್ನೂ ಸಾಕಷ್ಟು ಹೆಚ್ಚಿನ ವಿಷಯಗಳನ್ನು ತಾವು ಪಡೆದುಕೊಳ್ಳಲಿಕ್ಕೆ ಈ ಯೂಟ್ಯೂಬನ್ನು ಫಾಲೋ ಮಾಡಿ. ಧನ್ಯವಾದಗಳು, ನಮಸ್ಕಾರ. ಈ ಒಂದು ಒಕ್ಕೂಟಕ್ಕೆ ನನ್ನ ಒಂದು ಅಲ್ಪ ಸೇವೆಯನ್ನು ಉಪಯೋಗಿಸಬೇಕಂತ ನನಗೆ ಬಳ್ಳಾರಿ ವಕೀಲರಾದಂತಹ ಕೋಟೇಶ್ವರ ಅವರು ಮತ್ತು ನಮ್ಮ ಶಂಕರಪ್ಪನವರು ವಿನಂತಿ ಮೇರೆಗೆ ಇವತ್ತು ನಾನು ನಿಮ್ಮ ಮುಖ ನಾನು ಪರಿಚಯ ಮಾಡ್ಕೋತಾ ಇದ್ದೀನಿ. ನಾನು ಧಾರವಾಡದಲ್ಲಿ ವಕೀಲಿಕೆ ಮಾಡಿ ನಂತರದಲ್ಲಿ ಸರ್ಕಾರಿ ವಕೀಲರಾಗಿ ನ್ಯಾಯಾಧೀಶರಾಗಿ ಕೊನೆಗೆ ಮತ್ತೆ ಮರಳಿ ಮನೆಗೆ ಅಂಥೇಳಿ ನಾವು ವಕೀಲರಾಗಿ ಈಗ ಬೆಂಗಳೂರಿನಲ್ಲಿ ಮುಂದುವರಿಸ್ತಾ ಇದ್ದೀನಿ. ಅದು ಉಳಿದ ನಂದಿದ ಸಂಕ್ಷಿಪ್ತ ಹೇಳ್ತಾ ಇದ್ದೇನೆ, ಉಳಿದದನ್ನ ನಮ್ಮ ಶಂಕರಪ್ಪನವರು ಯಾಕಂದ್ರೆ ಇದು ವೇದಿಕೆ ಸವಿಸ್ತರವಾಗಿ ಹೇಳಲಿಕ್ಕಲ್ಲ, ಸಂಕ್ಷಿಪ್ತ ಹೇಳಿದೆ. ಬಟ್ ಏನಾಗುತ್ತೆ, ನನಗೆ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಅನ್ನೋಂಗೆ ಆ ಒಂದು ಅನುಭವದಿಂದ ಈ ಕಾನೂನು ಬೇರೆ ಅನುಭವ ಬೇರೆ ರೀ, ಯಾವಾಗಲೂ ಅವುಗಳ ಆಧಾರದಿಂದ ನಾನು ನನಗೆಷ್ಟು ತಿಳಿದಿದೆ ಅದನ್ನ ನಾನು ಹೇಳ್ತಾ ಇದ್ದೀನಿ. ಆದ್ರಿಂದ ನಾನು ನೇರವಾಗಿ ಈಗ ಸಬ್ಜೆಕ್ಟ್ ಮ್ಯಾಟ್ರಿಗೆ ಬಂದ್ಬಿಡ್ತೀನಿ. ಹಿಂದೊಬ್ರು ಲೇಡಿ ಮೇಡಮ್ ಅವರು ಐಪಿಸಿನ ನಿಮ್ಮ ಪ್ರೈವೇಟ್ ಡಿಫೆನ್ಸ್ ವರೆಗೆ ಹೇಳಿದ್ರು ಅಂತ ನನಗೆ ಹೇಳಿದ್ರು. ನಾನೀಗ ನೇರವಾಗಿ ಚಾಪ್ಟರ್ 5 ಆಫ್ ದ ಐಪಿಸಿ ಅಂದ್ರೆ ಅಬೆಟ್ಮೆಂಟ್ ಅಂತಿದೆ. ಏನಿಲ್ಲ, ಯಾವುದೇ ಒಂದು ಕ್ರಿಮಿನಲ್ ಅಪರಾಧ ಕೇಸ್ಗಳಲ್ಲಿ ಒಬ್ಬ ವ್ಯಕ್ತಿ ಹಿಂಬಾಲಕರಾಗಿ ಅಬೆಟ್ಮೆಂಟ್ ಮಾಡಿದ ನಮ್ಮ ಹಳ್ಳಿಗಳಲ್ಲಿ, ಯಾಕಂದ್ರೆ ನಾನು ಹಳ್ಳಿಯಿಂದ ಬಂದಿನಿ, ನೀವು ಹಳ್ಳಿಯಿಂದ ಬಂದಿರ ಅಂತ ಅನಿಸ್ತಾ ಇದೆ. ಈ ಯಾವುದೇ ಒಂದು ಅಫೆನ್ಸ್ ಆಗ್ಬೇಕಾದ್ರೆ ಹಿಂದ್ಗಡೆ ಒಬ್ಬರ ಅಬೆಟ್ಮೆಂಟ್ ಇದ್ರೆ ಮಾತ್ರ ಆಗುತ್ತೆ ಅದು. ಇತ ಒಬ್ಬ ವ್ಯಕ್ತಿ ಅಪರಾಧ ಮಾಡ್ಬೇಕಾದ್ರೆ ಅವನ ಈ ಅಪರಾಧದ ಹಿನ್ನೆಲೆಯಲ್ಲಿ ಇದ್ರೆ ಮಾಡ್ತಾನೆ. ಅದಕ್ಕೆ ಅಬೆಟ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಕ್ರಿಮಿನಲ್ ಕೇಸ್. ಅದಕ್ಕೆ ಅಬೆಟ್ಮೆಂಟು ಒಂದು ಕ್ರಿಮಿನಲ್ ಅಪರಾಧ ಮಾಡಲಿಕ್ಕೆ ಅಬೆಟ್ಮೆಂಟು ಅಂದ್ರೆ ಪ್ರೋತ್ಸಾಹಿಸುವುದು ಅಂತಂತಾರೆ ಕನ್ನಡದಲ್ಲಿ. ಅದಕ್ಕೆ ನೇರವಾಗಿ ಆ ಪ್ರೋತ್ಸಾಹ ಯಾರು ಮಾಡ್ತಾರೋ ಅವರು ಸಹ ಅಪರಾಧ ಮಾಡಿದವ್ರದಷ್ಟೇ ಅವ್ರಿಗಿನ್ನು ಜವಾಬ್ದಾರಿ ಬರ್ತದೆ ಕ್ರಿಮಿನಲ್ ಲಯಬಿಲಿಟಿ ಒಳಗೆ. ಆದ್ರಿಂದ ಈ ಅಬೆಟ್ಮೆಂಟ್ ಅನ್ನೋದು ಚಾಪ್ಟರ್ 5 ಬರ್ತದೆ, ಸೆಕ್ಷನ್ 107 ಅಬೆಟ್ಮೆಂಟ್ದಲ್ಲಿ ಯಾರ್ಯಾರು ಅದಕ್ಕೆ ಬರ್ತದೆ, ಯಾರ್ಯಾರು ಬರ್ತದೆ ಅನ್ಲಿಕ್ಕೆ ನೋಡಿ. ಆ ಸೆಕ್ಷನ್ 107 ಪ್ರಕಾರ ಯಾರು ಯಾವುದೇ ಒಂದು ಅಫೆನ್ಸ್ ಮಾಡಲಿಕ್ಕೆ
ಇನ್ವೆಸ್ಟಿಗೇಟ್ ಪ್ರೋತ್ಸಾಹಿಸ್ತಾರೋ ಅಥವಾ ಅವರೇ ಸ್ವತಃ ಭಾಗಿಯಾಗಿ ಅದನ್ನ ಅಪರಾಧ ಮಾಡಲಿಕ್ಕೆ ಭಾಗ ತೆಗೆದುಕೊಳ್ತಾರೋ ಮತ್ತು ಕಾನ್ಸ್ಪಿರೆನ್ಸ್ ಅಂದ್ರೆ ಸಂಚು ಅಂತ ಹೇಳ್ತಾರೆ ಆ ಸಂಚುಗಳನ್ನು ಮಾಡ್ತಾರೆ ಮತ್ತು ಏಡ್ಸ್ ಅಂದ್ರೆ ಹಿಂಬದಿ ಅಂದ್ರೆ ಕರ್ಟನ್ ಹಿಂಬದಿಗೆ ನಿಂತು ಸಹಾಯ ಮಾಡ್ತಾರಲ್ಲ ಅಂತವರು ಈ ಅಪರಾಧಗಳನ್ನ ಹಿಂದೆ ನಿಂತು ಮಾಡಿದವರು ಸಹ ಯಾರು ನೇರವಾಗಿ ಅಪರಾಧವನ್ನು ಮಾಡ್ತಾರೋ ಅದರಷ್ಟೇ ಅವರು ಜವಾಬ್ದಾರರು ಅದಕ್ಕೆ ಅಬೆಟ್ಮೆಂಟ್ ಅಂತ ಹೇಳ್ತಾರೆ ಆಯ್ತಾ ಸರ್ ಅಬೆಟ್ಮೆಂಟ್ ಅಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲೊಂದು ನಮಗೆ ಇಲ್ಲಸ್ಟ್ರೇಷನ್ ಕೊಟ್ಟಿದ್ದಾರೆ ಎ ಪಬ್ಲಿಕ್ ಆಫೀಸರ್ ಆಥರೈಸ್ಡ್ ಬೈ ಎ ವಾರಂಟ್ ಫ್ರಮ್ ಎ ಸಿ ಕೋರ್ಟ್ ಟು ಜಸ್ಟಿಸ್ ಟು ಅಪರೆಂಟ್ ಜಡ್ ಬಿ ನೋವಿಂಗ್ಲಿ ಫ್ಯಾಕ್ಟ್ ದಟ್ ಈಸ್ ಜಡ್ ಈಸ್ ನಾಟ್ ದ ಪರ್ಸನ್ ವಿಲ್ಫುಲಿ ರಿಪ್ರೆಸೆಂಟ್ ಎ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಈ ಇಂಥವ್ರು ಯಾರು ವಾರಂಟ್ ಬಂದಿರ್ತದೆ ಕೋರ್ಟ್ ಇಂದ ಇವ್ರನ್ನ ಅರೆಸ್ಟ್ ಮಾಡ್ಬೇಕಂತ ಬಂದಾಗ ಒಬ್ಬ ವ್ಯಕ್ತಿ ಆ ನಿಜವಾದ ವ್ಯಕ್ತಿನ ಬಿಟ್ಟು ಇನ್ನೊಬ್ಬ ವ್ಯಕ್ತಿನ ಹೇಳ್ತಾನೆ ಅವಾಗ ಅದು ಅವನು ಅಪರಾಧವನ್ನ ಇನ್ಸ್ಟಿಗೇ ಅಂದ್ರೆ ರಿಯಲ್ ಕಲ್ಪ್ರಿಟ್ ಅನ್ನ ತಡೆ ಹಿಡಿದಂಗೆ ಅದು ಸೊ ಇದು ನೇರವಾಗಿ ಅಬೆಟ್ಮೆಂಟ್ ಅಂತ ಬರ್ತದೆ ನಂತರದಲ್ಲಿ ಹಾಗೆ ನಾವು ಹೋಗ್ತಾ ಇರ್ಬೇಕಾದ್ರೆ ಅಬೇಟರ್ ಅಂತ ಯಾರು ಸೆಕ್ಷನ್ 108 ಆಫ್ ದಿ ಐ ಪಿ ಸಿ ಕೆಳಗ ಅಬೇಟರ್ ಅಂದ್ರೆ ಯಾರು ಅಂತ ಕ್ಲಿಯರ್ ಹೇಳುತ್ತೆ ಇದು ಯಾರಂತ ಹೇಳಿದ್ರೆ ನೇರವಾಗಿ ಅಫೆನ್ಸ್ ದಲ್ಲಿ ಯಾರು ಇನ್ವಾಲ್ವ್ ಆಗ್ತಾರೋ ಆ ಅಪರಾಧ ಮಾಡ್ಲಿಕ್ಕೆ ಯಾರು ಜವಾಬ್ದಾರಿ ಆಗ್ತಾರೋ ಅವ್ರಿಗೆ ಅಬೇಟರ್ ಅಂತ ಹೇಳ್ತಾರೆ ಅದಕ್ಕೆ ನೇರವಾಗಿ ನಾನು ಸಂಕ್ಷಿಪ್ತ ಹೇಳ್ತೇನೆ ಅದನ್ನ ಅದ್ರ ಕೆಳಗ ಈ ಸೆಕ್ಷನ್ 108 ಕೆಳಗ ಯಾರ್ಯಾರು ಅಬೇಟರು ಅನ್ನೋದನ್ನ ಬಗ್ಗೆ ನೇರವಾಗಿ ಹೇಳಿದ್ದಾರೆ ಅದೇ ರೀತಿ ನಂತರದಲ್ಲಿ ಒಂದ್ ವೇಳೆ ಅಬೆಟ್ಮೆಂಟ್ ಔಟ್ಸೈಡ್ ದಿ ಇಂಡಿಯಾ ಇತ್ತು ಔಟ್ಸೈಡ್ ದಿ ಫಾರ್ ಎಕ್ಸಾಂಪಲ್ ಈಗಿನ ಮಾಡರ್ನ್ ಅಫರೆನ್ಸ್ ದಲ್ಲಿ ಎಲ್ಲೋ ಇದ್ಕೊಂಡು ಎಲ್ಲೆಲ್ಲೋ ಏನೋ ಆಗ್ತಾವ ಈಗ ನಾವೆಲ್ಲ ನಾವು ವಿದ್ಯಮಾನಗಳನ್ನ ನೋಡ್ತಾ ಇದೀವಿ ಇತ್ತೀಚೆಗೆ ಸಮ್ ಟೈಮ್ ಹೊರಗಡೆ ಔಟ್ ಆಫ್ ಕಂಟ್ರಿ ಇದ್ಕೊಂಡು ಇಲ್ಲಿ ಭಾರತದಲ್ಲಿ ಏನಾದ್ರೂ ಅಫೆನ್ಸ್ ಆಗುವಂಗೆ ಏನಾದ್ರೂ ಒಂದು ಅಬೆಟ್ಮೆಂಟ್ ಆದ್ರೆ ಅದು ಸಹ ಅಪರಾಧ ಸೆಕ್ಷನ್ 108 ಇದು ಅಮೆಂಡೆಡ್ ಐ ಪಿ ಸಿ ಪ್ರಕಾರ ನೀವು ಹೇಳ್ತೀನಿ ನೋಡಿ ಅಬೆಟ್ಮೆಂಟ್ ಇನ್ ಇಂಡಿಯಾ ಅಫೆನ್ಸ್ ಔಟ್ಸೈಡ್ ಇಂಡಿಯಾ ಅಲ್ಲೇ ಆದ್ರೂ ಇಲ್ಲಿದ್ದ ಅಲ್ಲೇ ಇನ್ಸ್ಟಿಗೇಟ್ ಹಿಂಗ ಆದ್ರೆ ಅದು ಸಹ ಅಪರಾಧ ಅಬೆಟ್ದ್ರೊಳಗೆ ಬರ್ತದೆ ನಂತರದಲ್ಲಿ ಸರ್ ಲಯಬಿಲಿಟಿ ಆಫ್ ಎನ್ ಅಬೆಟರ್ ವೆನ್ ಒನ್ ಅಬೆಟೆಡ್ ದ ಡಿಫರೆಂಟ್ ಆಕ್ಟ್ ಡನ್ ಅಂದ್ರೆ ಸಂಕ್ಷಿಪ್ತವಾಗಿ ಹೇಳ್ಬೇಕಂದ್ರೆ ಈ ಅಬೆಟರ್ ಅಂತ ಹೇಳಿದ್ರೆ ಈಸ್ ದ ಮ್ಯಾನ್ ಆಕ್ಚುಲಿ ಬಿಹೈಂಡ್ ದ ಅಫೆನ್ಸ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಥಿಂಗ್ ಈಸ್ ಈಕ್ವಲಿ ಲಯಬಲ್ ಫಾರ್ ದಿ ಪನಿಷ್ಮೆಂಟ್ ಆಸ್ ದಟ್ ಆಫ್ ಟು ಬಿ ಗಿವನ್ ಟು ದಿ ಮೇನ್ ಅಫೆಂಡರ್ ಸೊ ನೀವು ಯಾವಾಗ್ಲೂ ನೀವು ನೋಡಿರ್ಬೋದು ನೀವು ಯಾರು ಹಿಂದಿದ್ದಾಗ ರೆಡ್ ವಿತ್ 109 108 109 ಅಂತ ಪೊಲೀಸರು ಚಾರ್ಜ್ ಶೀಟ್ ನಲ್ಲಿ ಹಾಕ್ತಾರೆ ಅದು ಅಬೆಟಿಂಗ್ ದೊಳಗೆ ಬರ್ತದೆ ಈ ಅಬೆಟ್ ಇವತ್ ನಾಳೆ ಇಟ್ ಇಸ್ ಅಬೆಟ್ ಜೊತೆಗೆ ನಾವು ಹಾಗೆ ಇಲ್ಲೇನು ಹೇಳ್ಬೋದು 120A and B ಅಂತ ಹೇಳ್ಬೋದು ಕಾನ್ಸ್ಪಿರಸಿ ಕರೆಸ್ಪಾಂಡಿಂಗ್ಲಿ ಈಗ 108 ದೊಳಗೆ ಅಬೆಟಿಂಗ್ ಏನಂತಂದ್ರೆ ಅದ್ರ ಕಾನ್ಸ್ಪಿರಸಿನೂ ಬರ್ತಾ ಇದೆ 120A B ದೊಳಗೂ ಸಹಿತ ಸ್ಟೇಟ್ ವೇಜಿಂಗ್ ವಾರ್ ಅಗೇನ್ಸ್ಟ್ ಸ್ಟೇಟ್ ಕಮ್ಯುನಲಿಸಂ ಆರ್ ಎನಿಥಿಂಗ್ ಯಾರು ಡಿಸೈನ್ ಮಾಡ್ತಾರೋ ದೇ ಆರ್ ಆಲ್ಸೋ ಕಮಿಂಗ್ ಅಂಡರ್ ದ ಕ್ಯಾಟಗರಿ ಆಫ್ ದಿ ಅಬೆಟರ್ ಯಾರ್ಯಾರು ಇನ್ಸ್ಟಿಗೇಟ್ ಮಾಡ್ತಾರೆ ಕ್ಯಾಟಗರೀಸ್ ಎಲ್ಲ ಕೊಟ್ಟಿದ್ದಾರೆ ಅದರಲ್ಲಿ ಆಮೇಲೆ ಅಬೆಟಿಂಗ್ ಕಮಿಷನ್ ಆಫ್ ಅಫೆನ್ಸ್ ಬೈ ಎ ಪಬ್ಲಿಕ್ ಆರ್ ಮೋರ್ ದನ್ 10% ಅದು 117 ಕೆಳಗೆ ನೇರವಾಗಿ ಹೇಳುತ್ತೆ ಹೂಎವರ್ ಅಬೆಟ್ಸ್ ದ ಕಮಿಷನ್ ಆಫ್ ಅನ್ ಅಫೆನ್ಸ್ ಬೈ ಎ ಪಬ್ಲಿಕ್ ಜನರಲಿ ಆರ್ ಬೈ ನಂಬರ್ ಆಫ್ ಕ್ಲಾಸ್ ಆಫ್ ಪರ್ಸನ್ಸ್ ಎಕ್ಸೀಡಿಂಗ್ 10 ಶಾಲ್ ಬಿ ಪನಿಶ್ಡ್ ಫಾರ್ ಎಕ್ಸಾಂಪಲ್ 143 148 ದಲ್ಲಿ ಮೋರ್ ದನ್ 5 ಇದ್ರೆ ಅದು ರಾಂಗ್ಫುಲ್ ಅಸೆಂಬ್ಲಿ ಆಗುತ್ತೆ ಅದೇ ರೀತಿ ಇಲ್ಲಿ ಅಬೆಟಿಂಗ್ ಕಮಿಷನ್ ಮೋರ್ ದನ್ 10 ಇದ್ರೆ ಎಕ್ಸೀಡಿಂಗ್ 10 ಇದ್ರೆ ದೇ ಆರ್ ಲಯಬಲ್ ಅಂಡರ್ ಸೆಕ್ಷನ್ 117 ಆಫ್ ದ ಐ ಪಿ ಸಿ ಸೊ ನೆಕ್ಸ್ಟ್ ಈ ಡಿಟೇಲ್ ಎಲ್ಲ ಜಿಸ್ಟ್ ಆಫ್ ದಿ ಚಾಪ್ಟರ್ ಈಸ್ ಹೂಎವರ್ ಇನ್ಸ್ಟಿಗೇಟ್ಸ್ ದ ಕ್ರೈಮ್ ಬೀಯಿಂಗ್ ಅನ್ ಅಬೆಟರ್ ಕಾನ್ಸ್ಪಿರೇಟರ್ ಆರ್ ಏಡಿಂಗ್ ಆರ್ ಇನ್ಸ್ಟಿಗೇಟಿಂಗ್ ದೇ ಆರ್ ಕವರ್ಡ್ ಅಂಡರ್ ದಿಸ್ ಚಾಪ್ಟರ್ ಯಾಕಂದ್ರೆ ನಾನು ಸಂಕ್ಷಿಪ್ತವಾಗಿ ಹೇಳ್ತೀನಿ ಯಾಕಂದ್ರೆ ಸಬ್ಜೆಕ್ಟ್ ಮ್ಯಾಟರ್ ಬಹಳ ಇದೆ ಅಪ್ ಟು 511 ಇದೆ ಐ ಪಿ ಸಿ ನಾನು ಇದು ಜಸ್ಟ್ ಇದು ದಟ್ ಈಸ್ ಔಟ್ ಆಫ್ 100 ದಿಸ್ ಇಸ್ ಏಡಿಂಗ್ ಈಸ್ 10% ರಿಮೇನಿಂಗ್ ಇದಾವು ಅದಕ್ಕೆ ನಾನು ಜಸ್ಟ್ ಡೆಫಿನೇಷನ್ ಮತ್ತೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇರ್ತೀನಿ ನೆಕ್ಸ್ಟ್ ಕಮ್ ಸರ್ ಕ್ರಿಮಿನಲ್ ಕಾನ್ಸ್ಪಿರಸಿ ನಾನು ಆಗ್ಲೇ ಹೇಳಿದೆ ತಮ್ಗೆ ಈ 120A and B ಈ ಕ್ರಿಮಿನಲ್ ಕಾನ್ಸ್ಪಿರನ್ಸಿ ಇದು ಯಾವಾಗ್ಲೂ ಈ ನಿಮ್ಮ ಕಮ್ಯುನಲ್ ಕೇಸ್ಗಳಲ್ಲಿ ಅಥವಾ ಈಗಿನ ಮಾಡರ್ನ್ ಯುಗದಲ್ಲಿ ಹೂಎವರ್ ಬೀಯಿಂಗ್ ಇನ್ಸ್ಟಿಗೇಟ್ಸ್ ಡಿಸೈನ್ ಎಲ್ಲೋ ಕೂತ್ಕೊಂಡು ಎಲ್ಲೋ ಮಾಡಿ ಅದು ಎಲ್ಲೋ ಬ್ಲಾಸ್ಟ್ ಆಗುತ್ತೆ ದಟ್ ಈಸ್ ಕಾಲ್ಡ್ ಎ ಕನ್ಸ್ಪಿರಸಿ ಆ ಕನ್ಸ್ಪಿರಸಿ ಕೆಳಗನೆ ಸಹಿತ ಇವೆಲ್ಲವೂ ಇನ್ ಜಟ್ಟ ಪೊಸಿಷನ್ ಅಂದ್ರೆ ಒಂದಕ್ಕೊಂದು ಏಡಿಂಗು ಅಬೆಟ್ಟಿಂಗು
ಕ್ರಿಮಿನಲ್ ಕಾನ್ಫರೆನ್ಸ್ ದೇ ಗೋ ಹ್ಯಾಂಡ್ ಇನ್ ಹ್ಯಾಂಡ್ ಇವು ಮೂರನ್ನು ಕೂಡಿಕೊಂಡು ಸಮ್ಮೇಳನ ಆದಾಗ ಮಾತ್ರ ಅಫೆನ್ಸ್ ಆಗುತ್ತೆ ಅಂದ್ರೆ ಅದನ್ನ ಇನ್ವೆಸ್ಟಿಗೇಟ್ ಮಾಡೋರು ಎಲ್ಲೋ ಇರ್ತಾರೆ ರಣರಂಗದಲ್ಲಿ ಇರೋರು ಬೇರೆ ಅಂದ್ರೆ ಇನ್ವೆಸ್ಟಿಗೇಟ್ ಮಾಡಿದವರು ಸಹ ದೇ ಆರ್ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ಕಮಿಟಿಂಗ್ ದ ಅಫೆನ್ಸ್ ಅಂದ್ರೆ ಇದು ಚೇನ್ ಆಫ್ ಕನೆಕ್ಷನ್ ಇದ್ದಾಗೆ ಆ ರೀತಿಯಿಂದ ಈ ಕಾನ್ಸ್ಪಿರಸಿ ಸೆಕ್ಷನ್ 120 ಅದರ ಮುಂದೆ ಬರುವಂತೆಲ್ಲ ಸೆಕ್ಷನ್ಗಳು ಸಹ ಅಷ್ಟೇ ಇಂಪಾರ್ಟೆಂಟ್ ಇದಾವೆ ದೆನ್ ನಾವು ನೆಕ್ಸ್ಟ್ ಹೋಗ್ಬೇಕಂತ ಹೇಳಿದ್ರೆ ನಾನು ಇಂಪಾರ್ಟೆಂಟ್ ಅಷ್ಟ ಕವರ್ ಮಾಡ್ತೀನಿ ಫಾರ್ ದ ಪರ್ಪಸ್ ಆಫ್ ಎಕ್ಸಾಮಿನೇಷನ್ ನೆಕ್ಸ್ಟ್ ಕಮ್ಸ್ ಇಂಪಾರ್ಟೆಂಟ್ ಇಸ್ ಚಾಪ್ಟರ್ 8 ಇಲ್ಲಿ ದ ಅಫೆನ್ಸ್ ಅಗೇನ್ಸ್ಟ್ ದ ಪಬ್ಲಿಕ್ ಟ್ರಾಂಕ್ವಿಲಿಟಿ ಅಂದ್ರೆ ಅರ್ಥ ಈ ನಮ್ಮ ಇವತ್ ನಾಳೆ ಮೇನ್ ಕೋರ್ಟ್ಗಳ ಚಾರ್ಜ್ ಶೀಟ್ ಇರೋದು 143 147 148 324 504 ಎಲ್ಲದರೊಳಗೂ ಇದಿರ್ತದೆ ವೇರ್ ದಿ ಅಫೆಂಡರ್ಸ್ ಆರ್ ಮೋರ್ ದನ್ 5 ಇದು ನಮಗೆ ಡೇ ಟು ಡೇ ನ್ಯಾಚುರಲಿ ಐದರ ಎ ಪಿ ಪಿ ಪರೀಕ್ಷೆಗಾರಾಗಲಿ ಈ ಜಡ್ಜ್ ಪರೀಕ್ಷೆಗಾರಾಗಲಿ 141 ಟು 149 ಡೆಫಿನೆಟ್ಲಿ ಒಂದು ಕ್ವಶನ್ ಆ ನಿಮ್ಮ ಪ್ರಾಬ್ಲಮ್ ಅಂತ ಕೊಟ್ಟು ಒಂದು ಸಾಲ್ವ್ ಮಾಡ್ರಿ ಅಂತ ಹೇಳ್ತಾರ ಅಥವಾ ಚಾರ್ಜರ್ ಫ್ರೇಮ್ ಮಾಡ್ರಿ ಅಂತ ಹೇಳ್ತಾರೆ ಅಥವಾ ಇದನ್ನ ಏನ್ ಅಫೆನ್ಸ್ ಮಾಡಿದ್ರಿ ಅಂತ ಫ್ಯಾಕ್ಟ್ಸ್ ಕೊಟ್ಟಾರು ಹೇಳ್ತಾರೆ ಅದಕ್ಕೆ ಫಾರ್ ಬೋತ್ ಎಕ್ಸಾಮಿನೇಷನ್ಸ್ ಚಾಪ್ಟರ್ 8 ಆಫ್ ದಿ ಐ ಪಿ ಸಿ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಇಲ್ಲಿ ಅನ್ಲಾಫುಲ್ ಅಸೆಂಬ್ಲಿ ಅಂತ ಕೇಳ್ತಾರೆ ಅಸೆಂಬ್ಲಿ ಆಫ್ ಎ ಮೋರ್ ದನ್ 5% ಇನ್ ಕಮಿಷನ್ ಅನ್ ಅಫೆನ್ಸ್ ಇಸ್ ಎ ಸಿನಕುನಾನ್ ಅಂದ್ರೆ ಮೋರ್ ದನ್ 5% ಇದ್ರೆ ಮಾತ್ರವೇ ಸೆಕ್ಷನ್ 141 143 148 ಅಪ್ಲೈಸ್ ಅದರ್ವೈಸ್ ಲೆಸ್ ದೆನ್ ಇದ್ರೆ ಇಟ್ ಕಮ್ಸ್ ಅಂಡರ್ ಸೆಕ್ಷನ್ 34 ಕಾಮನ್ ಇಂಟೆನ್ಷನ್ ಇಲ್ಲಿ 149 ಬಂದ್ರೆ ಕಾಮನ್ ಆಬ್ಜೆಕ್ಟ್ 34 ಬಂದ್ರೆ ಕಾಮನ್ ಇಂಟೆನ್ಷನ್ ಸೊ ದಟ್ ಈಸ್ ದ ಬೇಸಿಕ್ ಡಿಫ್ರೆನ್ಸ್ ಬಿಟ್ವೀನ್ ದ ಟು ಈ ನಿಮಗೆ ಈ ಎಕ್ಸಾಮ್ ದಾಗ ಕನ್ಫ್ಯೂಸ್ ಮಾಡಿ ಕೇಳ್ತಾರೆ ಕಾಮನ್ ಅಬ್ಜೆಕ್ಟ್ ಟು ಕಾಮನ್ ಇಂಟೆನ್ಷನ್ ದಟ್ ಈಸ್ ದ ಬೇಸಿಕ್ ಯಾಕಂದ್ರೆ ಕಾಮನ್ ಇಂಟೆನ್ಷನ್ ಲೆಸ್ ದೆನ್ 4 ಅಂದ್ರೆ 5 ಬಂದ್ರೆ ಕಾಮನ್ ಆಬ್ಜೆಕ್ಟ್ ಆಗುತ್ತೆ ಅನ್ಲಾಫುಲ್ ಅಸೆಂಬ್ಲಿ ಆಗುತ್ತೆ ಈ 5 ಜನ ಈ ಸಮ್ ಟೈಮ್ ಒಂದು ಅಫೆನ್ಸ್ ಆಗುತ್ತೆ ಅದನ್ನ ನೋಡ್ಲಿಕ್ಕೆ ಒಂದು ಸುಜನ ಇರ್ತಾರೆ ಆದ್ರೂ ನೋಡೋವರ ನೋಟದಲ್ಲಿ ಅವರು ಸಹ ಪಾರ್ಟ್ ತಗೋತಾರೆ ಅಫೆನ್ಸ್ ಅಲ್ಲಿ ಅವಾಗ ಮೇನ್ ಇಲ್ದೆ ಹೋದ್ರು ಹೋಗಿ ಬಂದ ಯಾನಿಗೋ ಒಬ್ಬನಿಗೆ ಹೊಡಿತಾನ ಅವ ಅನ್ಲಾಫುಲ್ ಅಸೆಂಬ್ಲಿ ಅಂತ ಹೇಳಿದ್ರೆ ವಿತ್ ಇನ್ ಫರ್ದರ್ನ್ಸ್ ಆಫ್ ದರ್ ಕಾಮನ್ ಅಬ್ಜೆಕ್ಟ್ ಟು ಕಮಿಷನ್ ಅನ್ ಅಫೆನ್ಸ್ ಆರ್ಮ್ಡ್ ವಿತ್ ಡೆಡ್ಲಿ ವೆಪನ್ಸ್ ಆರ್ ಆರ್ಮ್ಡ್ ವಿತ್ ಎನಿ ಎಬನಾಕ್ಸಿಯಸ್ ಅಂದ್ರೆ ನೀವು ಈಗ ಆಸಿಡ್ ಎರಚೋದು ಇಂಥವೆಲ್ಲ ಬರ್ತಾವಲ್ಲ ಅವೆಲ್ಲವನ್ನು ಇದು ದಿಸ್ ಈಸ್ ಇಂಪಾರ್ಟೆಂಟ್ ಚಾಪ್ಟರ್ ಇನ್ ದ ಐ ಪಿ ಸಿ 143 147 148 149 ಅದಕ್ಕೆ ಇದ್ರ ಮೇನ್ ಏನಪ್ಪ ಅಂದ್ರೆ ಅಫೆನ್ಸ್ ಇಸ್ ಕಮಿಟೆಡ್ ಬೈ ಮೋರ್ ದನ್ 5% ವಿತ್ ಎ ಕಾಮನ್ ಆಬ್ಜೆಕ್ಟ್ ಸರ್ ಇವೆರಡನ್ನು ಬೇಸಿಕ್ ಇಟ್ಕೊಂಬಿಡಿ ಲೆಸ್ ದನ್ 4-5 ಇದ್ರೆ 34 ಬರ್ತದೆ ಕಾಮನ್ ಇಂಟೆನ್ಷನ್ ಮೋರ್ ದನ್ 5 ಇದ್ರೆ ಕಾಮನ್ ಆಬ್ಜೆಕ್ಟ್ ದಿಸ್ ಇಸ್ ದ ಬೇಸಿಕ್ ಡಿಫ್ರೆನ್ಸ್ ಎರಡಕ್ಕೂ ಬರ್ತದೆ ಅದನ್ನ ನೆನಪಿಟ್ಕೊಂಬಿಡಿ ದೆನ್ ಸರ್ ಎಸ್ಪೆಷಲಿ ಈಗ ರಯಟಿಂಗ್ ಬೈ ಡೆಡ್ಲಿ ವೆಪನ್ಸ್ ಅಂತ ಬರ್ತದೆ ರಯಟಿಂಗ್ ಬೈ ಡೆಡ್ಲಿ ವೆಪನ್ಸ್ ಇಟ್ ಮೇಕ್ಸ್ 2 ಅಫೆನ್ಸ್ ಒಂದು 324 ವಿತ್ ಡೆಡ್ಲಿ ವೆಪನ್ಸ್ ಅಫೆನ್ಸ್ ಆದ್ರೆ 324 5 ಆಗ್ಬಹುದು ಆರ್ 302 ಆಗ್ಬಹುದು 148 ನಾಟ್ ಓನ್ಲಿ ಇಟ್ ದಿ ಕಾನ್ಸಿಕ್ವೆನ್ಸ್ ಆಫ್ ಯೂಸಿಂಗ್ ಡೆಡ್ಲಿ ವೆಪನ್ಸ್ ಕಮಿಷನ್ ಆನ್ ಅಫೆನ್ಸ್ ಇಟ್ ಮೇಕ್ಸ್ ಅನ್ ಇಂಡಿಪೆಂಡೆಂಟ್ ಅಫೆನ್ಸ್ ಅಂಡರ್ 324 5 326 307 302 ಬಟ್ ಆರ್ಮ್ಡ್ ವಿತ್ ಡೆಡ್ಲಿ ವೆಪನ್ ಈಸ್ ಇಟ್ ಸೆಲ್ಫ್ ಇಸ್ ಇಂಡಿಪೆಂಡೆಂಟ್ ಅಫೆನ್ಸ್ ಅಂಡರ್ ಸೆಕ್ಷನ್ 148 ಆಫ್ ದ ಐ ಪಿ ಸಿ ಸೊ ಅದಕ್ಕೆ ಬೇಸಿಕ್ ಬೇಕು ಈಗ ಫಾರ್ ಎಕ್ಸಾಂಪಲ್ ಓನ್ಲಿ ಬೈ ಹ್ಯಾಂಡ್ ಹೊಡಿತಾರೆ ಕೈ ಕಪಾಳಕ್ಕೋ ಬೆನ್ನಿಗೋ ಇಟ್ ಮೇಕ್ಸ್ ಸಿಂಪ್ಲಿ 323 ಅಥವಾ ಸಮ್ ಸ್ಮಾಲ್ ಒಂದು ಯಾವುದೋ ಬಡಿಗೆ ತಗೊಂಡು ಕ್ಲಬ್ ತಗೊಂಡು ಹೊಡೆದ್ರೆ ಸಮ್ ಮಾರ್ಕ್ ಬೀಳುತ್ತೆ ದಟ್ ಇಸ್ 324 ಅದ್ರಾಗ ಸ್ವಲ್ಪ ಗ್ರೀವಿಯಸ್ ಇಂಜುರಿ ಆದ್ರೆ ಇಟ್ ಕವರ್ಸ್ ಅಂಡರ್ 325 ಅಂಡ್ 326 ಬಟ್ ವೆನ್ 307 ಕಮ್ಸ್ ಎ ಡೇಂಜರಸ್ ವೆಪನ್ ವಿತ್ ಅನ್ ಇಂಟೆನ್ಷನ್ ಟು ಕಮಿಷನ್ ಅನ್ ಅಫೆನ್ಸ್ ಟು ದ ವಿಟಾಲ್ ಪಾರ್ಟ್ ಆಫ್ ದಿ ಬಾಡಿ ಯಾಕಂದ್ರೆ 307 ಈಗ ನಾವು ಕವರ್ ಮಾಡಬೇಕಾದ್ರೆ ಅಲ್ಲಿ ಇಂಟೆನ್ಷನ್ ಅವ್ನು ಮರ್ಡರ್ ಮಾಡ್ಬೇಕಂತಿತ್ತು ಅಥವಾ ಅಟೆಂಪ್ಟ್ ಮಾಡಿದ್ದು ಅಂತ ಅನ್ಲಿಕ್ಕೆ ವಾಟ್ ಈಸ್ ದ ನೇಚರ್ ಆಫ್ ದಿ ವೆಪನ್ ಅಂಡ್ ಸೋ ಆಲ್ಸೋ ಟು ವಿಚ್ ಪಾರ್ಟ್ ಆಫ್ ದಿ ಬಾಡಿ ಅಕ್ಯೂಸ್ ಆಸ್ ಯೂಸ್ ಟು ದಿ ವಿಕ್ಟಿಮ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಸಮ್ ಟೈಮ್ ಏನ್ ಮಾಡ್ತಾರೆ ಸುಮ್ಮನೆ ಒಂದೇನೋ ಕತ್ತಿ ಹಿಡ್ಕೊಂಡ್ ಬಂದ್ಕೊಳ್ಳಿ ಹಿಂಗ್ ಹೊಡೆಕ್ ಹೋದ ಅವ್ನು ವಾರ್ಡ್ ಆಫ್ ತಪ್ಸ್ಕೋತಾನೆ ಪೊಲೀಸರು 307 ಹಾಕ್ತಾರೆ ಅಂತ ಹೊತ್ತಿನಲ್ಲಿ ಇಟ್ ಡಸಂಟ್ ಮೇಕ್ ಎನ್ ಅಫೆನ್ಸ್ ಅವನು ತಗೊಂಡು ಇಂಪಾರ್ಟೆಂಟ್ ಬಾಡಿಗೆ ಹೋಗಿ ಅವನು ಚುಚ್ಚಿದಾಗ ಅದನ್ನೇನೋ ತಪ್ಸ್ಕೋಬಹುದು ಅವನು ಬಟ್ ಇಫ್ ಈ ಡಿಡ್ ನಾಟ್ ವಾರ್ಡ್ ಆಫ್ ದ ಬ್ಲೋ ಅದರ್ವೈಸ್ ಯು ಡ್ ಹ್ಯಾವ್ ಬಿನ್ ಎ ಫಟಾಲ್ ಬ್ಲೋ ಟು ಹಿಮ್ ಸೊ 307 ಬರೋದು ಯಾವಾಗ 326 ಬರೋದು ಯಾವಾಗ 324 ಅನ್ನೋದನ್ನ ನಾವು ನೇಚರ್ ಆಫ್ ದಿ ಅಫೆನ್ಸ್ ಮೇಲೆ ಹೋಗುತ್ತೆ ಅದು ಸೊ ದಿಸ್ ಈಸ್ ಮೇನ್ 147 148 149 ಇದು ನಮ್ಮ ಡೇ ಟು ಡೇ
ಪ್ರೊಸೀಡಿಂಗ್ಸ್ ಅಲ್ಲಿ ಬರ್ತದೆ ಸರ್ ಇದು ವಿತ್ ರಿಗಾರ್ಡ್ ಟು ದಿ ದಿಸ್ ಒನ್. ಆಮೇಲೆ ಆರ್ ಡಬ್ಲ್ಯೂ 149 ಇದನ್ನ ಕೇಳಿ ಕೇಳ್ತಾರೆ ನೋಡಿ, ಎಸ್ಪೆಷಲಿ ಎಪಿಪಿಗಳಿಗಾಗಲಿ ಇದಕ್ಕಾಗಲಿ ಚಾರ್ಜ್ ಮಾಡಬೇಕಾದ್ರೆ ಒಂದಿಷ್ಟು ಫ್ಯಾಕ್ಟ್ ಕೊಡ್ತಾರೆ, ಆ ಚಾರ್ಜ್ ಫ್ರೇಮ್ ಮಾಡಿ ಅಂತ ಹೇಳ್ತಾರೆ. ಆ ಚಾರ್ಜ್ ಫ್ರೇಮ್ ಮಾಡುವಾಗ ಅಕ್ಯೂಸ್ಡ್ ಎಷ್ಟು ಇದ್ರು ಅನ್ನೋದನ್ನ ಇಂಪಾರ್ಟೆಂಟ್ ನೋಡ್ಕೋಬೇಕಲ್ಲಿ. ಲೆಸ್ ದೆನ್ 534 ವಿತ್ ಇನ್ ಫರ್ದರೆನ್ಸ್ ಆಫ್ ಯುವರ್ ಕಾಮನ್ ಇಂಟೆನ್ಷನ್ ಟು ಕಮಿಟ್ ಅನ್ ಅಫೆನ್ಸ್ ಸೋ ಅಂಡ್ ಸೋ ಹ್ಯಾಸ್ ಯೂಸ್ಡ್ ಅಂಡ್ ಅಸಾಲ್ಟೆಡ್, ಅದು ವಿತ್ ಇನ್ ಇನ್ ಫರ್ದರ್ನೆಸ್ ಆಫ್ ದಿ ಕಾಮನ್ ಆಬ್ಜೆಕ್ಟ್ 149 ಬಂದ್ರೆ ಅವನ್ ಎರಡನ್ನು ಬೇಸಿಕ್ ಡಿಫರೆನ್ಸ್ ಮಾಡ್ಬೇಕು. ಆಯ್ತಾ ಸರ್? ದೆನ್ ಸೆಕ್ಷನ್ 152 ಅಂತ ಬರ್ತದೆ, ಅಸಾಲ್ಟಿಂಗ್ ಆರ್ ಅಬ್ಸ್ಟ್ರಕ್ಟಿಂಗ್ ಪಬ್ಲಿಕ್ ಸರ್ವೆಂಟ್ ವೆನ್ ಸಪ್ರೆಸ್ಸಿಂಗ್ ರಯಟ್. ಫಾರ್ ಎಕ್ಸಾಂಪಲ್, ಪೊಲೀಸ್ ಆಫೀಸರ್ಸ್ ಒಂದು ಮಾಬ್ ಸೇರಿದಾಗ, ಇದು ಸೆಕ್ಷನ್ಸ್ ಇದು ಇನ್ಮೇಲೆ ಇಂಪಾರ್ಟೆನ್ಸ್ ಬರ್ತದೆ ಅದಕ್ಕೆ, ಯಾಕಂದ್ರೆ ನವ್ ಡೇಸ್ ಇನ್ ಕೊರೋನಾ ಇದರಲ್ಲಿ ಈ ಹೌ ದ ಇನ್ಸಿಡೆಂಟ್ ಹ್ಯಾಸ್ ಟೇಕನ್ ಪ್ಲೇಸ್ ಅಟ್ ಬ್ಯಾಂಗ್ಳೂರು ವಿತ್ ರಿಗಾರ್ಡ್ ಟು ಪರ್ಟಿಕ್ಯುಲರ್ ಕಮ್ಯುನಿಟಿ. ಅವಾಗ ಬಂದಾಗ ಈ ಆಶಾಕರ್ತೆಯರ ಮೇಲೆ, ಪೊಲೀಸರ ಮೇಲೆ, ಹೆಲ್ತ್ ಇದ್ರ ಮೇಲೆ ಎಲ್ಲ ಅಫೆನ್ಸ್ ಆಗಿವೆ. ಅವಾಗ ಇಲ್ಲಿವರೆಗೆ ಅಂತ ಇವ್ ಇಲ್ಲ, ಈ ಸೆಕ್ಷನ್ 152 ಇಸ್ ಡೈರೆಕ್ಟ್ಲಿ ಕಮಿಂಗ್ ಅಂಡರ್ ದಿಸ್ ದಿಸ್ ಟೈಮ್ ದಿಸ್ ಸೆಕ್ಷನ್ ಮೇ ಬಿ ಆಸ್ಕ್ಡ್, ಯಾಕಂದ್ರೆ ದಿಸ್ ಇಸ್ ಪ್ರಿವಿಲೆಂಟ್. ನೋಡಿ 152, ಅಸಾಲ್ಟಿಂಗ್ ಆರ್ ಅಬ್ಸ್ಟ್ರಕ್ಟಿಂಗ್ ಪಬ್ಲಿಕ್ ಸರ್ವೆಂಟ್ ವೆನ್ ಸಪ್ರೆಸಿಂಗ್ ರಯಟ್. ಆ ಪೊಲೀಸರು ಒಂದು ತಡೆ ಹಿಡಿತಾರೆ ಅಥವಾ ಅವ್ರೇನೋ ಬಂದು ಕೆಲಸ ಮಾಡಕ್ ಬರ್ತಾರೆ ಅಂತ ಹೊತ್ತಿನಲ್ಲಿ ಆದಾಗ ಸೆಕ್ಷನ್ 152 ಆಗುತ್ತೆ. ಸರ್, 153A ಇಸ್ ಅಗೇನ್ ಇಂಪಾರ್ಟೆಂಟ್, ಪ್ರಮೋಟಿಂಗ್ ಎನ್ಮಿಟಿ ಬಿಟ್ವೀನ್ ಟೂ ಡಿಫರೆಂಟ್ ಗ್ರೂಪ್ಸ್. ನವೇಡೇಸ್ ಸಿ, ನವೇಡೇಸ್ ದ ಅಫೆನ್ಸ್ ಆರ್ ಬೀಂಗ್ ಆಸ್ ವಿ ನೋ, ಲೆಟ್ ವಿ ನಾಟ್ ರಿಪೀಟ್ ಬೈ ಓಪನ್ಲಿ, ದೇರ್ ಇಸ್ ಅ ಡೈರೆಕ್ಟ್ ಕ್ಲಾಶ್ ಎಟ್ ಎ ನೇಷನ್ ಲೆವೆಲ್ ಬಿಕಾಸ್ ಆಫ್ ದಟ್ ಹಿಂದೂಸ್ ಅಂಡ್ ಸೋ ಅಂತ. ಹಂಗಿದ್ದಾಗ ಸೆಕ್ಷನ್ 153A ಈಸ್ ದ ಮೇನ್ ಸೆಕ್ಷನ್ ಟು ಬಿ ಅಟ್ರಾಕ್ಟೆಡ್. ಇಲ್ಲಿ ಏನಾಗುತ್ತೆ, ದೇ ಆರ್ ಪ್ರಮೋಟಿಂಗ್ ಆರ್ ಇನ್ಸ್ಟಿಗೇಟಿಂಗ್ ದ ಅದರ್ ಕಮ್ಯುನಿಟಿ ಟು ಕಮಿಟ್ ಅನ್ ಅಫೆನ್ಸ್, ಸೊ ಇಟ್ ಡೈರೆಕ್ಟ್ಲಿ ಕಮ್ಸ್ ಅಂಡರ್ ಸೆಕ್ಷನ್ 153A. ದೆನ್ 153AA, ಇವೆಲ್ಲ ಅಮೆಂಡ್ಮೆಂಟ್ ಆಗಿದ್ರಿ, ಮೊದಲು ಒರಿಜಿನಲ್ IPS ಅಲ್ಲಿ ಇರಲಿಲ್ಲ ಇವು, ಇವು ಅಮೆಂಡ್ಮೆಂಟ್ ಆದ್ಮೇಲೆ ಬಂದಿದ್ದಿವು. ಈ 153AA ಕ್ಯಾಪಿಟಲ್ ಎದೊಳಲ್ಲಿ ಏನ್ ಹೇಳ್ತಾರೆ, ಪನಿಶ್ಮೆಂಟ್ ಫಾರ್ ನೋವಿಂಗ್ಲಿ ಕ್ಯಾರಿಂಗ್ ಆರ್ಮ್ಸ್ ಇನ್ ಎನಿ ಪ್ರೊಸೆಷನ್ ಆರ್ ಆರ್ಗನೈಸಿಂಗ್ ಆರ್ ಹೋಲ್ಡಿಂಗ್ ಆರ್ ಟೇಕಿಂಗ್ ಪಾರ್ಟ್ ಇನ್ ಮಾಸ್ ಡ್ರಿಲ್ ಮಾಸ್ ಟ್ರೈನಿಂಗ್ ವಿತ್ ಆರ್ಮ್ಸ್. ಅಂದ್ರೆ ದೊಡ್ಡ ಮಾಬ್ದಲ್ಲಿ ನೀವೇನಾದ್ರೂ ಆರ್ಮ್ಡ್ ಹೋಗಿ ಸಿಕ್ಕ್ರೆ ಅಥವಾ ಅಫೆನ್ಸ್ ಮಾಡುವಾಗ ಸಿಕ್ಕ್ರೆ, ದೆನ್ 153AA ವಿಲ್ ಬಿ ಅಟ್ರಾಕ್ಟೆಡ್. ದೆನ್ ಸರ್, ಇಟ್ ಕಮ್ಸ್ ಡೈರೆಕ್ಟ್ಲಿ, ಉಳಿದ್ವೆಲ್ಲವಂತ ಇದಿಲ್ಲ, ಪಬ್ಲಿಕ್ ಸರ್ವೆಂಟ್ಸ್. ದೆನ್ ಕಮ್ಸ್ ದ ಚಾಪ್ಟರ್ 9 ಸರ್, 9. ಚಾಪ್ಟರ್ 9 ಅಂದ್ರೆ ಆಫ್ ಅಫೆನ್ಸಸ್ ಬೈ ಆರ್ ರಿಲೇಟಿಂಗ್ ಟು ಪಬ್ಲಿಕ್ ಸರ್ವೆಂಟ್ಸ್. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್, ಇಲ್ಲಿ ಇಲ್ಲಿಗಲ್ ಗ್ರಾಟಿಫಿಕೇಶನ್ ಬೈ ದಿ ಗೌರ್ಮೆಂಟ್ ಸರ್ವೆಂಟ್ಸ್, ದಿಸ್ ಈಸ್ ಆಲ್ಸೋ ಮೋರ್ ಇಂಪಾರ್ಟೆಂಟ್ ನವೇಡೇಸ್. ಫಾರ್ ಎಕ್ಸಾಂಪಲ್, ನಾವು COD ಅವರು, CCB ಅವರು, ಲೋಕಾಯುಕ್ತ ಅವರು, ಇವರೆಲ್ಲ ಈಗ ಹೊಸದಾಗಿ CCB ಅವರೆಲ್ಲ ಈ 151 ರೆಡ್ ವಿತ್ ಲೋಕಾಯುಕ್ತ ಆಕ್ಟ್ ಗಳಿಗೆ, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಗಳಿಗೆ ಬರ್ತದೆ, ಇವೆಲ್ಲ ಈ ಟುಗೆದರ್ ಬರವು. ಇದು ಮೊದಲು ಸ್ಪೆಷಲ್ ಆದಾಗ ಬಂದು ಅವೆಲ್ಲ ಲೋಕಾಯುಕ್ತ ಆಕ್ಟು, ಬಟ್ ಮೇನ್ ದೊಳಗೆ ಅಫೆನ್ಸ್ IPC ಕೆಳಗೆ ಮೊದಲಿಂದಾನು ಇತ್ತದು. ಇಲ್ಲಿಗೆಲ್ಲ ಗ್ರಾಟಿಫಿಕೇಶನ್ ಆದ್ರೆ ಯಾವ ತರ ಅಫೆನ್ಸ್ ಆಗಿತ್ತು ಅಂತ ಅನ್ನಕ್ಕೆ, ಈ ಫಾರ್ ಎಕ್ಸಾಂಪಲ್ ಪಬ್ಲಿಕ್ ಸರ್ವೆಂಟ್ ಟೇಕಿಂಗ್ ಗ್ರಾಟಿಫಿಕೇಶನ್ ಇನ್ ಆರ್ಡರ್ ಟು, ಇವೆಲ್ಲ 164. ಸರ್, ಈಗ ಫಾರ್ ಎಕ್ಸಾಂಪಲ್ ಈ ಮೊದಲಿಂದ ಸೆಕ್ಷನ್ಸ್ ಇದನ್ನ ರಿಮೂವ್ ಮಾಡಿಬಿಟ್ಟಿದ್ದಾರೆ, ನೇರವಾಗಿ ನಾವು ಬರೋದು 165. ಪಬ್ಲಿಕ್ ಸರ್ವೆಂಟ್ ಒಬ್ಟೇನಿಂಗ್ ವ್ಯಾಲ್ಯೂಬಲ್ ಥಿಂಗ್ಸ್ ವಿತೌಟ್ ಕನ್ಸಿಡರೇಷನ್ ಫ್ರಮ್ ಪರ್ಸನ್ ಕನ್ಸರ್ನ್ಡ್ ಇನ್ ಎ ಪ್ರೊಸೀಡಿಂಗ್ಸ್ ಆಫ್ ಎ ಬಿಸಿನೆಸ್ ಟ್ರಾನ್ಸಾಕ್ಟೆಡ್ ಬೈ ಪಬ್ಲಿಕ್ ಸರ್ವೆಂಟ್. ಅಂದ್ರೆ ನೇರವಾಗಿ ಯಾವ ಸರ್ಕಾರಿ ನೌಕರರು ಯಾವುದೇ ಅವರ ಮುಂದೆ ತಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ಬರುವಂತಹ ವ್ಯವಹಾರಗಳನ್ನ ಕನ್ಸಿಡರೇಷನ್ ತೆಗೆದುಕೊಂಡು ಮಾಡಿದ್ರೆ ಇಟ್ ಅಟ್ರಾಕ್ಟ್ಸ್ ಪ್ರಾವಿಷನ್ ಅಂಡರ್ ಸೆಕ್ಷನ್ 165 ಆಫ್ ದ IPC. ಇನ್ ದ ಸೆನ್ಸ್ ದಟ್ ಈಸ್ ಇಂಡೈರೆಕ್ಟ್ಲಿ ಇಟ್ ಕವರ್ಸ್ ಅಂಡರ್ ದ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್, ದಟ್ ಈಸ್ ಸ್ಪೆಷಲ್ ಲಾ. ಬಿಕಾಸ್ ಈ ನಮ್ಮ ಸ್ಪೆಷಲ್ ಲಾ ಅಂತಂದ್ರೆ ಈ ಸರ್ ಜನರಲ್ ಪ್ರಿನ್ಸಿಪಲ್ಸ್ ಅಂಡರ್ ಜುರಿಸ್ಪ್ರುಡೆನ್ಸ್, ಸ್ಪೆಷಲ್ ಲಾ ಓವರ್ ರೈಡ್ಸ್ ಜನರಲ್ ಲಾ. ಹಾಗಾಗಿ IPC ಕೆಳಗೆ ಅಫೆನ್ಸ್ ಇದ್ರು ಸಹಿತ ಟು ಗಿವ್ ಎ ಇಮಿಡಿಯೇಟ್ ಎಕ್ಸ್ಪೀಡಿಯಂಟ್ ಟ್ರಯಲ್ ಅಂಡ್ ಜಸ್ಟಿಸ್, ಹಾಗಾಗಿ ಅಲ್ಲಿ ಅವು ಸ್ಪೀಡಿ ಡಿಸ್ಪೋಸಲ್ ಅವೆಲ್ಲ ಪ್ರಿವೆನ್ಷನ್ ಆಫ್ ಕರಪ್ಷನ್ ಕೆಳಗೆ ಸ್ಪೆಷಲ್ ಕೋರ್ಟ್ ಕೆಳಗೆ. ಹಾಗಾಗಿ ಅದು ಸಿಮಿಲರ್ ಟು ದಟ್ ಈ 165, 166, ದೆನ್ 166 ಅಗೇನ್ ಅಮೆಂಡ್ಮೆಂಟ್, ಪಬ್ಲಿಕ್ ಸರ್ವೆಂಟ್ ಡಿಸೋವಿಂಗ್ ಡೈರೆಕ್ಷನ್ ಅಂಡರ್ ದ ಲಾ. ಅಂದ್ರೆ ಈಗ ನೀವು ಕರಪ್ಷನ್ ತಗೋಬೇಡಿ ಅಂತ ಕಾನೂನು ಇದೆ, ಬಟ್ ಪಬ್ಲಿಕ್ ಸರ್ವೆಂಟ್ಸ್ ದೇ ಟೇಕ್ ಇಟ್, ಸೊ ಇಟ್ ಇಸ್ ಕವರ್ಡ್ ಅಂಡರ್ 166A ಅಂಡ್ 166B. ಸರ್, ಈಗ ಎಸ್ಪೆಷಲಿ
ಈ ಡಾಕ್ಟರ್ಗಳಿಗೆ ಇದೊಂದು ಮಾಡಿದ್ದಾರೆ ನೋಡಿ, ಇದೊಂದು ವೆರಿ ಇಂಪಾರ್ಟೆಂಟ್ 166B ಆಫ್ ದಿ ಐ ಪಿ ಸಿ, ವೇರ್ ಪನಿಷ್ಮೆಂಟ್ ಫಾರ್ ನಾನ್ ಟ್ರೀಟ್ಮೆಂಟ್ ಆಫ್ ದಿ ವಿಕ್ಟಿಮ್ಸ್, ಹೂಎವರ್ ಬೀಯಿಂಗ್ ಇನ್ ಚಾರ್ಜ್ ಆಫ್ ದಿ ಹಾಸ್ಪಿಟಲ್ ಪಬ್ಲಿಕ್ ಸರ್ವೆಂಟ್ ವೆದರ್ ರನ್ ಬೈ ಸೆಂಟ್ರಲ್ ಗವರ್ಮೆಂಟ್ ಆರ್ ಸ್ಟೇಟ್ ಲೋಕಲ್ ಬಾಡೀಸ್ ಪ್ರಾವಿಜನ್ಸ್ ಆಫ್ ದಿ 357C CRC ಶಾಲ್ ಬಿ ಪನಿಷ್ಡ್. ಅಂದ್ರೆ ಈ ಫಾರ್ ಎಕ್ಸಾಂಪಲ್ ಮೊದಲು ನೋಡಿ, ಈಗ ಸುಪ್ರೀಂ ಕೋರ್ಟ್ ಡಿಸಿಷನ್ ಬಂತಂದು ಏನಂತ, ನೀವು ಇಂಜುರಿ ಆದ್ಕೂಡಲೇ ಮೊದಲು ಸೇವಿಂಗ್ ಲೈಫ್ ಈಸ್ ಇಂಪಾರ್ಟೆಂಟ್ ಟೇಕ್ ವಿಕ್ಟಿಮ್ ಟು ದಿ ಹಾಸ್ಪಿಟಲ್. ಅವಾಗ ಹಿಂದ್ ಪೊಲೀಸರು ಏನ್ ಮಾಡ್ತಿದ್ರು, ಇಲ್ಲ ನೀವು ಹೋಗಿ ಅಲ್ಲೇ ಪೊಲೀಸರ ಕಡೆ ಹೋಗಿ ಕಂಪ್ಲೇಂಟ್ ಕೊಟ್ಟು ನೀವು ಅವ್ರು ಪೊಲೀಸರು ಬಂದ್ಮೇಲೆ ನಾವು ನಿಮ್ನ ಟ್ರೀಟ್ ಮಾಡ್ತೀವಿ ಅಂತಿದ್ರು. ಬಟ್ ದ ಸುಪ್ರೀಂ ಕೋರ್ಟ್ ಹ್ಯಾಸ್ ಕ್ಯಾಟಗಾರಿಕಲಿ ಸ್ಟೇಟೆಡ್ ಸೇವಿಂಗ್ ಲೈಫ್ ಈಸ್ ಇನ್ ಎ ಪ್ಯಾರಮೌಂಟ್ ಕನ್ಸಿಡರೇಷನ್, ಫಾರ್ಮಾಲಿಟೀಸ್ ಆಫ್ ಎ ಫೈಲಿಂಗ್ ಎ ಕಂಪ್ಲೇಂಟ್ ಈಸ್ ಎ ಸೆಕೆಂಡ್ರಿ. ಹಾಗಾಗಿ ಇದನ್ನ ಒತ್ತು ಕೊಡ್ಲಿಕ್ಕೆ 166B ಇನ್ಸರ್ಟ್ ಮಾಡಿದ್ರು. ಯಾವುದೇ ಡಾಕ್ಟರ್ ಯಾವುದೇ ಇಂಜೂರ್ಡ್ ಅನ್ನ ಹಾಸ್ಪಿಟಲ್ ತೆಗೆದುಕೊಂಡು ಹೋದಾಗ ಉದ್ದೇಶಕ ಪೂರ್ವಕವಾಗಿ ಯಾವುದೇ ಕಾರಣ ಹಚ್ಚಿ ಟ್ರೀಟ್ಮೆಂಟ್ ಮಾಡೋದನ್ನ ತಪ್ಪಿಸಿದರೆ ದಟ್ ಡಾಕ್ಟರ್ ಕ್ಯಾನ್ ಬಿ ಹಾಲ್ಡ್ ಅಪ್ ಅಂಡರ್ ಸೆಕ್ಷನ್ 166B ಆಫ್ ದ ಐ ಪಿ ಸಿ. ಯಾಕಂದ್ರೆ ಇದು ಮೊದಲು ಒರಿಜಿನಲ್ ಇರಲಿಲ್ಲ, ಇದು ಅಮೆಂಡ್ಮೆಂಟ್ ಆದ್ಮೇಲೆ ಬಂದಿದೆ ಇದು. ಆಮೇಲೆ 167 ಕೆಳಗೆ ಇವು ಎಲ್ಲೋ ಒಂದೊಂದು ಸ್ಪೇರಿಂಗ್ ಕೇಳ್ಬಹುದು. ನಾನು ಅದಕ್ಕೆ ಯಾಕೆ ನಾನು ಬ್ರೀಫ್ ಹೇಳ್ತಾ ಇದ್ದೀನಿ ಅಂದ್ರೆ, ಎಂಟೈರ್ ಐ ಪಿ ಸಿ ಇಟ್ ಕಂಟೈನ್ಸ್ 1 to 1 5 and 11. ನಮ್ಗೆ ಇಂಪಾರ್ಟೆಂಟ್ ಏನ್ ಬರ್ತದೆ ಅನ್ನಷ್ಟು ಹೇಳ್ತೀನಿ ನಾನು ಈಗ ತಮಗೆ. ದೆನ್ ಸರ್, ಎಸ್ಪೆಷಲಿ ಈ ರೆವಿನ್ಯೂ ಮತ್ತು ಈ ಎಕ್ಸೈಸ್ ಮತ್ತು ಡಿ ಸಿಗಳ ಮುಂದೆ ಯಾವ್ಯಾವ ಪಬ್ಲಿಕ್ ಟೆಂಡರ್ ಗಳಾಗ್ತಿರ್ತಾವ ನೋಡಿ, ಅಂತ ಹೊತ್ತಿನಲ್ಲಿ ಯಾವುದೇ ಪಬ್ಲಿಕ್ ಸರ್ವೆಂಟ್ ಶುಡ್ ನಾಟ್ ಟೇಕ್ ಪಾರ್ಟ್ ಅಂತಿದೆ. ಆಸ್ ಮೈ ವಿತ್ ಮೈ ಎಕ್ಸ್ಪೀರಿಯನ್ಸ್ ಐ ಆಮ್ ಟೆಲಿಂಗ್, ಎಷ್ಟೋ ಸಲ ನಾನು ಇಂದು ಹೊನ್ನಾವರ ಅಂತ ನಾರ್ತ್ ಕ್ಯಾನರಾದಲ್ಲಿ ಎ ಪಿ ಪಿ ಆಗಿದ್ದೆ, ಅಲ್ಲಿ ಎಕ್ಸೈಸ್ ಕಾಂಟ್ರಾಕ್ಟರ್ಸ್ ಇನ್ಸ್ಪೆಕ್ಟರು ಸಬ್ ಇನ್ಸ್ಪೆಕ್ಟರ್ಗಳೇ ಒಬ್ಬ ವ್ಯಕ್ತಿನ ರೆಡಿ ಮಾಡಿ ಅವನ ಕಾಂಟ್ರಾಕ್ಟರ್ ಕಳಿಸ್ತಾ ಇದ್ರು, ಆ ಬಿಡ್ ಅವನಿಗೆ ಅಕ್ಸೆಪ್ಟ್ ಮಾಡಿ. ಆಕ್ಚುಲಿ ಇಟ್ ಇಸ್ ಬಿಂಗ್ ರನ್ ಬೈ ದಿ ಆಫೀಷಿಯಲ್ಸ್. 8-9 ದಲ್ಲಿ ಎ ಪಬ್ಲಿಕ್ ಸರ್ವೆಂಟ್ ಈಸ್ ಪ್ರೈವಿಟೆಡ್ ಫ್ರಮ್ ಬಿಡಿಂಗ್ ಇನ್ ಎನಿ ಪಬ್ಲಿಕ್ ಆಕ್ಷನ್, ಈ ಶುಡ್ ನಾಟ್ ಟೇಕ್ ಪಾರ್ಟ್. ಆಮೇಲೆ ಸರ್, ಸೆಕ್ಷನ್ 170 ಕೆಳಗೆ ವೆರಿ ಇಂಪಾರ್ಟೆಂಟ್, ಪರ್ಸೋನೇಟಿಂಗ್ ಎ ಪಬ್ಲಿಕ್ ಸರ್ವೆಂಟ್, ಪರ್ಸೋನೇಟಿಂಗ್ ಎ ಪಬ್ಲಿಕ್ ಸರ್ವೆಂಟ್. ಅಲ್ಲಿ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಈಗ ಸರ್ ಏನಾಗುತ್ತೆ, ಆಫೀಸರ್ ಒಬ್ಬವನು ಎ ಇರ್ತಾನೆ, ಎ ದಿಸ್ ಹ್ಯಾಪನ್ಸ್ ಮೋರ್ ಇನ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್. ಈ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ಗಳು ಡ್ರೆಸ್ ಹಾಕೊಂಡು, ನಾವು ಅದ ದಯಮಾಡಿ ತಪ್ಪಿಬಿಡಿ, ಪ್ರಾಕ್ಟಿಕಲ್ ರೋಡ್ ರಾಬರಿ ಅಂತಾರೆ ಅದಕ್ಕೆ. ಈ ರೋಡ್ ರಾಬರಿ ನಿಂತಾಗ ಅವ್ರದ್ದು ಚಾಲ ಹೆಂಗಿದೆ ಅಂದ್ರೆ ಅದು ನಮ್ಗೆ ಅನುಭವದಿಂದ ಗೊತ್ತಿದೆ. ಆ ಡೂಪ್ಲಿಕೇಟ್ ಡ್ರೆಸ್ ಹಾಕಿ 3 star ಹಾಕಿ ಅವನ ಕೈ ಕೆಳಗೆ ಇನ್ನಿಬ್ರು ಕೆಳಗೆ ಕೊಟ್ಟು ರಸ್ತೆಗೆ ನಿಲ್ಲಿಸ್ತಾರ. ಏನಂದ್ರೆ ಇವಂದೇ ನೇಮ್ ಬೋರ್ಡ್, ಅವ ಇನ್ನೊಂದ್ ಕಡೆ ಇರ್ತಾನ ಅಂದ್ರೆ ಹೋರ್ಡಿಂಗ್. ಅದಕ್ಕೆ ಟು ಪ್ರಿವೆಂಟ್ ದಿಸ್ ಸೆಕ್ಷನ್ 170 ಇದೆ ನೋಡಿ, ಪರ್ಸೋನೇಟಿಂಗ್ ಎ ಪಬ್ಲಿಕ್ ಸರ್ವೆಂಟ್ ಅಂದ್ರೆ ಇನ್ ದ ನೇಮ್ ಆಫ್ ಎ ಆಫೀಸರ್ ಹೀ ಕೆನಾಟ್ ಪರ್ಮಿಟ್ ಎನಿಬಡಿ ಟು ರಿಪ್ರೆಸೆಂಟ್ ಹೀಸ್ ನೇಮ್ ಅಂಡ್ ಟು ಡೂ ಇಲಿಗಲ್ ಆಕ್ಟ್. ಸರ್, ಕಾನೂನು ಬಹಳ ಹೇಳುತ್ತೆ, ನಮ್ಮ ಭಾರತದಲ್ಲಿ ಕಾನೂನು ಬಹಳ ಮಾಡಿದ್ದಾರೆ, ಬಟ್ ಅನುಷ್ಠಾನ ಬಹಳ ಕಡಿಮೆ. ಅದಕ್ಕೆ ಯಾವಾಗ್ಲೂ ನಾನು ಬಹಳ ಹೇಳ್ತಿರ್ತೀನಿ, ಥಿಯರಿ ಇಸ್ ಡಿಫ್ರೆಂಟ್ ಫ್ರಮ್ ಪ್ರಾಕ್ಟೀಸ್. ಶಾಸ್ತ್ರ ಹೇಳುದು ಬದನೆಕಾಯಿ ತಿನ್ನೋದು ಅಂತಾರೆ ಸರ್ ನಮ್ಮ ಕಡೆ. ನಾನು ಬೇಸಿಕಲಿ ಫ್ರಮ್ ನಾರ್ತ್, ನಂದು ಬಾಗಲಕೋಟೆ ಡಿಸ್ಟಿಕ್ ಕಿಳ್ಕಲ್. ನಂದು ಒಂದು ಹಂಗ ಒಂದು ಜೋಕ್ ಹೇಳ್ಬಿಡ್ತೀನಿ ಇಲ್ಲೇ ಸುಮ್ ನಡ್ಬರ್ಕೆ. ಈ ಒಬ್ರು ಯಾರೋ ಆಚಾರ್ಯ ಇದ್ರಂತೆ, ಅವರು ಈ ಹರಿಕಥೆ ಬಹಳ ಚೆನ್ನಾಗಿ ಮಾಡ್ತಾ ಇದ್ರು, ಜನರಿಗೆ ಹೇಳ್ತಾ ಇದ್ರಂತೆ, ಏ ಯಾವಾಗ್ಲೂ ಬದನೆಕಾಯಿ ತಿನ್ಬೇಡಿ, ಅದು ನಂಜು, ಅದರಿಂದ ಆರೋಗ್ಯ ಅಂತ ಆರೋಗ್ಯ ಸರಿ ಇರಲ್ಲ ಅಂತ ಹೇಳ್ತಿದ್ರಂತೆ. ಮನೆಗೆ ಹೋದ್ಕೊಳ್ಳೆ, ಏ ರಾಧಾ ಇವತ್ತು ಆ ಬದನೆಕಾಯಿ ಹುಳಿ ಮಾಡಿದೇನೆ ಇವತ್ತು ಅಂದ್ರೆ. ನಾನು ಯಾಕೆ ಹೇಳ್ತೇನೆಂದ್ರೆ, ಕಾನೂನುಗಳು ಬಹಳ ಇದಾವ, ಆದ್ರೆ ಅನುಷ್ಠಾನ ಬಹಳ ಡಿಫಿಕಲ್ಟ್. ಆದ್ರೆ ಇದು ಏನಾಗುತ್ತೆ, ಇದು ನಮ್ಗೆ ಗೊತ್ತಿರ್ಬೇಕು. ಗೊತ್ತಿದ್ರೆ ಮಾತ್ರ ನಾವು ಅಲ್ಲಿ ಮೇಲೆ ನ್ಯಾಯಾಧೀಶರಾದಾಗಲಿ ಎ ಪಿ ಪಿ ಆದಾಗಲಿ ಹಿಡಿಯಕ್ಕಾಗುತ್ತೆ. ಯಾಕಂತ ಹೇಳ್ತೀನಿ ಸರ್ ಅನುಭವದಿಂದ, ನಾನು ಹಂಗ ಸ್ವಲ್ಪ ನನ್ನ ಅನುಭವಗಳನ್ನು ಒಂದೊಂದೇ ಹೇಳ್ತೀನಿ. ನಾನು ಶಹಾಪುರ್ ಅಂತ ಇದೆ, ಗುಲ್ಬರ್ಗ ಡಿಸ್ಟಿಕ್ ಶಹಾಪುರ್, ಅಲ್ಲೇ ನಾನು ಜಡ್ಜ್ ಆಗಿದ್ದೆ. ಅಲ್ಲೇ ಆ ಕಡೆ ಈ ಗೌಡರು ದೇಸಾಯರು ಬಹಳ 100-200 acres, ಅವರೊಂದು ಯಾವುದೋ ಮರ್ಡರ್ದಾಗ ದೊಡ್ಡ ವ್ಯಕ್ತಿ ಇನ್ವಾಲ್ವ್ ಆದ. ಚಾರ್ಜ್ ಶೀಟ್ ಹಾಕಿದ ಮೇಲೆ ಆ ಗಬರು ಒಂದ್ ದಿವಸ ಬರಲಿಲ್ಲ ಗೌಡ ಕೋರ್ಟ್ ಮುಂದ್ಗಡೆ. ಅವನ್ ಜಾಗದಾಗ ಒಬ್ಬನ ಅವನು ಡೂಪ್ಲಿಕೇಟ್ ಅನ್ನು ಕಳಿಸ್ತಾ ಇದ್ರು. ಆ ಕಳ್ಳನ್ ಬಾಳ ಹುಳುಳಿಗೆ ಅಂದಂಗೆ, ಅವ ಕೋರ್ಟ್ ಮುಂದೆ ಬಂದಾಗ ಈಗ ಹಿಂಗ್ ಕೈ ಮುಕ್ಕೊಂಡು ಹಿಂಗ್ ಕಣ್ಣು ಹಿಂಗ್ ಪಿಕ್ಕಳಿಸವ ಅಂದ ಕೂಡಲಿ, ಇದು ಯಾಕೋ ಆಸಾಮ್, ಇದು ಯಾಕೋ ಡೌಟ್ ಹಿಡಿತದ ಅಂತ ಬಾ ಅಣ್ಣ ಮುಂದೆ ಅಂದೆ ನಾನು. ನಿನ್ನ ಹೆಸರು ಹೇಳಿ ಅಂತ ಕೇಳಿದ ಕೂಡ ಅವನೇನ್ ಹೇಳ್ದ, ಡೂಪ್ಲಿಕೇಟ್ ಹೇಳ್ದ, ನಿಜ ಹೇಳದೆ ಬಿಡ್ತೀನಿ ಇಲ್ಲ ಅಂದ್ರೆ ಒಳಗೆ ಹಾಕ್ತೀನಿ ನೋಡ ಅಂದ. ಸರ್ ನಾನು ಅಲ್ಲ ಅಂದ. ಹಂಗಾಗಿ ಎಷ್ಟೋ ಸಲ ಏನಾಗುತ್ತಂದ್ರೆ, ಇವು ಎಲ್ಲವೂ ಈ ಸರ್ ನಾನು ಧಾರವಾಡದಲ್ಲಿ ನಮ್ಮ ಸೀನಿಯರ್ ಬಂಡಿ ಅಂತ ಇದ್ದಾರೆ, ಅವ್ರು ಹೇಳ್ತಿದ್ರು ಒಂದು ಮಾತು, ಲಾ ಇಸ್ ನಥಿಂಗ್ ಬಟ್ ಎನ್ ಆರ್ಡಿನರಿ ಕಾಮನ್ ಸೆನ್ಸ್ ಅಂತೆ. ಅಂದ್ರೆ ಕಾನೂನು ವ್ಯಾವಹಾರಿಕ ಜ್ಞಾನ ಬಿಟ್ಟು ಇಲ್ಲ,
ವ್ಯಾವಹಾರಿಕ ಜ್ಞಾನದ ಮೇಲೆ ನಾವು ಇವುಗಳನ್ನೆಲ್ಲ ಸ್ಟಡಿ ಮಾಡಬೇಕಾಗುತ್ತೆ ಮತ್ತು ಪರೀಕ್ಷೆ ಬರಿಬೇಕಾದ್ರೂ ಅಷ್ಟೇನೆ ಯಾವಾಗಲೂ ಸರ್ ಆಮೇಲೆ ನೆಕ್ಸ್ಟ್ ಕಮ್ಸ್ ಚಾಪ್ಟರ್ 9A ಚಾಪ್ಟರ್ 9A ರಿಲೇಟಿಂಗ್ ಟು ಎಲೆಕ್ಷನ್ಸ್ ಈಗ ಈ ಎಲೆಕ್ಷನ್ಸ್ ಮ್ಯಾಟರ್ಸ್ ಮೋರ್ ಈಗ ಗಲಾಟೆ ಮಾಡಿದ್ರು ಆಮೇಲೆ ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ವೈಲೇಟ್ ಮಾಡಿದ್ರು ಆಮೇಲೆ ಭಾಷೆಗಳನ್ನು ಕೊಟ್ಟರು ಜನರಿಗೆ ಅನ್ನ ಹಾಕಿದ್ರು ಅದನ್ನ ಅಂಡು ಇನ್ಫ್ಲೂಯೆನ್ಸ್ ಯೂಸ್ ಮಾಡಿದ್ರು ಅಂತ ತಿಳ್ಕೊಂಡು ಆ ಎಂಎಲ್ಎಗಳ ಕ್ಯಾಂಡಿಡೇಟ್ಗಳ ಮೇಲೆ ಕೇಸ್ ಹಾಕ್ತಾರೆ ಈಗ ಅದು ಇಟ್ ಡೈರೆಕ್ಟ್ಲಿ ಕವರ್ಡ್ ಅಂಡರ್ ಸೆಕ್ಷನ್ 171A ಅಂದ್ರೆ ಚಾಪ್ಟರ್ 9A ಅಂತ ತಿಳ್ಕೊಂಡು ಇನ್ಕ್ಲೂಡ್ ಮಾಡಿದ್ರು ಇದನ್ನ ಇದರ ಪ್ರಕಾರ ನೋಡಿ ಒಂದ್ ಕ್ಯಾಂಡಿಡೇಟ್ ಎಲೆಕ್ಟ್ರಲ್ ರೈಟ್ ಡಿಫೈನ್ಡ್ ಯಾರ ಕ್ಯಾಂಡಿಡೇಟು ಅಲ್ಲಿ 170 ಕೆಳಗೆ ಬ್ರೈಬರಿ ಅಂತ ಹೇಳಿದ್ರು 171C ಕೆಳಗೆ ಅಂಡು ಇನ್ಫ್ಲೂಯೆನ್ಸ್ ಅಂಡ್ ಎಲೆಕ್ಷನ್ ಆಮೇಲೆ 171D ಕೆಳಗೆ ಪರ್ಸೋನೈಸೇಷನ್ ಎಟ್ ಎಲೆಕ್ಷನ್ಸ್ 171E ಪನಿಷ್ಮೆಂಟ್ ಫಾರ್ ಬ್ರೈಬರಿ ಅಂದ್ರೆ ಇವುಗಳನ್ನ ಅಮೆಂಡ್ಮೆಂಟ್ ಮಾಡಿ ಈ ಎಲೆಕ್ಷನ್ ದಲ್ಲಿ ಹೆಂಗ್ ರ್ಯಾಗಿಂಗ್ ಆಗುತ್ತಲ್ಲ ಈ ಕೋಡ್ ಆಫ್ ಕಂಡಕ್ಟ್ ಎಲೆಕ್ಷನ್ 15 ದಿವಸ ಮುಂಚೆ ಆಗುತ್ತೆ ಆದಾಗ ಇವನ್ನೆಲ್ಲ ಮಾಡಬೇಡಿ ಅಂತ DC ಇಷ್ಟೆಲ್ಲ ಆರ್ಡರ್ ಮಾಡಿ ಎಲ್ಲ ಪಬ್ಲಿಸಿಟಿ ಮಾಡಿರ್ತಾನೆ ಆದ್ರೆ ದ ಕ್ಯಾಂಡಿಡೇಟ್ಸ್ ಇನ್ ಫ್ಲಾಗ್ರೆಂಟ್ ವೈಲೇಷನ್ ಆಫ್ ದೋಸ್ ಕಂಡೀಷನ್ಸ್ ದೇ ಗೋ ಅಗೇನ್ಸ್ಟ್ ದೆಮ್ ಅಂತ ಹೊತ್ತಿನಲ್ಲಿ ಈಗ ನಾನೇ ಜಡ್ಜ್ ಆಗಿ ಲಾಯರ್ ಆಗಿ ನೋಡಿದ್ದೀನಿ ನಾನು ಇಂಥ ಕೇಸ್ಗಳು ಈಗ ಎಲ್ಲ ಕ್ಯಾಂಡಿಡೇಟ್ ಎಂಎಲ್ಎಗಳ ಮೇಲೆ ನ್ಯಾಚುರಲಿ ದೇರ್ ಇಸ್ ಅ ಡೈರೆಕ್ಷನ್ ಫ್ರಮ್ ದ ಪೊಲೀಸ್ ಡಿಪಾರ್ಟ್ಮೆಂಟ್ ಫ್ರಮ್ ದ ಹೆಡ್ ಒಂದು 10-20 ಕೇಸ್ ಸ್ಟೇಟ್ ತುಂಬಾ ಆಗಿರ್ತಾವ ಇದನ್ನು ವಯಲೇಟ್ ಮಾಡಿದ್ರು ಅಂತ ಹೇಳಿ ಅಂತ ಹೊತ್ತಿನಲ್ಲಿ ಅಟ್ ಲೀಸ್ಟ್ ಇದು ಏನಾಗುತ್ತಾ ಪ್ರೂವ್ ಆಗೋದು ಕಷ್ಟ ಬಟ್ ಅಟ್ ಲೀಸ್ಟ್ ಅಂತ ಅಫೆನ್ಸ್ ಮಾಡೋರಿಗೆ ಒಂದ್ ರೀತಿ ಪ್ರಿವೆಂಟಿವ್ ಮೇಜರ್ ಆದರೂ ಆಗುತ್ತೆ ಅದು ಹಾಗಾಗಿ ಇವತ್ ನಾಳೆ ನೀವು ಚಾಪ್ಟರ್ 9A ನೋಡ್ಕೋಬೇಕಾಗುತ್ತೆ ಇದು APPಗೂ ಅಷ್ಟೇ ಇಂಪಾರ್ಟೆಂಟ್ ಜಡ್ಜ್ಗೂ ಅಷ್ಟೇ ಇಂಪಾರ್ಟೆಂಟ್ ಇದು ಮೊದಲು ಒರಿಜಿನಲ್ IPC ಅಲ್ಲಿ ಇರಲಿಲ್ಲ ಇದನ್ನ ನೌ ಇಟ್ ಈಸ್ ಬೈ ವೇ ಆಫ್ ಅನ್ ಅಮೆಂಡ್ಮೆಂಟ್ ಇಟ್ ಹ್ಯಾಸ್ ಬಿನ್ ಇಂಟ್ರೊಡ್ಯೂಸ್ಡ್ ಇನ್ ದ ಇಯರ್ 1975 ಈ ಪ್ರಕಾರ ನೀವು 171A ದಿಂದ 171F ವರೆಗೆ ನೋಡಿ ಅವೆಲ್ಲದೂ ಇದೆ ನಂತರ ಪನಿಷ್ಮೆಂಟ್ ಫಾರ್ ಅಂಡ್ಯೂ ಇನ್ಫ್ಲೂಯೆನ್ಸ್ ಪರ್ಸೋನೇಷನ್ ಅಟ್ ಇಲೆಕ್ಷನ್ ಫಾಲ್ಸ್ ಸ್ಟೇಟ್ಮೆಂಟ್ ಇನ್ ಕನೆಕ್ಷನ್ ವಿತ್ ಇಲೆಕ್ಷನ್ ಇಲ್ಲಿಗಲಿ ಪೇಮೆಂಟ್ ಇನ್ ಕನೆಕ್ಷನ್ ವಿತ್ ಇಲೆಕ್ಷನ್ ಫೇಲ್ಯೂರ್ ಟು ಕೀಪ್ ಇಲೆಕ್ಷನ್ ಅಕೌಂಟ್ಸ್ ಸರ್ ಇವೆಲ್ಲವನ್ನು ರೆಪ್ರೆಸೆಂಟೇಟಿವ್ ಆಫ್ ಪೀಪಲ್ ಆಕ್ಟ್ ಗಳಿಗೆ ಅಫೆನ್ಸ್ ಆಗ್ತಾ ಇದ್ರು ಸಹಿತ ಟು ಹ್ಯಾವ್ ಎ ಮೋರ್ ಎಫೆಕ್ಟಿವ್ ಪ್ರಾಸಿಕ್ಯೂಷನ್ ಆನ್ ಬಿಹಾಫ್ ಆಫ್ ದಿ ಸ್ಟೇಟ್ ಇದನ್ನ ಅಮೆಂಡ್ಮೆಂಟ್ ಮಾಡಿ ಇದನ್ನ ನವ ಡೇಸ್ ದಿಸ್ ಚಾಪ್ಟರ್ ಈಸ್ ಬೀಂಗ್ ಮೇನ್ಲಿ ಯೂಸ್ಡ್ ಬೈ ದ ಪೊಲೀಸ್ ಅಲಾಂಗ್ ವಿತ್ ಸೆಕ್ಷನ್ 123 ಆಫ್ ದಿ ರೆಪ್ರೆಸೆಂಟೇಟಿವ್ ಆಫ್ ದ ಪೀಪಲ್ ಆಕ್ಟ್ ದೆನ್ ಸರ್ ಚಾಪ್ಟರ್ 10 ಇಲ್ಲಿ ಎಸ್ಪೆಷಲಿ ಈ ಜಡ್ಜ್ಗೆ ಮತ್ತು APB ಬೇಕಾಗಿರೋದು ಸೆಕ್ಷನ್ 174 ಈ ಫಾರ್ ಎಕ್ಸಾಂಪಲ್ ಕೋರ್ಟ್ ಇಂದ ಸಮನ್ಸ್ ಹೋಗುತ್ತೆ ಪರ್ಟಿಕ್ಯುಲರ್ ವ್ಯಕ್ತಿಗೆ ಐದರ್ ಟು ಪ್ರೊಡ್ಯೂಸ್ ದ ಡಾಕ್ಯುಮೆಂಟ್ ಆರ್ ಟು ಅಪಿಯರ್ ಬಿಫೋರ್ ದಿ ಕೋರ್ಟ್ ಅವಾಗ ಅವರು ಇಂಟೆನ್ಷನಲಿ ಇಲ್ಲ ಡಾಕ್ಯುಮೆಂಟ್ ಹಾಜರ್ ಮಾಡಲ್ಲ ಅಥವಾ ಅವನು ಅಪಿಯರ್ ಆಗಲ್ಲ ಆರ್ಡಿನರಿ ಕೋರ್ಸ್ ನಲ್ಲಿ ನಮ್ಮ ಜಡ್ಜಸ್ಗಳು ಏನ್ ಮಾಡ್ತಾರೆ ಸಮನ್ ಸರ್ಡ್ ಕಾಲ್ಡ್ ಔಟ್ ಅಬ್ಸೆಂಟ್ ಇಶ್ಯೂ NBW ಅಂತಾರೆ ಬಟ್ ಟೇಕಿಂಗ್ ಎ ಸಮನ್ಸ್ ವಿಲ್ಫುಲಿ ನಾಟ್ ಅಪಿಯರಿಂಗ್ ಬಿಫೋರ್ ದಿ ಕೋರ್ಟ್ ಇಟ್ ಎಕ್ಸ್ಪ್ರೆಸ್ಲಿ ಮೇಕ್ ಎನ್ ಅಫೆನ್ಸ್ ಅಂಡರ್ ಸೆಕ್ಷನ್ 174 ಆಫ್ ದ IPC ನೋಡಿ 174 ನಾನ್ ಅಟೆಂಡೆನ್ಸ್ ಇನ್ ಒಬಿಡಿಯನ್ಸ್ ಟು ಎನ್ ಆರ್ಡರ್ ಫ್ರಮ್ ಪಬ್ಲಿಕ್ ಸರ್ವೆಂಟ್ ಎ ಕೋರ್ಟ್ ಈಸ್ ಆಲ್ಸೋ ಎ ಪಬ್ಲಿಕ್ ಸರ್ವೆಂಟ್ ಯಾವಾಗ ಕೋರ್ಟ್ ಇಂದ ಸಮನ್ಸ್ ಹೋದಾಗ ಸೀರಿಯಸ್ ತಗೊಳ್ಳೋದಿಲ್ಲ ಆ ಸೀರಿಯಸ್ ಆದ್ರೆ ನಾನ್ ಅಟೆಂಡಿಂಗ್ ಬೈ ಇಶ್ಯೂಯನ್ಸ್ ಆಫ್ ದಿ ಸಮನ್ಸ್ ಅಂಡ್ ಸರ್ವಿಂಗ್ ವಿತೌಟ್ ಎನಿ ಲಾಫುಲ್ ಕಾಸ್ ರೀಸನಬಲ್ ಕಾಸ್ ಇಫ್ ದ ಅಕ್ಯೂಸ್ಡ್ ಆರ್ ದ ಪರ್ಸನ್ ಟು ಹೂಮ್ ಎ ನೋಟಿಸ್ ಹ್ಯಾಸ್ ಬಿನ್ ಇಶ್ಯೂಡ್ ಐದರ್ ಟು ಪ್ರೊಡ್ಯೂಸ್ ದ ಡಾಕ್ಯುಮೆಂಟ್ ಆರ್ ಟು ಬಿ ಪ್ರೆಸೆಂಟ್ ಇನ್ ಪರ್ಸನ್ ಬಿಫೋರ್ ದಿ ಕೋರ್ಟ್ ಇಟ್ ಎಕ್ಸ್ಪ್ರೆಸ್ಲಿ ಮೇಕ್ಸ್ ಅನ್ ಅಫೆನ್ಸ್ ಅಂಡರ್ ಸೆಕ್ಷನ್ 174 ಆಫ್ ದ IPC ಒಂದಿಂಥದೊಂದು ಒಂದು ಪ್ರಾಕ್ಟಿಕಲ್ ಹೇಳ್ಬಿಡ್ತೀನಿ ಒಂದು ಇನ್ ಎ ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ ದಿ ಹಸ್ಬೆಂಡ್ ಆನ್ ಬಿಹಾಫ್ ಆಫ್ ದಿ ವೈಫ್ ಎನ್ ಅಪ್ಲಿಕೇಶನ್ ವಾಸ್ ಫೈಲ್ಡ್ ಡೈರೆಕ್ಟಿಂಗ್ ದಿ ರೆಸ್ಪಾಂಡೆಂಟ್ ಹಸ್ಬೆಂಡ್ ಎಂಪ್ಲಾಯರ್ ಟು ಪ್ರೊಡ್ಯೂಸ್ ಇಸ್ ಸ್ಯಾಲ್ರಿ ಪರ್ಟಿಕ್ಯುಲರ್ಸ್ ಯಾಕಂತ ಹೇಳಿದ್ರೆ ಇಲ್ಲಿ ಅವನ ಅಬ್ಜೆಕ್ಷನ್ ದಲ್ಲಿ ಕಡಿಮೆ ಸ್ಯಾಲ್ರಿ ಇದೆ ಅಂತ ಹೇಳಿದ್ದ ಬಟ್ ಅವನ್ ಆಕ್ಚುಲಿ ಈಸ್ ಡ್ರಾಯಿಂಗ್ ಮೋರ್ ಸ್ಯಾಲರಿ ಬಿಕಾಸ್ ಫಾರ್ ದಿ ಪರ್ಪಸ್ ಆಫ್ ಅವಾರ್ಡಿಂಗ್ ಇಂಟ್ರಿಮ್ ಮೇಂಟೆನೆನ್ಸ್ ಅಂಡರ್ ಸೆಕ್ಷನ್ 24 ಆಫ್ ದಿ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಆ ನೋಟಿಸ್ ಅವನಿಗೆ ಅವನ ಮೇಲಾಧಿಕಾರಿಗೆ ನೋಟಿಸ್ ಹೋಯ್ತು ಆ ಮೇಲಾಧಿಕಾರಿ ನೋಟಿಸ್ ತಗೊಂಡು ಬರಲೇ ಇಲ್ಲ ಇವನ್ ರೆಸ್ಪಾಂಡೆಂಟ್ ಬೇಡ ಅಂದ್ಬಿಟ್ಟ ಅವನೇ ಪರ್ಪಸ್ಲಿ ಹಿ ರಿಮೈಂಡ್ ಅಬ್ಸೆಂಟ್ ದೆನ್ ವಿ ಬ್ರಾಟ್ ದಿಸ್ ನೋಟಿಸ್ ಆಫ್ ಸೆಕ್ಷನ್ 174 ಅಂಡ್ ಎ ಕ್ರಿಮಿನಲ್ ಕೇಸ್ ವಾಸ್ ರಿಜಿಸ್ಟರ್ಡ್ ಅಗೇನ್ಸ್ಟ್ ಎನ್ ಎಂಪ್ಲಾಯರ್
ಅಂಡರ್ ಸಿಮಿಸ್ ಫಾರ್ ಅಫೆನ್ಸ್ ಅಂಡರ್ 174 ಫಾರ್ ನಾಟ್ ಅಟೆಂಡಿಂಗ್ ಆರ್ ನಾಟ್ ರೆಸ್ಪಾಂಡಿಂಗ್ ದೆನ್ ಎಟ್ ದಟ್ ಟೈಮ್ ಯಾವಾಗ ಕೇಸ್ ರಿಜಿಸ್ಟರ್ ಆಗಿದೆ ಅಂತ ಗೊತ್ತಾಯ್ತೋ ಅವನ ಎಂಪ್ಲಾಯರ್ ಓಡ್ ಬಂದು ಅದನ್ನು ಕೊಟ್ಟು ಬಿಟ್ಟ ಅಂದ್ರೆ ಸಮ್ ಟೈಮ್ ಇಫ್ ಯು ನೋ ದ ಪ್ರಾವಿಜನ್ ಬಹಳ ಇದೆ ಪ್ರಾವಿಜನ್ ಅದನ್ನ ನಮಗೆ ಗೊತ್ತಿದ್ರೆ ಈ ಎರ್ರಿಂಗ್ ಆಫೀಷಿಯಲ್ಸ್ ಅನ್ನ ಪಾಠ ಕಲಿಸಬಹುದು ಇದರಲ್ಲಿ ಐದರ್ ಬೈ ದ ಜಡ್ಜ್ ಆರ್ ಬೈ ದ ಎಪಿಪಿ ಈ ಪ್ರೊಕ್ಲೇಮೇಷನ್ ಆಫ್ ಅಫೆಂಡರ್ ಅಂತ ಬರ್ತದೆ ಸೆಕ್ಷನ್ 82 ಕೆಳಗೆ ಈಗ ಸಮನ್ಸ್ ಹೋಗುತ್ತೆ ವಾರಂಟ್ ಹೋಗುತ್ತೆ ದೆನ್ ಪ್ರೊಕ್ಲೇಮೇಷನ್ ಹೋಗುತ್ತೆ ಅಬ್ಸ್ಕಾಂಡರ್ ಅಂತ ಇದು ಹೋಗುತ್ತೆ ಆಮೇಲೆ ಈ ಪ್ರಾಪರ್ಟಿ ಎಲ್ಲ ಹೋಗುತ್ತೆ ಅಂತ ಹೊತ್ತಿನಲ್ಲಿ ಅಲಾಂಗ್ ವಿತ್ ದಿ ಕಾನ್ಫಿಸ್ಕೇಶನ್ ಆಫ್ ದಿ ಪ್ರಾಪರ್ಟಿ ಆಫ್ ದಿ ಅಬ್ಸ್ಕಾಂಡರ್ ಅಕ್ಯೂಸ್ಡ್ ಇಟ್ ಈಸ್ ಆಲ್ಸೋ ಎನ್ ಅಫೆನ್ಸ್ ಅಂಡರ್ ಸೆಕ್ಷನ್ 174A ನೋಡಿ ಹೇಳುತ್ತೆ ಅದು ನಾನ್ ಅಪಿಯರೆನ್ಸ್ ಇನ್ ರೆಸ್ಪಾನ್ಸ್ ಟು ಎ ಪ್ರೊಕ್ಲೇಮೇಷನ್ ಅಂಡರ್ ಸೆಕ್ಷನ್ 82 ಆಫ್ ದಿ 1974 ಆಕ್ಟ್ ಸೊ ಇಟ್ ಮೀನ್ಸ್ ಇಫ್ ದಿ ಅಕ್ಯೂಸ್ಡ್ ಪರ್ಪಸ್ಲಿ ನಾಟ್ ರಿಮೈಂಡ್ ಅಬ್ಸೆಂಟ್ ದ ಆಸ್ ದ ಜನರಲ್ ರೆಮಿಡಿ ಏನಂತಾರೆ ಏ ಅವನ ಆಸ್ತಿ ಹರಾಜ್ ಮಾಡಿಬಿಡ್ರಿ ಅಂತ ಹೇಳ್ತಾರೆ ಬಟ್ ಅಲಾಂಗ್ ವಿತ್ ದಟ್ ದೇರ್ ಇಸ್ ಎ ಪೆನಲ್ ಪ್ರಾವಿಜನ್ ಅಂಡರ್ ದ ಐಪಿಸಿ ಬೈ ವೇ ಆಫ್ ಎನ್ ಅಮೆಂಡ್ಮೆಂಟ್ ದಟ್ ಎ ಈಕ್ವಲಿ ಕೇಸ್ ಶುಡ್ ಆಲ್ಸೋ ಬಿ ರಿಜಿಸ್ಟರ್ಡ್ ಅಗೇನ್ಸ್ಟ್ ಹಿಮ್ ಫಾರ್ ಹ್ಯಾವಿಂಗ್ ಡಿಸೋಬೇಡ್ ದಿ ಕೋರ್ಟ್ ಆರ್ಡರ್ ಅಂದ್ರೆ ಕೋರ್ಸ್ ಸ್ಟೆಪ್ಸ್ ಸೊ 174A ಇಸ್ ಈಕ್ವಲಿ ಇಂಪಾರ್ಟೆಂಟ್ ಸರ್ ಆಮೇಲೆ ಈ ಕೋರ್ಟ್ಗಳ ಮುಂದ್ಗಡೆ ಬಂದಾಗ ಎಷ್ಟೋ ಸಲ ಸಾಕ್ಷಿದಾರರುಗಳು ಸ್ಟೇಟ್ಮೆಂಟ್ ತಗೊಂಡ ಮೇಲೆ ಸಹಿ ಮಾಡಂಗಿಲ್ಲ ಒಮ್ಮೆಮ್ಮೆ ಏ ನಾವ್ಯಾಕ್ರೆ ಸಹಿ ಮಾಡ್ಬೇಕು ಅಂತಾರೆ ಬಟ್ ಜಡ್ಜ್ ಅವರು ಹೆದರಿಸಿದ್ರೆ ಎಲ್ಲ ಏ ಮಾಡ ಅಂತಂದ್ರೆ ಮಾಡ್ತಾರೆ ಬಟ್ ಆಕ್ಚುಲಿ ರೆಫ್ಯೂಸಿಂಗ್ ಟು ಸೈನ್ ಎ ಸ್ಟೇಟ್ಮೆಂಟ್ ಇಸ್ ಅನ್ ಅಫೆನ್ಸ್ ಅಂಡರ್ ಸೆಕ್ಷನ್ 180 ಆಫ್ ದ ಐಪಿಸಿ ಯಾರು ಇದನ್ನ ಪ್ರಾಕ್ಟಿಕಲ್ ಮಾಡಲ್ಲ ಬಟ್ ಗೊತ್ತಿರಬೇಕು ಎಷ್ಟೋ ಸಲ ನೀವು ಮಂಗಳೂರು ಕಡೆ ಹೋದ್ರೆ ಮಂಗಳೂರಿನಲ್ಲಿ ಬಹಳ ಲಾ ಅಬೈಡಿಂಗ್ ಸಿಟಿಜನ್ಸ್ ಅಲ್ಲಿ ಅಲ್ಲಿ ಎಷ್ಟೋ ಸಲ ನೀವು ದೇವ್ರ ಹೆಸರಿನಲ್ಲಿ ಪ್ರಮಾಣ ಮಾಡಿ ಅಂದ್ರೆ ಮಾಡಲ್ಲ ಅವರು ಸತ್ಯ ಪ್ರತಿಜ್ಞೆ ಮೇಲೆ ಮಾಡ್ತೀವಿ ಅಂತಾರೆ ದೇವ್ರ ಹೆಸರಲ್ಲಿ ಮಾಡಲ್ಲ ಒಬ್ರು ಯಾರೋ ಒಬ್ರು ಜಡ್ಜ್ ಒತ್ತಾಯ ಮಾಡಿ ಏಯ್ ದೇವ್ರ ಹೆಸರು ತಗೋ ಅಂದ್ರು ಅವ ನನ್ ದೇವ್ರಲ್ಲಿ ನಂಬಿಕೆ ಇಲ್ಲ ಸರ್ ನಾನು ಸತ್ಯ ಪ್ರತಿಜ್ಞೆ ಮೇಲೆ ಮಾಡ್ತೀನಿ ಅಂದ ಜಡ್ಜ್ ಒತ್ತಾಯದಿಂದ ದೇವ್ರ ಹೆಸರು ಹೇಳಿ ಅವನಿಗೆ ಪ್ರತಿಜ್ಞೆ ಮಾಡಿಸಿದ್ರು ಅದು ಕೊನೆಗೆ ಅವನ ಹೈಕೋರ್ಟ್ಗೆ ಆ ಜಡ್ಜಿನ ಮೇಲೆ ಅರ್ಜಿ ಬರ್ದ ಅಗೇನ್ಸ್ಟ್ ಮೈ ಕಾನ್ಸಿಯಸ್ನೆಸ್ ದಟ್ ಜಡ್ಜ್ ಹ್ಯಾಸ್ ಇಂಪೋಸ್ಡ್ ಮೀ ಟು ಟೇಕ್ ಓತ್ ಆನ್ ದಿ ಗಾಡ್ ಹಂಗೆ ಎಷ್ಟೋ ಸಲ ನಮ್ಗೆ ಗೊತ್ತಿರ್ಬೇಕು ಆ ಪ್ರಾವಿಜನ್ಗಳು ಸರ್ ಆಮೇಲೆ ನೇರವಾಗಿ ನೆಕ್ಸ್ಟ್ ಐ ಕಮ್ ಟು ಚಾಪ್ಟರ್ 11 ಚಾಪ್ಟರ್ 11 ಡೀಲ್ಸ್ ವಿತ್ ಎ ಫಾಲ್ಸ್ ಎವಿಡೆನ್ಸ್ ಅಂಡ್ ಅಫೆನ್ಸ್ ಅಗೇನ್ಸ್ಟ್ ಪಬ್ಲಿಕ್ ಜಸ್ಟಿಸ್ ಈಗ ಕೋರ್ಟ್ ಮುಂದ್ಗಡೆ ಸಿವಿಲ್ ಅಂಡ್ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಗಳಲ್ಲಿ ಎಷ್ಟೋ ಸಲ ಗಿವಿಂಗ್ ಎ ಫಾಲ್ಸ್ ಎವಿಡೆನ್ಸ್ ಹ್ಯಾಸ್ ಬಿಕಮ್ ಎ ಫ್ಯಾಷನ್ ನೌಡೇಸ್ ಈಗ ಎಲ್ಲರೂ ದೇವ್ರ ಮುಂದೆ ಪ್ರಮಾಣದ ಸತ್ಯ ಹೇಳುತ್ತೇನೆ ಅಂತ ಬರ್ತಾರೆ ಬಟ್ ಅಲ್ಲಿ ಹೇಳಕ್ ಬರೋರೆಲ್ಲ ಸುಳ್ಳು ಹೇಳಕ್ ಬರೋರೆ ಅದು ನಮ್ಮ ಪ್ರಾಕ್ಟಿಕಲ್ ಅನುಭವದಿಂದ ಆ ದೃಷ್ಟಿಯಿಂದ ಎಷ್ಟೋ ಸಲ ಒಂದು ಸ್ವಲ್ಪ ಸಣ್ಣ ಸುಳ್ಳು ಹೇಳಿದ್ರೆ ನಡೀತದೆ ಬಟ್ ಅಗೇನ್ಸ್ಟ್ ದಿ ಎಕ್ಸಿಸ್ಟಿಂಗ್ ರೆಕಾರ್ಡ್ ಇಫ್ ಎ ವಿಟ್ನೆಸ್ ಡಿಪೋಸಿಸ್ ಎ ರಾಂಗ್ ಥಿಂಗ್ ದೆನ್ ಈಸ್ ಹೇಳ್ ಲಯಬಲ್ ಅಂಡರ್ ಸೆಕ್ಷನ್ 190 ಅಂಡ್ ದ ಸಬ್ಸಿಕ್ವೆಂಟ್ ಸೆಕ್ಷನ್ಸ್ ಏನಾಯ್ತದೆ ಸೆಕ್ಷನ್ 191 ಗಿವಿಂಗ್ ಫಾಲ್ಸ್ ಎವಿಡೆನ್ಸ್ ಏನ್ ಹೇಳ್ತದೆ ನೋಡಿ ಹೋಯವರ್ ಬೀಯಿಂಗ್ ಲೀಗಲಿ ಬೌಂಡ್ ಬೈ ಅನ್ ಓತ್ ಆರ್ ಬೈ ಅನ್ ಎಕ್ಸ್ಪ್ರೆಸ್ ಪ್ರಾವಿಜನ್ ಆಫ್ ಲಾ ಟು ಸ್ಟೇಟ್ ದ ಟ್ರೂತ್ ಆರ್ ಬೀಯಿಂಗ್ ಬೌಂಡ್ ಬೈ ದ ಲಾ ಟು ಮೇಕ್ ಎ ಡಿಕ್ಲರೇಷನ್ ಅಪಾನ್ ಎನಿ ಸಬ್ಜೆಕ್ಟ್ ಮೇಕ್ಸ್ ಎನಿ ಸ್ಟೇಟ್ಮೆಂಟ್ ವಿಚ್ ಈಸ್ ಫಾಲ್ಸ್ ಅಂಡ್ ವಿಚ್ ಹಿ ಐದರ್ ನೋಸ್ ಟು ಬಿಲೀವ್ ಆರ್ ಫಾಲ್ಸ್ ಡಸ್ ನಾಟ್ ಬಿಲೀವ್ ಟು ಬಿ ಟ್ರೂ ಸೆಡ್ ಈ ಸ್ಟೇಟೆಡ್ ಯಾವ್ ಗಿವನ್ ಎ ಫಾಲ್ಸ್ ಎವಿಡೆನ್ಸ್ ಅಂದ್ರೆ ಅಗೇನ್ಸ್ಟ್ ದ ಎಕ್ಸಿಸ್ಟಿಂಗ್ ರೆಕಾರ್ಡ್ ಇಫ್ ಹಿ ಟೆಲ್ಸ್ ಎ ಫಾಲ್ಸ್ ಥಿಂಗ್ಸ್ ಡೆಫಿನೆಟ್ಲಿ ಹಿ ಹ್ಯಾಸ್ ಗಿವನ್ ಎ ಫಾಲ್ಸ್ ಸ್ಟೇಟ್ಮೆಂಟ್ ಬಿಫೋರ್ ದ ಜುಡಿಷಿಯಲ್ ಪ್ರೊಸೀಡಿಂಗ್ಸ್ ಸೊ ಹಿ ಈಸ್ ಡೈರೆಕ್ಟ್ಲಿ ಹೇಲ್ಡ್ ಲಯಬಲ್ ಅಂಡರ್ ಸೆಕ್ಷನ್ 191 ಅಂಡ್ ಸಬ್ಸಿಕ್ವೆಂಟ್ ಪನಿಷಬಲ್ ಅಫೆನ್ಸ್ ಸರ್ ಅದರಲ್ಲಿ ವಾಟ್ ಈಸ್ ದಿ ಗಿವಿಂಗ್ ಫಾಲ್ಸ್ ಎವಿಡೆನ್ಸ್ ಅನ್ನೋದಕ್ಕೆ ಅದ್ರ ಕೆಳಗೆ ಎಕ್ಸ್ಪ್ಲನೇಷನ್ 1 and 2 ಕೊಟ್ಟಿದ್ದಾರೆ ಪ್ಲಸ್ A to ಈವರೆಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾನೆ ದೇ ಆರ್ ಸೆಲ್ಫ್ ಎಕ್ಸ್ಪ್ಲನೇಟರಿ ಅದ್ರ ಜಸ್ಟ್ ಆಗಿ ಎಕ್ಸಿಸ್ಟಿಂಗ್ ರೆಕಾರ್ಡ್ಗಳ ವಿರುದ್ಧ ಯಾವುದೇ ವ್ಯಕ್ತಿ ಫಾಲ್ಸ್ ಎವಿಡೆನ್ಸ್ ಹೇಳಿದ್ರೆ ಅಂದ್ರೆ ಕಾಂಟ್ರಿ ಟು ದ ಪ್ರಿವಿಯಸ್ ಸ್ಟೇಟ್ಮೆಂಟ್ ಅಂದ್ಕೊಳ್ಳಿ ಮತ್ತೆ ಅದು ಬರ್ತದೆ ಕ್ರಿಮಿನಲ್ ಕೇಸ್ಗಳಲ್ಲಿ 161 ಕೆಳಗೆ ಪೊಲೀಸರು ಸ್ಟೇಟ್ಮೆಂಟ್ ಬರ್ಕೋತಾರೆ ದಟ್ ಈಸ್ ನಾಟ್ ಎ ಸ್ಟೇಟ್ಮೆಂಟ್ ಆನ್ ಓತ್ ಅದು ಪ್ರಿಸಂಪ್ಟಿವ್ ವ್ಯಾಲ್ಯೂ ಇದೆ ಬಟ್ ಅದನ್ನ ಕಾಂಟ್ರಡಿಕ್ಟ್ ಮಾಡಬಹುದು ಅವರು ಇಲ್ಲ ನನ್ನ ಪೊಲೀಸ್ ನಮಗೆ ಬರ್ಕೊಂಡಿಲ್ಲ ಅಂದಾಗ
ದಟ್ ಡಸ್ ನಾಟ್ ಕಮ್ ಅಂಡರ್ ದ ಕ್ಯಾಟಗರಿ ಆಫ್ 191. ಮತ್ತೆ ಯಾಕಂದ್ರೆ ಹಂಗಂದ್ರೆ ಕ್ರಿಮಿನಲ್ ಕೇಸ್ಗಳಲ್ಲಿ ಹೋಸ್ಟೈಲ್ ಆದ ವಿಟ್ನೆಸ್ ಗಳ ಮೇಲೆಲ್ಲ ಈ 191 ಅಪ್ಲೈ ಮಾಡಬಹುದು, ಅದು ಬರಲ್ಲ. ಈ ಸಿವಿಲ್ ಕೇಸ್ಗಳಲ್ಲಿ ಏನಾದರೂ ರಿಟನ್ ಡಾಕ್ಯುಮೆಂಟ್ ಇದ್ದಾಗ ಕಂಟೆಂಟ್ಸ್ ವಿರುದ್ಧವಾಗಿ ಅವ ಸಾಕ್ಷಿದಾರ ಏನಾದರೂ ಹೇಳಿದ್ರೆ ಇಟ್ ಕಮ್ಸ್ ಅಂಡರ್ ದಿ ದಟ್ ಇಂಟರ್ಪ್ರಿಟೇಷನ್. ಸೊ 191 ಯಾವ ಸಂದರ್ಭದಲ್ಲಿ ಅಪ್ಲೈ ಆಗುತ್ತೆ ಅನ್ನೋದನ್ನ ತಾವಲ್ಲೇ ತಮ್ಮ ಜುಡಿಷಿಯಲ್ ಮೈಂಡ್ ಅಪ್ಲೈ ಮಾಡ್ಕೊಂಡು ವಿಚಾರ ಮಾಡಬೇಕು. ಆದ್ರೆ 161 ಸ್ಟೇಟ್ಮೆಂಟ್ ಸಿಆರ್ಪಿಸಿ ಕೆಳಗ ಇಫ್ ಎ ವಿಟ್ನೆಸ್ ಟರ್ನ್ಡ್ ಹೋಸ್ಟೈಲ್ ಅಂಡ್ ಸ್ಟೇಟೆಡ್ ಅದರ್ವೈಸ್, ಬಹಳ ಅಂದ್ರೆ ಹೋಸ್ಟೈಲ್ ಮಾಡಿ ಅವನ ಪ್ರಿವಿಯಸ್ ಸ್ಟೇಟ್ಮೆಂಟ್ ಅನ್ನು ಕಾಂಟ್ರಡಿಕ್ಟ್ ಮಾಡಿ ಒಂದು ಎಕ್ಸಿಬಿಟ್ ಡಿ ಸಿರೀಸ್ ಮಾಡ್ಕೋಬಹುದು, ಪಿ ಸಿರೀಸ್ ಮಾಡ್ಕೋಬಹುದು, ಪಿ ಪಿ. ಆದ್ರೆ ಸರ್ಟನ್ಲಿ ಇಟ್ ವಿಲ್ ನಾಟ್ ಬಿ ಅನ್ ಅಫೆನ್ಸ್. ಸರ್, ಆಮೇಲೆ ಎಷ್ಟೋ ಸಲ ಈ ಕ್ರಿಮಿನಲ್ ಕೇಸ್ಗಳಲ್ಲಿ, ದೋ ಇಟ್ ಈಸ್ ನಾಟ್ ಎ ಎಕ್ಸಿಸ್ಟಿಂಗ್ ಕ್ರಿಮಿನಲ್ ಕೇಸ್ಗಳಲ್ಲಿ ಎವಿಡೆನ್ಸ್ ಏನೇ ಇದ್ರು ಇವ್ರು ಹೇಳುದೇ ಬೇರೆ ಬೇರೆ ಆಗುತ್ತೆ. ಅಂತ ಹೊತ್ತಿನಲ್ಲಿ ಸೆಕ್ಷನ್ 194 ಕೆ ಹೇಳುತ್ತೆ, ಗಿವಿಂಗ್ ಆರ್ ಫ್ಯಾಬ್ರಿಕೇಟಿಂಗ್ ಫಾಲ್ಸ್ ಎವಿಡೆನ್ಸ್ ವಿತ್ ಇಂಟೆಂಟ್ ಟು ಪ್ರೊಕ್ಯೂರ್ ಕನ್ವಿಕ್ಷನ್ ಆರ್ ಕ್ಯಾಪಿಟಲ್ ಅಫೆನ್ಸ್. ಕ್ಯಾಪಿಟಲ್ ಅಫೆನ್ಸ್ ಅಂದ್ರೆ ಇಟ್ ಇಸ್ ಅ ಡೆತ್ ಪನಿಷ್ಮೆಂಟ್, 302 ಅವೆಲ್ಗಳೆಲ್ಲ. ಏನ್ ಎಷ್ಟೋ ಸಲ ಏನಾಗುತ್ತೆ, ಅದು ರೆಕಾರ್ಡೇ ಒಂದಿರ್ತದೆ, ಇವ್ರು ಹೇಳುವುದೇ ಒಂದು. ಅಂದ್ರೆ ಫಾರ್ ಎಕ್ಸಾಂಪಲ್ ಪೊಲೀಸರ ಮುಂದೆ ಹೇಳದೇ ಇರೋದನ್ನ ಇಲ್ಲಿ ಏನೋ ಒಂದ್ ಬೇರೆ ಹೇಳ್ತಾರೆ, ಅದನ್ನೇ ಪಿಕ್ ಮಾಡ್ತಾರೆ. ಅಂತ ಹೊತ್ತಿನಲ್ಲಿ ಇಲ್ಲದನ್ನ ಹೇಳಿ ಅವ್ರ ಇಂಟೆನ್ಷನ್ ಏನು ಆರೋಪಿಗೆ, ಬೈ ಹುಕ್ ಆರ್ ಕ್ರೂಕ್ ದೇ ವಾಂಟ್ ಟು ಗೆಟ್ ಎ ಕನ್ವಿಕ್ಷನ್, ದಟ್ ಈಸ್ ನಾಟ್ ಪರ್ಮಿಸಿಬಲ್. ಎ ಕನ್ವಿಕ್ಷನ್ ಕ್ಯಾನ್ ಬಿ ರೆಕಾರ್ಡೆಡ್ ಬೈ ಎ ಕೋರ್ಟ್ ಓನ್ಲಿ ಆನ್ ಎ ಲೀಗಲಿ ರಿಲಯಬಲ್ ಮೆಟೀರಿಯಲ್ಸ್ ಅಂಡ್ ನಾಟ್ ಅದರ್ವೈಸ್. ಹಂಗಂದ್ರೆ ಎಲ್ಲಾ ಇವರು ಗಿಳಿ ಬಾಯ್ಪಾಠ ಮಾಡ್ಕೊಂಡು ಬಂದು ಎಲ್ಲಾ ಸಾಕ್ಷಿ ಹೇಳಿದ್ರೆ ಅದನ್ನ ಬಿಟ್ರೆ ಬಹಳ ಜನನ ಒಳಗೆ ಕಳಿಸ್ಬೇಕಾಗತ್ತೆ. ಹಾಗಿಲ್ಲ, ಅದನ್ನ ಕೋರ್ಟ್ ಅಸೆಸ್ ಮಾಡುತ್ತೆ ವೆದರ್ ಇಟ್ ಇಸ್ ಎ ರಿಯಲ್ ಎವಿಡೆನ್ಸ್ ಆರ್ ನಾಟ್. ಬಟ್ ಇಫ್ ಇಟ್ ಇಸ್ ಪ್ರೂವ್ಡ್ ದಟ್ ದಟ್ ಎವಿಡೆನ್ಸ್ ಈಸ್ ಗಿವನ್ ಬೈ ದಿ ಪ್ರಾಸಿಕ್ಯೂಷನ್ ವಿಟ್ನೆಸ್ ವಿತ್ ಎನ್ ಇಂಟೆನ್ಷನ್ ಟು ಸಿ ದಟ್ ಬೈ ಹುಕ್ ಆರ್ ಕ್ರೂಕ್ ಅಕ್ಯೂಸ್ಡ್ ಈಸ್ ಸೆಂಟ್ ಟು ದ ಜೈಲ್ ಆರ್ ಸೆಂಟೆನ್ಸ್ ಟು ಎ ಕ್ಯಾಪಿಟಲ್ ಪನಿಷ್ಮೆಂಟ್ ದಟ್ ಎಕ್ಸ್ಪ್ರೆಸ್ಲಿ ಮೇಕ್ಸ್ ಎನ್ ಅಫೆನ್ಸ್ ಅಂಡರ್ ಸೆಕ್ಷನ್ 194. ದೆನ್ ಈ ಸಬ್ಸಿಕ್ವೆಂಟ್ ಅವೇನದೋ ಇಂಪಾರ್ಟೆಂಟ್ ಇದೆ ಅಷ್ಟೇ ಇದರಲ್ಲಿ. ಸಚ್ ಡಿಕ್ಲರೇಷನ್ punishment to not for organ to spring declared not due amel sir actually 211 one very important ee criminal case galalli ond eno aaropa maadi charge sheet hakirtare trial agutte trial aadmele aaropi bidtade avaga bit mele taavellaru kelirbodu ond malicious prosecution anta haaklik bartade. If the prosecution case was filed without any probable and reasonable cause, then accused may sue the complainant and the police for having wrongly prosecuted, and that comes under section 211. False charge or offense made with intent to injure, andre accused yavade andre police radru sahita ಮರ್ಜಿ ಪ್ರಕಾರ ಚಾರ್ಜ್ ಶೀಟ್ ಹಾಕ್ಲಿಕ್ಕೆ ಬರಲ್ಲ, ಮಟೀರಿಯಲ್ ಇದ್ರೆ ಮಾತ್ರ ಮಾಡ್ಬೇಕು ಅವರು. ಇದು ಇಟ್ ಇಸ್ ಎ ಗಾರ್ಡ್ ಟು ದಿ ಸಿಟಿಜನ್ಸ್. ಪೊಲೀಸರಿಗೆ ಇಲ್ಲಪ್ಪ ನಾವ್ ಏನಾದ್ರೂ ಬೇಸ್ ಇಲ್ಲದ ಏನಾದ್ರೂ ಹಾಕಿದ್ರೆ ನಾಳೆ ನಮ್ಮ ಮೇಲೂ ಬರ್ತದನ್ನೋ ಅವರಿಗೆ ಎಚ್ಚರ ಇದ್ರೆ ದೇ ವಿಲ್ ಬಿ ಆನ್ ದ ಲೈನ್. ಅವ್ರ ಮನಸ್ಸೋ ಇಚ್ಛೆ ಅವ್ರಿಗೆ ಬಿಟ್ಟು ಬಿಟ್ರೆ ಏನ್ ಬೇಕಾದ್ರೂ ಮಾಡ್ತಾರೆ. ಅಂತ ಹೊತ್ತಿನಲ್ಲಿ ಯಾರಾದ್ರೂ ಬೆಲ್ ದ ಕ್ಯಾಟ್, ಯಾರಾದ್ರೂ ಒಬ್ರು ಬೆಕ್ಕಿನ ಕೊಡ್ಲಿ ಗಂಟೆ ಕಟ್ಟಬೇಕಲ್ಲ. ಒಬ್ರು ಯಾರೋ ನನ್ನಂತವ್ರ ಒಬ್ರು ಯಾರು ಆರೋಪಿ ಸ್ಥಾನದಲ್ಲಿ ಇದ್ದುಕೊಂಡು ಇದ್ರೆ ಬಾ ಅಣ್ಣಯ್ಯ ಬಾ ನಿನ್ನ ಎಳಿತೀನಿ ಅಂತ ಹೇಳಿ ಕೋರ್ಟ್ಗೆ ಎಳೆದು 211 ಕೆಳಗೆ ನಾಟ್ ಓನ್ಲಿ ದ ಕಂಪ್ಲೇನೆಂಟ್ ಬಟ್ ಆಲ್ಸೋ ದಿ ಐಒ ಹೂ ಇನ್ವೆಸ್ಟಿಗೇಟೆಡ್ ಫೈಲ್ ದ ಚಾರ್ಜ್ ಶೀಟ್ ಬೋತ್ ಕ್ಯಾನ್ ಬಿ ಪ್ರಾಸಿಕ್ಯೂಟೆಡ್ ಅಂಡರ್ ಸೆಕ್ಷನ್ 211 IPC. ಬಟ್ ಪ್ರಾಕ್ಟಿಕಲಿ ಯಾರು ಮಾಡಲ್ಲ. ಈ ಕ್ರಿಮಿನಲ್ ಕೇಸ್ಗಳಲ್ಲಿ ಬಿಡ್ತಲ್ಲಪ್ಪ, ಅಕ್ಯೂಟ್ ಆಯ್ತಲ್ಲ ಅಷ್ಟೇ ಸಾಕು ಅಂತಾರೆ. ಆದ್ರೆ ಗಟ್ಟಿಗಾತಿ ಅಂತ ಇದ್ದವ್ರು, ಈಗ ಡಾಕ್ಟರ್ ಸುಬ್ರಹ್ಮಣ್ಯ ಸ್ವಾಮಿ ತಾವು ಕೇಳಿರ್ಬೋದು, ಸುಬ್ರಹ್ಮಣ್ಯ ಸ್ವಾಮಿ ಅಂತ. ಸುಬ್ರಹ್ಮಣ್ಯ ಸ್ವಾಮಿ ಆ ಅಪ್ಪ ಹಗರ್ ಬಿಡಲ್ಲ, ಯಾರ್ಯಾರನ್ನು ಅಳಿಗಾಡಿಸ್ಬಿಡ್ತಾನ ಆತ. ಅಂದ್ರೆ ಹಿ ಹ್ಯಾಸ್ ಗಾಟ್ ದಟ್ ಗಟ್ಸ್ ಕೆಪಾಸಿಟಿ. ಸರ್, ವಿವೇಕಾನಂದ ಒಂದ್ ಕಡೆ ಮಾತು ಹೇಳ್ತಾನೆ, ನಾಲೆಜ್ ಈಸ್ ಪವರ್. ನಾಲೆಜ್ ಇದ್ರೆ ಯಾರನ್ ಬೇಕಾದ್ರೆ ಅಳಿಗಾಡಿಸ್ಬಿಡ್ಬೋದು. ಇವನ್ ಆಸ್ ಎನ್ ಅಡ್ವೊಕೇಟ್ ಜಡ್ಜ್ ಅಳಿಗಾಡಿಸ್ತೀವಿ ನಾವು. ಈಗ ಅದ್ ಮೇಲ್ ಕುತ್ಕೊಂಡು ಏನೋ ಮರ ಮರ ಅಂದ್ರೆ ಬಿಡಲ್ಲ ಸ್ವಾಮಿ, ಅದು ಹಂಗಲ್ಲ ಹಿಂಗಿದೆ. ತಾವು ಆದ್ರೂ ಹಂಗ ಅಂತೀರಿ ಅಂದ್ರೆ ನಮ್ ಸಬ್ಮಿಷನ್ ನೋಟ್ ಮಾಡಿ. ಈಗ ಸ್ವಾಮಿ ಹಿಂಗ್ ಕಾನೂನು ಹಿಂಗಿದೆ ಅಂತ ಶಂಕರಗಳು ಹೇಳ್ತಾ ಇದಾರೆ, ಅದು ಅಲ್ಲಂತ ಬರೀರಿ ಸ್ವಾಮಿ. ನೀವು ಅಲ್ಲಿ ಮೇಲ್ಗಡೆ ನೀವು ಸರಿಯೋ ನಾವು ಸರಿ ಅಂತಲ್ಲೇ ಆ ರೆಡ್ ಪೋರ್ಟ್ ಇದೆಯಲ್ಲ, ನಾ ಹೈಕೋರ್ಟ್ ಅನ್ನಲ್ಲ ಅವ್ರಿಗೆ, ರೆಡ್ ಪೋರ್ಟ್ ಅಂತೀವಿ ಸ್ವಾಮಿ. ಇಲ್ಲಿಂದ ರೆಡ್ ಪೋರ್ಟ್ ಇದೆ,
ರೆಡ್ ಬೋರ್ಡ್ ನಲ್ಲಿ ವಿಚಾರ ಮಾಡ್ತಾರೆ. ಅದು ಎಲ್ಲರಿಗೂ ಅನ್ನಕ್ಕಾಗಲ್ಲ ವಕೀಲರುಗಳೇ. ಅಲ್ಲಿ ಯಾಕಂದ್ರೆ ನಾವು ಅಲ್ಲಿ ಕೂತ್ಕೊಂಡು ಬಂದಿರ್ತೀವಲ್ಲ, ಸ್ವಲ್ಪ ಎಕ್ಸ್ಟ್ರಾ ಎನರ್ಜಿ ಎಕ್ಸ್ಟ್ರಾ ಆ ಭೀತಿ ಅನ್ನೋದು ಹೋಗಿರ್ತದೆ. ಆದ್ರೆ ಎಲ್ಲರಿಗೂ ಅನ್ನಕ್ಕಾಗಲ್ಲ. ಸುಮ್ಮನೆ ಹೇಳಿದೆ ನಿಮ್ಗೆ ಅಂದ್ರೆ ಅಲ್ಲಲ್ಲ ನಿಮಗೂ ಐ ಡೋಂಟ್ ಥಿಂಕ್ ದಟ್ ಯು ಆರ್ ಇನ್ಕೆಪೇಬಲ್. ಆ ಗಟ್ಸು ವಕೀಲರಾದವ್ರು ಸಾಮಾನ್ಯ ಯಾಕೆ ಬೇಕು ಕೊಡಪ್ಪ ಜಡ್ಜಿನ ವಿರುದ್ಧ ಹಾಕೊಳ್ಳೋದು ಮತ್ತೆಲ್ಲ ನಮಗೆ ವಿರುದ್ಧ ಬರೀತಾರೆ ಅಂತ ಹೆದರ್ಬೇಕಾಗತ್ತೆ. ಬಟ್ ನಾವು ಹಂಗಲ್ಲ, ನಮ್ಮನ್ನ ಹರಿಯೋದಲ್ಲ ಮುರಿಯೋದಲ್ಲ ನಾವು, ಯಾಕಂದ್ರೆ ಇವ್ ಪ್ರೊಫೆಷನ್ ಮೇಲೆ ಬದುಕವರಲ್ಲ ನಾವು, ವಿ ಆರ್ ಆಲ್ರೆಡಿ ವೆಲ್ ಎಸ್ಟಾಬ್ಲಿಷ್ಡ್. ಹಾಗಾಗಿ ಅಂದ್ರೆ ಸರ್ ಸಂದರ್ಭಕ್ಕನುಸಾರವಾಗಿ ನಾವು ಲಾಯರ್ ಆಗಿ ಪಬ್ಲಿಕ್ ಈ ಕ್ಲೈಂಟ್ ಅನ್ನ ರೆಪ್ರೆಸೆಂಟ್ ಮಾಡುವಾಗ ಎಷ್ಟೋ ಸಲ ಅವರ ಹಕ್ಕುಗಳನ್ನು ರಕ್ಷೆ ಮಾಡ್ಬೇಕಾದ್ರೆ ನಾವು ಸ್ಟಬಾರ್ನ್ ಆಗ್ಲೇಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಅದರ್ವೈಸ್ ವಿ ಆರ್ ಫೇಲಿಂಗ್ ಇನ್ ಅವರ್ ಡ್ಯೂಟಿ ಆಸ್ ಎ ಲಾಯರ್ಸ್. ಮತ್ತೆ ಅವ ಪಕ್ಷಗಾರ ನಮ್ಮನ್ನ ಯಾಕೆ ಕೊಡ್ತಾನೆ, ನಮ್ಮನ್ನ ಉಳಿಸ್ಲಿ ಅಂತ ಕೊಡ್ತಾನ ಅವ. ಸರ್ ನಾವು ಜೂನಿಯರ್ ಇದ್ದಾಗ ಧಾರವಾಡದಲ್ಲಿ ನಮ್ಮ ಬಂಡಿ ವಕೀಲರು ಅಂತಿದ್ರಲ್ಲ ಅವರು, ನಾವು ಯಾವಾಗಾರ ಇನ್ನ ಯಂಗ್ಸ್ಟರ್ ಅಲ್ಲಿ ನಾವು ಯಾಂಗ್ರಿ ಯಂಗ್ ಮನ್ ಪಕ್ಷಗಾರದ ಲೇಟ್ ಆಗಿ ಬಂದ್ಕೊಳ್ಳೋ ಬೈದ್ಬಿಡ್ತಿದ್ವಿ. ಅವ್ರು ನಮ್ಮ ವಕೀಲ್ರಿ ಬೈಬೇಡ್ರಿ, ಅವ್ರ ಅನ್ನದಾತರು ನಿಮ್ಗೆ ನೋಡಿ ನಿಮ್ಗೆ ಹಣನೂ ಕೊಡ್ತಾರೆ ಆಮೇಲೆ ನಿಮ್ಮನ್ನ ಓದಕ್ಕೂ ಹಸ್ತಾರೆ. ಹೌದಿಲ್ರಿ, ಎರಡು ಟ್ರುತ್ತೆ. ಈಗ ಅವ್ರು ರೊಕ್ಕ ಕೊಟ್ಟಿರ್ತಾರಂತ ನಾವು ಫೈಲ್ ಓದ್ತೀವಿ, ಇಲ್ಲಾಂದ್ರೆ ಏನು ಬರೆದವ್ರು ನಾವೇಲಿ ಫೈಲ್ ಓದ್ತೀವಿ. ಅದಕ್ಕೆ ಅವ್ರು ಹೇಳೋರು ಪಕ್ಷಗಾರರು ನಮಗನ್ನ ಬುದ್ಧಿವಂತರನು ಮಾಡ್ತಾರೆ, ನಮಗನ್ನ ಹಣನು ಕೊಡ್ತಾರೆ, ಅದಕ್ಕೆ ಅವ ದೇವರು. ಅದಕ್ಕೆ ರಾಜ್ಕುಮಾರ್ ನೋಡಿರ್ಬೇಕ್ರಿ ನೀವು, ಯಾವಾಗಲೂ ಕೈ ಎತ್ತಿ ಅಭಿಮಾನಿ ದೇವರುಗಳೇ ಅಂತ ಕೈ ಮುಗಿತಿದ್ದಾತ. ಸೊ ನಮ್ದು ವಕೀಲರದ ಹಾಗೇನೆ, ನಮ್ಗೆ ಯಾರು ಅನ್ನದಾತರು, ವಕೀಲರುಗಳು ಇವ್ರು ತಾನೆ ನಮ್ಮ ಕ್ಲೈಂಟ್ಸ್. ಹಂಗಾಗಿ ಎಸ್ ಎ ಲಾಯರ್ ವಿ ಆರ್ ಡ್ಯೂಟಿ ಬೌಂಡ್ ಟು ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ದಿ ಕ್ಲೈಂಟ್, ಐದರ್ ಇನ್ ದ ಕ್ರಿಮಿನಲ್ ಸೈಡ್ ಆರ್ ಇನ್ ದ ಸಿವಿಲ್ ಸೈಡ್. ಸರ್ ಎಷ್ಟೋ ಸಲ ಈ ಜಡ್ಜಸ್ಗಳು ಹೆಂಗಂದ್ರೆ ತಪ್ಪು ತಿಳಿಬೇಡಿ, ನಾವು ಒಂದಿಷ್ಟು ವಕೀಲರಾಗಿ ಒಂದಿಷ್ಟು ವಿಷಯಗಳನ್ನು ಹೇಳ್ತೀನಿ ತಮ್ಗೆ. ಅರ್ಧ ಕೂಡ ಬಹಳ ಸೌಂಡ್ ಮಾಡುತ್ತಂತೆ, ತುಂಬಿದ ಕೂಡ ತುಳ್ಕಲ್ಲಂತೆ. ನಾವು ಸ್ವಲ್ಪ ಆ ಕಡೆ ನಾರ್ದನ್ ಕರ್ನಾಟಕ ಸ್ವಲ್ಪ ನಮ್ಮ ಗಾದೆ ಮಾತುಗಳ ಕೋರ್ಟ್ ಮುಂದೆ ಹೇಳ್ತೀವಿ ನಾವು. ಹಂಗಾಗಿ ಈ ಸಂಡೇ ಲಾಯರ್ಸ್ ಆಗಿ ಜಡ್ಜ್ ಅಕ್ಕಾರ ನೋಡ್ರಿ, ಅವ್ರದ್ದು ಬಹಳ ಕಷ್ಟ. ಅವ್ರು ಯಾವತ್ತೂ ಇದು ಅಧಿಕಾರದ ಮದ ತೋರಿಸ್ತಾರ, ಆದ್ರೆ ಅದಕ್ಕೆ ಈಕ್ವಲಿ ಈ ಕಡೆಯಿಂದ ಬಾಣ ಪಾಶುಪ್ರಸಾತ್ರ ಅಲ್ಲಿಗೆ ಹೋದ್ರೆ ಸರಿ ಆಗ್ಬಿಡ್ತಾರ, ಅಯ್ಯೋ ಬೇಡೋ ಮರ ಅವ್ರಿಗೆಲ್ಲ ಗೊತ್ತದೆ ಮತ್ತೆ ನಮ್ಮ ಮೈ ಮೇಲೆ ಬರ್ತದೆ ಬೇಡ ಅಂತ. ಆಯ್ತು ಆಯ್ತು ವಕೀಲ್ರೆ, ನೀವು ಹೇಳಿ ಗೊತ್ತಾಯ್ತು ಹೇಳ್ರಿ, ನಿಮ್ ಮುಂದೆ ಹೋಗ್ರಿ ಅಂತಾರ ಅವಾಗ. ಹಂಗೆ ಅದಕ್ಕೆ ನಾವು ವಕೀಲರಾಗಿ ಒಂದು 5% ಆದ್ರೂ ಗಟ್ಸ್ ಬೆಳೆಸಬೇಕಾಗತ್ತೆ. ಏನ್ರಿ ಮುಂದೆ ಎ ಪಿ ಪಿ ಆರ್ ಆಗಲಿ, ಈಗ ನೀವು ಫಾರ್ ಎಕ್ಸಾಂಪಲ್ ವಯಸ್ಸ ವರ್ಷ ಈಗ ನೀವು ಜಡ್ಜ್ ಆದಾಗ ಎರಡು ಗಂಟೆ ಒಬ್ಬ ವಕೀಲ್ ಬರ್ತಾರೆ ನಿಮ್ ಮುಂದೆ, ಅವ ಬಂದು ನಿಮ್ಮ ತಲೆ ತಿಂತಾನೆ, ಹೋಲ್ಡ್ ಅವನ ಒಬ್ಬನ ತಗೋತಾನೆ. ಅವನ ಒಬ್ಬಂದ ನೀವು ಟೈಮ್ ಕೊಟ್ರೆ ಇನ್ನು 99 ವಕೀಲರು ಕಾಯ್ತಿರ್ತಾರೆ, ಅವಾಗ ಹೆಂಗ್ ಮಾಡ್ತೀರಿ ನೀವು? ಅವಾಗ ಯು ಹ್ಯಾವ್ ಟು ಬಿ ಸ್ಟಬಾರ್. ವಕೀಲ್ರೇ ನಿಮ್ ಪಾಯಿಂಟ್ ಇಷ್ಟೇ, ದಿಸ್ ಈಸ್ ಇನ್ವಾಲ್ಡ್, ಐ ಅಂಡರ್ಸ್ಟುಡ್, ಕಮ್ ಆನ್ ನೆಕ್ಸ್ಟ್ ಅಂದ್ರೆ ಅವ್ನು ಹೋಗ್ತಾನೆ, ಇಲ್ಲಾಂದ್ರೆ ಹಾಡಿದ್ದ ಹಾಡೋ ಕಿಸಬಾಯ್ ದಾಸ ಮತ್ತೆ ರಿಪೀಟ್ ಹೊಡಿತಿರ್ತಾನ ಅವ. ಹಾಗಾಗಿ ಎಷ್ಟೋ ಸಲ ನಾವು ಈ ಕಾನೂನಿನ ಜೊತೆಗೆ ಈ ಕಾಮನ್ ಸೆನ್ಸ್ ಯೂಸ್ ಮಾಡಿ ಸರ್ ಅದಕ್ಕೆ ಏನ್ ಹೇಳ್ತಾರೆ, ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೆ, ಆರ್ಟ್ ಆಫ್ ಮ್ಯಾನೇಜ್ಮೆಂಟ್, ಹೌ ಟು ಡೀಲ್ ವಿತ್ ದಿ ಅಡ್ಮಿನಿಸ್ಟ್ರೇಷನ್. ಇನ್ನ ಬಿಡ್ರಿ ಈ ನೀವು ಜುಡಿಷಿಯರಿಗೆ ಹೋದ್ಮೇಲೆ ಮುಂದೆ ಅಡ್ಮಿನಿಸ್ಟ್ರೇಷನ್ ಅನ್ನೋದು ಇರ್ತದೆ, ಅದರೊಳಗೆ ಬರ್ತದೆ ಅದು. ಅಂದ್ರೆ ನಾವು ನ್ಯಾಯಾಧೀಶರಾದಾಗ ಎಷ್ಟೋ ಸಲ ನಾವು ಅವುಗಳನ್ನು ಅಳವಡಿಸಿಕೊಳ್ಬೇಕಾಗತ್ತೆ. ಈಗ ನೋಡಿ ಫಾರ್ ಎಕ್ಸಾಂಪಲ್, ನೀವು ಸಿಟಿ ಸಿವಿಲ್ ಕೋರ್ಟ್ ಬೆಂಗಳೂರಿನಾಗ ಏನಾರ ಜಡ್ಜ್ ಕೆಲಸ ಮಾಡಿದ್ರೆ ಆ ಅನುಭವವೇ ಬೇರೆ. ಅಲ್ಲೇ ನಿಮಗೆ ಯಾವಾಗಾರ ಮನೆಗೆ ಹೋದೇನಪ್ಪ ಅನ್ನೋ ಸ್ಥಿತಿ ಬಂದಿರ್ತದ ಅವ್ರದ್ದು, ಅಂದ್ರೆ ಅಷ್ಟು ವರ್ಕ್ ಇರ್ತದೆ. ಅದನ್ನ ನಿಮ್ಗೆ ಗೊತ್ತಿದ್ರೆ ಮತ್ತೆ ಮಧ್ಯಕ್ಕೆ ಸ್ವಲ್ಪ ಹಾಸ್ಯನು ಇರಬೇಕಾದ್ರೆ, ಈಗ ನೀವು ನಾಳೆ ಎ ಪಿ ಪಿ ಆರ್ ಆತೋ ಇದನ್ನಾದ್ರೂ ಆಯ್ತು, ನೀವು ಸ್ವಲ್ಪ ಹಾಸ್ಯ ಇರಬೇಕು. ಹಾಸ್ಯ ಇದ್ರೆ ಸ್ವಲ್ಪ ಇದಕ್ಕೆ ಬರ್ತದೆ. ಹಾ ಈಗ ನಾನು ಸ್ವಲ್ಪ ಒಂದ್ 2 ನಿಮಿಷ ನಿಮ್ಮ ಟೈಮ್ ಇದ್ರೆ ಹಿಂಗೆ ನಿಮ್ಗೆ ಗೊತ್ತಾಗ್ಬೇಕು ಪ್ರಾಕ್ಟಿಕಲ್. ನಾನು ಹೊನ್ನಾವರದಲ್ಲಿ ಸರ್ಕಾರಿ ವಕೀಲರಾಗಿದ್ದಾಗ ಈ ನಮ್ಮ ಕಡೆ ಈ ವಿಟ್ನೆಸ್ ಬಾಕ್ಸ್ನಾಗ ಬಂದ್ರೆ ಅವ ಸ್ವಲ್ಪ ಕುಯ್ಯ ಕುಯ್ಯ ಅಂದ್ಕೊಳ್ಳಿ, ಏಯ್ ನಾಯಿ ಮರಿ ಮಾಡಿದಂಗೆ ಯಾಕೆ ಮಾಡ್ತೀವೋ ಅಂತ ಅಂದ್ಕೊಂಡು ನಾವೇನು ಹೇಳ್ತಿದ್ವಿ, ಏಯ್ ಜಿಗಿದೇಳು ಅಂತಿದ್ವಿ ನಾವು. ನಮ್ಮ ಉತ್ತರ ಕರ್ನಾಟಕದಲ್ಲಿ ಜಿಗಿದು ಹೇಳಂದ್ರೆ ಗೌಡ್ಲಿ ಹೇಳಂದಂಗೆ. ಅಲ್ಲಿ ಅಲ್ಲಿ ವಕೀಲರೆಲ್ಲ ಗೊಳ್ ಅಂತ ನಕ್ಬಿಟ್ರು, ಅಯ್ಯೋ ನನಗೇನೋ ಇದೇನಪ್ಪ ನಾನು ಏನೋ ಅಂದ್ಬಿಟ್ಟೇನೋ ಅಂತ ಹೋಗಿ ಒಬ್ರು ವಕೀಲರಿಗೆ, ಏನು ವಕೀಲರೇ ನಾನೇನಾದ್ರು ತಪ್ಪು ಮಾತಾಡಿನ ಅಂತ, ಏನು ಸ್ವಾಮಿ ನೀವು ಅವ್ನ ಬಾಕ್ಸ್ನ ನಿಂತ್ಕೊಂಡು ಹೇಳಕ್ ಬಿಡವಲ್ರಿ, ಅವ್ನೇನೋ ಜಂಪ್ ಮಾಡಿಸ್ತಿರಲ್ಲ ಅವ್ನು, ನೀವೇನದು ಅಂದ್ರು. ಅಯ್ಯೋ ಮಾರಾಯ್ರೆ ನಾನು ಹಂಗೆ ಹೇಳಿಲ್ಲ, ಜಿಗಿದು ಹೇಳಂದ್ರೆ ನಮ್ಮ ಕಡೆ ಗಟ್ಟಿ ಹೇಳು, ಅಯ್ಯೋ ಹಂಗಲ್ಲ ನೀವು ದೊಡ್ಡಕ್ಕೆ ಹೇಳು ಅಂತ ಹೇಳ್ಬೇಕು ಅಂದ್ರು. ಆಯ್ತು ಸ್ವಾಮಿ, ಅವತ್ತಿಂದ ದೊಡ್ಡಕ್ಕೆ ಅಡಾಪ್ಷನ್ ಆಯ್ತು. ಹಂಗಾಗಿ ವಿವಿಧೋದ್ದೇಶಗಳ ಸಂಘ ಬೇರೆ ಬೇರೆ ಸ್ಥಳ ಇವುಗಳನ್ನೆಲ್ಲ ಅಡ್ರೆಸ್ ಮಾಡ್ಕತ್ತ, ಇದು ಸುಮ್ಮನೆ ಇದು ಫ್ಲಾಶ್ ಬ್ಯಾಕ್ ರೀ, ಇದು ಸಬ್ಜೆಕ್ಟ್ ಮ್ಯಾಟರ್ ಇಂದ ಹೊರಗಡೆ ಇವೆಲ್ಲ ಗೊತ್ತಿರಬೇಕು. ಸರ್ ನೆಕ್ಸ್ಟ್ ಇದು 211 ಹೇಳಿದೆ ನಾನು, ದೆನ್ ಸರ್ 212 ಟು ಕ್ಯಾಪಿಟಲ್ ಅಫೆನ್ಸ್ ಆಫ್ ಪ್ರಾಪರ್ಟಿ 212
213 and 14 ಇವೇನ್ ಸರ್ ಹಾರ್ಬರಿಂಗ್ ದ ಅಫೆಂಡರ್ ಅಂತ ಬರ್ತದೆ ಇದು ಈ ಫಾರ್ ಎಕ್ಸಾಂಪಲ್ ಒಂದು ಅಫೆನ್ಸ್ ದಾಗ ಆರೋಪಿ ಕ್ರಿಮಿನಲ್ ಕ್ರೈಮ್ ಸ್ಟೇಜ್ ನಗರ ಆಗಲಿ ಚಾರ್ಜ್ ಶೀಟ್ ಫೈಲ್ ಮಾಡಿದಾರ ಆಗಲಿ ಅವ ಪೊಲೀಸರ ಅರೆಸ್ಟ್ ತಪ್ಪಿಸಿಕೊಳ್ಳಿಕ್ಕೆ ಯಾರದೋ ಮನೆಗೆ ಹೋಗಿ ಅಡಿಕೊಂತಾನ ಆ ಮನೆ ಓನರು ಅವ್ರನ್ನ ರಕ್ಷಣೆ ಮಾಡ್ತಾನ ಯಾರ ಬಂದ್ರೆ ಇಲ್ ಬಿಡ್ರಿ ಸರ್ ಅವನ ಧರ್ಮಪ್ಪ ರಾಮಪ್ಪ ಇಲ್ಲ ಇಲ್ಲ ಅವನು ಗಾಳಪ್ಪ ದೊಳೆಪ್ಪ ಬಟ್ರಪ್ಪ ಇಲ್ಲಿ ನಮ್ಮ ಮನೆಗೆ ಇಲ್ರಿ ಸರ್ ಅಂತ ಹೇಳ್ತಾನ ಬಟ್ ಆಕ್ಚುಲಿ ಒಳಗಿರ್ತಾನ ಅವ ಬಟ್ ಪೊಲೀಸರು ಅವ್ರನ್ನ ಭೇದಿಸಿಕೊಂಡು ಹೋದಾಗ ಸಿಗ್ತಾನಲ್ಲೇ ಅವಾಗ ದ ಪರ್ಸನ್ ಹೂ ಹೈಡೆಡ್ ದ ಅಫೆಂಡರ್ ಈಸ್ ಡೈರೆಕ್ಟ್ಲಿ ಕಮಿಟಿಂಗ್ ಅನ್ ಅಫೆನ್ಸ್ ಅಂಡರ್ ಸೆಕ್ಷನ್ 212 ಸಿಆರ್ ಐಪಿಸಿ ಹಾರ್ಬರಿಂಗ್ ಅನ್ ಅಫೆಂಡರ್ ಅಂದ್ರೆ ನೀವು ಯುವರ್ ಎ ಸಿಟಿಜನ್ ಆಫ್ ದಿ ಕಂಟ್ರಿ ಯು ಆರ್ ಸಪೋಸ್ ಟು ಅಸಿಸ್ಟ್ ದ ಪಬ್ಲಿಕ್ ದಿ ಪೊಲೀಸ್ ಇನ್ ಇನ್ವೆಸ್ಟಿಗೇಟಿಂಗ್ ಅಂಡ್ ಟು ಡೂ ಜಸ್ಟಿಸ್ ಎಸ್ ಎ ಸಿಟಿಜನ್ ಯು ಓ ಎ ಡ್ಯೂಟಿ ಫಂಡಮೆಂಟಲ್ ರೈಟ್ಸ್ ಫಂಡಮೆಂಟಲ್ ಡ್ಯೂಟೀಸ್ ಡೈರೆಕ್ಟ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಫಂಡಮೆಂಟಲ್ ಡ್ಯೂಟೀಸ್ ಬರ್ತದಲ್ಲೇ ಯುವರ್ ಡ್ಯೂಟಿ ಇಸ್ ಟು ಅಸಿಸ್ಟ್ ದಿ ಪೊಲೀಸ್ ಆಫೀಸರ್ ಟು ಸ್ಕ್ರೀನ್ ದ ಅಫೆಂಡರ್ ನಾಟ್ ಟು ಸ್ಕ್ರೀನ್ ಅಂತ ಹೊತ್ತಲ್ಲಿ ಅದಕ್ಕೆ ಈ ಹಾರ್ಬರ್ ನೀವು ಐ ಥಿಂಕ್ ಎಲ್ಲ ಯಂಗ್ಸ್ಟರ್ಸ್ ಇದ್ದೀರಿ ಈ ವಯಸ್ಸಾದವ್ರು ವಕೀಲರಿದ್ರೆ ನಮ್ಮ ಬೆಳಗಾಂದಲ್ಲಿ ಒಬ್ರು ಬೆಣಚಣ್ಣವ್ರ ಅಂತ ಒಬ್ರು ವಕೀಲರಿದ್ರು ಬೆಳಗಾಂದಲ್ಲಿ ಬೆಣಚಣ್ಣವರ ಈಸ್ ಎ ವೆರಿ ಫೇಮಸ್ ಕ್ರಿಮಿನಲ್ ಲಾಯರ್ ಅದ್ರಾಗ ಏನು ನೇಮ್ ಮಾಡಿದ್ರು ಅವರಲ್ಲಿ ಮರ್ಡರ್ ಅವ್ರ ಕೇಸ್ ತಗೊಂಡ್ರೆ ಹಾಕ್ಬಿಟ್ಟಲ್ಲ ಒಂದು ಕೇಸ್ ನಲ್ಲಿ ಅವ್ ಯಾವನೋ ಇನ್ಫ್ಲೂಯೆನ್ಸ್ ಇದ್ದ ಅವ ತಪ್ಪಿಸ್ಕೊಂಡ ಇವ್ರ ಮನೆಯಾಗ ಇಟ್ಕೊಂಡ್ಬಿಟ್ರು ವಕೀಲರು ಅವನ್ನ ಬೆಣಚಣ್ಣವ್ರ ವಕೀಲರು ಪೊಲೀಸರಿಗೂ ಆ ಬೆಣಚಣ್ಣವ್ರು ಯಾವಾಗ ಸಿಗ್ತಾರೋ ಅಂತ ಕಾಯ್ತಾ ಇದ್ರು ಅವರು ಈ ವ್ಯಾಲಿಡ್ ಎವಿಡೆನ್ಸ್ ಸಿಗ್ತಲ್ಲ ಮನೆ ನುಗ್ಗಿದ್ರು ಆರೋಪಿ ನಡ್ಕೊಂಡ್ ಬಂದ್ಬಿಟ್ರು ಬೆಣಚಣ್ಣವ್ರ ವಕೀಲರು ಎರಡನೇ ಆರೋಪಿ ಆದ್ರೆ ಅದ್ರಾಗ ಹಂಗೆ ಎಷ್ಟೊಸಲ ಇವ ಹಾರ್ಬರಿಂಗ್ ಅನ್ ಅಫೆಂಡರ್ ಅಂತ ಐತಲ್ರ ಇಟ್ ಇಸ್ ಅ ಗ್ರೇಟ್ ಅಫೆನ್ಸ್ ಸೊ ನಾವು ಲೀಗಲ್ ಫೆಟರ್ನಿ ಅವರು ಅಂತದಕ್ಕೆ ಆಸ್ಪದ ಕೊಡ್ಲೇಬಾರದು ಯಾರ ಕ್ಲೈಂಟ್ ಬಂದ್ರು ಅಂತವ್ರು ಇಟ್ಕೋಬೇಡಯ್ಯ ನಿನ್ ಮೈ ಮೇಲೆ ಬರ್ತದ ನೋಡೋ ಅಂತ ಹೇಳ್ಬೇಕಲ್ಲ ಯಾಕಂದ್ರೆ ವಿ ಆರ್ ಡ್ಯೂಟಿ ಬೌಂಡ್ ಟು ಅಸಿಸ್ಟ್ ದಿ ಪಬ್ಲಿಕ್ ಅಂಡ್ ಟು ಸೀ ದಟ್ ದೇ ಆರ್ ಆನ್ ದಿ ಪ್ರಾಪರ್ ಲೈನ್ ಇನ್ ಕೇಸ್ ತಗೊಂಡ್ ಬಂದ್ರೆ ದಟ್ ಇಸ್ ಡಿಫರೆಂಟ್ ಮ್ಯಾಟರ್ ಮತ್ತೆ ಎಲ್ಲದನ್ನು ಸತ್ಯ ರಿಚಂದ್ರ ಆದ್ರೆ ನಮ್ಮ ಮತ್ತೆ ವಕೀಲರಲ್ಲಿ ಹೋಗ್ಬೇಕು ನಮ್ಗೆ ಅಲ್ಲಿ ಕೇಸ್ ಬರಬೇಕು ಕೇಸ್ ನಡೆಸಲಿಕ್ಕೆ ಆದ್ರೆ ಡ್ಯೂಟಿ ಇಸ್ ಟು ಅಡ್ವೈಸ್ ಅವ್ರು ಮಾಡ್ತಾರೆ ಅಂದ್ರೆ ಅಣ್ಣ ಬಾರಯ್ಯ ಅನ್ನೋದು taking gift to screen the offender sir 212 213 amale 214 215 16 ivellavu screening of the offender ide sir amale mattond amendment at 216 capital a ga adi yen helutandre penalty for harboring the robbers and dacoits ಈಗ ನೀವು ಬರೇ ಐಪಿಸಿ ಕೆಳಗ 324 504 506 ಮಾಡಿದ ಆರೋಪಿಗಳನ್ನ ಅಫೆಂಡರ್ ನೀವು ಹಾರ್ಬರ್ ಮಾಡಿದ್ರೆ ಈಗ ನಾ ಮೇಲ್ ಹೇಳಿದ ಸೆಕ್ಷನ್ಸ್ ಬಂದವು ಇದು 216 ಎ ಇಸ್ ಅ ಮೇಜರ್ ಒನ್ ನೋಡಿ ಸರ್ ಇವರು ಈ ರಾಬರ್ಸ್ ಮತ್ತು ಡಕಾಯ್ಟ್ಸ್ ದೇ ಆರ್ ಅಫೆನ್ಸ್ ಅಗೇನ್ಸ್ಟ್ ದ ಸ್ಟೇಟ್ ಅದು ಇನ್ ದ ಸೆನ್ಸ್ ದೇ ಆರ್ ಮೇಜರ್ ಅಫೆಂಡರ್ಸ್ ಅವ್ರನ್ನ ಮಾಡಿದ್ರೆ ದಟ್ ವಾಟ್ ವಿಲ್ ಬಿ ದಿ ಮೇಜರ್ ಪನಿಷ್ಮೆಂಟ್ ಇದೆ ಇದಕ್ಕೆ ಎಕ್ಸ್ಟೆಂಡ್ ಟು 7 ಇಯರ್ಸ್ ರಿಗರಸ್ ಇಂಪ್ರಿಜ್ಮೆಂಟ್ ಕೊಡಬೇಕು ಅಂತಿದೆ ಹಾಗಾಗಿ ಇವನ್ನೆಲ್ಲ ಗೊತ್ತಿರಬೇಕು ಯಾಕಂದ್ರೆ ಅಮೆಂಡ್ಮೆಂಟ್ ಆದದ್ದನ್ನೆಲ್ಲಾನು ಈಸ್ ದಿವಸ ಕ್ವಶನ್ ಯಾವುದು ಕೇಳ್ತಾ ಇರಲಿಲ್ಲ ಇನ್ಮೇಲೆ ಅವ್ರು ನಿಮಗೆ ಚಾರ್ಜ್ ಫ್ರೇಮ್ ಮಾಡಿ ಅಂತಾರ ಕೇಳ್ಬಹುದು ಅಥವಾ ಪ್ರಾಬ್ಲಮ್ ಸಾಲ್ವ್ ಮಾಡಿ ಅಂತಾರ ಕೇಳ್ಬಹುದು ಅಥವಾ ಇದನ್ನ ಹೇಳ್ಬಿಟ್ಟು ಫ್ಯಾಕ್ಟ್ಸ್ ಹೇಳಿ ಇದು ಯಾವ ಐಪಿಸಿ ಕೆಳಗೆ ಯಾವ ಸೆಕ್ಷನ್ ಕೆಳಗೆ ಅಫೆನ್ಸ್ ಆಗುತ್ತೆ ಅಂತಾನು ನಿಮ್ಮನ್ನ ಕೇಳ್ಬಹುದು ಇನ್ನು ಐದರ್ ವೇ ನಾನು ಯಾಕೆ ಇದನ್ನ ಒಂದೊಂದು ಡಿಟೇಲ್ ಹೇಳ್ತಾ ಇದ್ದೀನಿ ಅಂದ್ರೆ ಸಮ್ ಟೈಮ್ ಈಗ ಪ್ಯಾಟರ್ನ್ ಆಫ್ ಕ್ವಶನ್ ಆಸ್ಕಿಂಗ್ ಆಫ್ ಕ್ವಶನ್ಸ್ ಈಸ್ ಡಿಫರ್ಸ್ ಫ್ರಮ್ ಎಕ್ಸಾಮ್ ಟು ಎಕ್ಸಾಮ್ ಯಾಕಂತ ಹೇಳಿದ್ರೆ ಹೊಸ ಹೊಸ ಚೀಫ್ ಜಸ್ಟಿಸ್ ಅವ್ರದ್ದು ಐಡಿಯಾಗಳು ಬೇರೆ ಅವ ಈಗ ಹಿಂಗ ಅಮೆಂಡ್ಮೆಂಟ್ ಆದದ್ದನ್ನೆಲ್ಲ ಕೇಳ್ತಾ ಇದಾರೆ ಈಗೆಲ್ಲ ಹಂಗ ಯೂಸ್ ತಮ್ ಸ್ವಲ್ಪ ತಮ್ ಗಮನಕ್ಕಿರ್ಲಿ ಸರ್ ಆಮೇಲೆ ಈ 221 ಪರ್ಸನ್ ಹ್ಯಾವಿಂಗ್ ಅಥಾರಿಟಿ ಟು ಹೂ ನೋ ದಟ್ ಈಸ್ ಕಮಿಟ್ಮೆಂಟ್ apprehend the part of public servant to bond apprehend amela iga especially ee police officers or if they are interested in accused sometime they will not arrest are aropi political irabodu financial influence alli irabodu or he may be interested in accused avanu arrest e madalla avaru en martare avaru pc galanna process pc galu irtaralla avarun kalisi ಆ ವ್ಯಕ್ತಿ ಇಸುಮು ಆ ಸದಾ ಅಡ್ರೆಸ್ ನಲ್ಲಿ ಇರುವುದಿಲ್ಲ ಮಹಾಸ್ವಾಮಿ ಗಣಸ್ವಾಮಿ ಅಂತ ಬರದ ರಿಪೋರ್ಟ್ ಹಾಕಿಬಿಡ್ತಾರೆ ಕೋರ್ಟ್ಗೆ ಇವ್ರು ಏನ್ ಮಾಡ್ತಾರೆ ಅದನ್ನ ತಗೊಂಡು ಅಬ್ಸ್ಕಾಂಡರ್ ದಿ ಅಫೆನ್ಸ್ ಅಂತ ಮಾಡ್ತಾರೆ ಅಬ್ಸ್ಕಾಂಡಿಂಗ್ ಸೆಕ್ಷನ್ 299 CRPC ಕೆಳಗೆ ಅವನು ಅಬ್ಸ್ಕಾಂಡರ್ ಅಂತ ತೋರಿಸ್ತಾರೆ ಅಂದ್ರೆ ವಾರಂಟ್
ತಗಿಲಿ ಅಂತ. ಅಂತ ಹೊತ್ತಿನಲ್ಲಿ ಅವನ ರಾಂಗ್ಫುಲ್ ಆಗಿ ಅಬ್ಸ್ಕಾಂಡಿಂಗ್ ತೋರಿಸಿ ಅವನೇನಾದರೂ ಅರೆಸ್ಟ್ ಮಾಡೋದು ತಪ್ಪಿಸಿದರೆ ಸೆಕ್ಷನ್ 222 ಆಫ್ ದ ಐ ಪಿ ಸಿ ಇಟ್ ಮೇಕ್ಸ್ ಎನ್ ಎಕ್ಸ್ಪ್ರೆಸ್ಲಿ ಅಫೆನ್ಸ್ ಇಂಟೆನ್ಷನಲ್ ಒಮಿಷನ್ ಟು ಅಪರೆಂಡ್ ಆನ್ ದ ಪಾರ್ಟ್ ಆಫ್ ದ ಪಬ್ಲಿಕ್ ಸರ್ವೆಂಟ್ ಬೌಂಡ್ ಟು ಅಪರೆಂಡ್ ಎ ಪರ್ಸನ್ ಅಂಡರ್ ಸೆಂಟೆನ್ಸ್ ಆರ್ ಲಾಫುಲಿ ಕಮಿಟೆಡ್. ಅಂದರೆ ಪೊಲೀಸ್ ಆಫೀಸರ್ಸ್ ಯಾರು ಇಂಟೆನ್ಷನಲಿ ಆರೋಪಿಗಳನ್ನು ದಸ್ತಗೀರು ಮಾಡಲ್ವೋ ಅಂಥವ್ರ ಮೇಲೆ ಕ್ರಮ ಕೈಗೊಳ್ಳಿಕ್ಕೆ ಸೆಕ್ಷನ್ ಇದೆ, ಇದು ಅಮೆಂಡ್ಮೆಂಟ್ ಆಗಿದೆ. ಆಮೇಲೆ ಸರ್ 224 225 ಇದು ಪೊಲೀಸ್ ಆಫೀಸರ್ಸು ಯಾವ ಆರೋಪಿಯನ್ನು ಅರೆಸ್ಟ್ ಮಾಡ್ಲಿಕ್ಕೆ ಬಂದಾಗ ಆ ಆರೋಪಿ ಏನಾದರೂ ಈಸ್ ಬೌಂಡ್ ಟು ಸಬ್ಮಿಟ್ ಟು ದಿ ಪೊಲೀಸ್ ಬಿಕಾಸ್ ಈಸ್ ಎನ್ ಅಫೆಂಡರ್ ಅಂತ ಹೊತ್ತಿನಲ್ಲಿ ಅದನ್ನು ರೆಸಿಸ್ಟ್ ಮಾಡಿ ಪೊಲೀಸರು ಡ್ಯೂಟಿಗೆ ಆತಂಕ ಪಡಿಸಿದರೆ 224 and 225 ಐ ಪಿ ಸಿ ವಿಲ್ ಕಮ್ ಇನ್ ಟು ಪ್ಲೇ ಕಪಲ್ಡ್ ವಿತ್ ಸೆಕ್ಷನ್ 353 ಅಬ್ಸ್ಟ್ರಕ್ಷನ್ ಆಫ್ ದಿ ಗವರ್ಮೆಂಟ್ ಸರ್ವೆಂಟ್ ಇನ್ ಡಿಸ್ಚಾರ್ಜ್ ಆಫ್ ಹಿಸ್ ಡ್ಯೂಟಿ 353 ನಂತರ ಬರ್ತದ ಅದು. ಹಾಗಾಗಿ ಇವೆಲ್ಲವೂ ಕರೆಸ್ಪಾಂಡಿಂಗ್ ರೀ, ಒಂದ್ಕೊಂದು ಗೊತ್ತಿರಬೇಕು. ಎಷ್ಟಾಗಿ ಬರೇ 353 ಮಾತ್ರ ಹೇಳ್ತಾರೆ, ಬಟ್ 224 225 ಇಸ್ ಆಲ್ಸೋ ಈಕ್ವಲಿ ಹ್ಯಾವ್ ಎ ಇಂಪಾರ್ಟೆನ್ಸ್. ಸರ್ ನೆಕ್ಸ್ಟ್ 228 ಇಸ್ ವೆರಿ ಇಂಪಾರ್ಟೆಂಟ್. ಈಗ ನೀವು ಎ ಪಿ ಪಿ ಆಗಿನೂ ಬೇಕು, ಜಡ್ಜ್ ಆಗಿನೂ ಬೇಕು. ಇದೇನು 228 ಅಂದ್ರೆ ನಿಮ್ಮ ಗಮನಕ್ಕೆ ಇದೆ ಅಂತ ಅನ್ಕೋತೀನಿ ನಾನು. ಈಗ ಎವಿಡೆನ್ಸ್ ನಡೀತಿರ್ತತಿ ಜಡ್ಜ್ ಅವ್ರ ಮುಂದೆ, ವಿಟ್ನೆಸ್ ಆಗಲಿ ಆರೋಪಿ ಆಗಲಿ ಅಥವಾ ಇನ್ಯಾವನೇ ಆಗಲಿ, ಆ ಲಾಫುಲ್ ಜುಡಿಷಿಯಲ್ ಪ್ರೊಸೀಡಿಂಗ್ಸ್ ನಡೀತಿರ್ಬೇಕಾದ್ರೆ ಅಬ್ಸ್ಟ್ರಕ್ಟ್ ಮಾಡ್ತಾರೆ. ಅಂತ ಹೊತ್ತಿನಲ್ಲಿ ಜಡ್ಜ್ ಈಸ್ ನಾಟ್ ಪವರ್ಲೆಸ್, ಹೀ ಕ್ಯಾನ್ ಟೇಕ್ ಆಕ್ಷನ್ ಅಗೇನ್ಸ್ಟ್ ದ ಪರ್ಸನ್ ಹೂ ಅಬ್ಸ್ಟ್ರಕ್ಟ್ ದಿ ಜುಡಿಷಿಯಲ್ ಪ್ರೊಸೀಡಿಂಗ್ಸ್ ಅಂಡರ್ ಸೆಕ್ಷನ್ 228 ಆಫ್ ದ ಐ ಪಿ ಸಿ. ಯಾಕಂತ ಹೇಳಿದ್ರೆ ಈ ಜಡ್ಜಿನ ಮುಂದೆ ಅಫೆನ್ಸ್ ಆದಾಗ ಅವ್ರಿಗೆ ಪವರ್ ಇಲ್ಲದೆ ಹೋದ್ರೆ ಹೇಗೆ? ಸೊ ಆಟೋಮೆಟಿಕಲಿ ದ ಜಡ್ಜ್ ಕ್ಯಾನ್ ಟೇಕ್ ಸೋ ಮೋಟೋ ಕಾಗ್ನಿಜೆನ್ಸ್ ಅಂಡ್ ರಿಜಿಸ್ಟರ್ ದ ಕೇಸ್ ಅಗೇನ್ಸ್ಟ್ ದ ಅಕ್ಯೂಸರ್. ಅಂಡ್ ಅಫ್ಕೋರ್ಸ್ ಎ ನೋ ಮ್ಯಾನ್ ಶುಡ್ ಬಿ ಎ ಜಡ್ಜ್ ಇನ್ ಈಸ್ ಓನ್ ಕಾಸ್ ಅನ್ನೋ ಹೇಳೋ ಪ್ರಿನ್ಸಿಪಲ್. ಹಂಗೆ ಇಮಿಡಿಯೇಟ್ಲಿ ಆಫ್ಟರ್ ಟೇಕಿಂಗ್ ಕಾಗ್ನಿಜೆನ್ಸ್ ಹೀ ಶುಡ್ ಮೇಕ್ ಓವರ್ ದ ಕೇಸ್ ಟು ದ ಸಿ ಜೆ ಎಂ ಫಾರ್ ಮೇಕಿಂಗ್ ಓವರ್ ಟು ಸಮ್ ಅದರ್ ಜಡ್ಜ್. ಯಾಕಂತ ಹೇಳಿದ್ರೆ ಅಲ್ಲಿ ಅವರೇ ಕಂಪ್ಲೇನೆಂಟ್ ಹಾಕ್ತಾರೆ. ಸೊ ಕಂಪ್ಲೇನೆಂಟ್ ನೇ ಜಡ್ಜ್ ಇರಬಾರದು. ಅದಕ್ಕೆ 228 ಕೆಳಗೆ ಕಾಗ್ನಿಜೆನ್ಸ್ ತೆಗೆದುಕೊಂಡು ಕೂಡಲೇನೆ ಹೀ ಮಸ್ಟ್ ಮೇಕ್ ಓವರ್ ಎ ಕೇಸ್ ಟು ದ ಸಿ ಜೆ ಎಂ ಫಾರ್ ಮೇಕಿಂಗ್ ಇಟ್ ಓವರ್ ಟು ಸಮ್ ಅದರ್ ಕೋರ್ಟ್. ಯಾಕೆ 228 ಈಸ್ ಅ ವೆರಿ ಇಂಪಾರ್ಟೆಂಟ್ ಸೆಕ್ಷನ್ ವೇರ್ ಇಟ್ ಈಸ್ ಇಂಪಾರ್ಟೆಂಟ್. ಯಾಕಂದ್ರೆ ಯಾವಾಗ ಹೆಂಗ್ ಸೀನ್ ಬರ್ತದೆ ಗೊತ್ತಾಗಲ್ಲ. 220 ಈಸ್ ಎ ಇಂಪಾರ್ಟೆಂಟ್ ಸೆಕ್ಷನ್. ಸರ್ ನೆಕ್ಸ್ಟ್ ಈ ಚಾಪ್ಟರ್ 12 ಅಂತ ಬರ್ತದೆ, ಅಫೆನ್ಸ್ ಅಗೇನ್ಸ್ಟ್ ಕ್ವೈನ್ಸ್ ಅಂತ ಬರ್ತದೆ. ಈಗ ಎಲ್ಲಿ ಕ್ವೈನ್ಸ್ ಹೋಗ್ಬಿಟ್ಟವು, ಈಗ ಕ್ವೈನ್ಸ್ ಕೌಂಟರ್ಫಿಯೆಟ್ ಕ್ವೈನ್ ಅಂತ ಬರ್ತದೆ, ಕೌಂಟರ್ಫಿಯೆಟ್ ಕರೆನ್ಸಿ ಬರ್ತದೆ 389 ಅವೆಲ್ಲ ಅದನ್ನ ಹೇಳ್ತೀನಿ. ಈ ಕ್ವೈನ್ಸ್ ಬಗ್ಗೆ ಈಗೇನ ಅಂತ ಯಾವ ಮೇಜರ್ ಅಫೆನ್ಸ್ ಕ್ವೈನ್ ಇಲ್ಲ ಇಲ್ವಲ್ಲ, ಎಲ್ಲಿದಾವೆ ಈಗ? 1 ರೂಪಾಯಿ 2 ರೂಪಾಯಿ ಬಿಟ್ಟರೆ ಇಲ್ಲ ಇಲ್ಲ, ದುಡ್ಡು ಪೈಸೆ ಎಲ್ಲ ಹೋಗ್ಬಿಟ್ಟು ಈಗ. ಹಂಗಾಗಿ ನೌ ನೋ ಕೇಸಸ್ ಆರ್ ಬೀಂಗ್ ಫೈಲ್ಡ್ ಅಂಡರ್ ಸೆಕ್ಷನ್ 230 ಕ್ವೈನ್ ಅಂದ್ರೆ ಏನು ಏನೇನು ಅಂತ ಬರ್ತದೆ. ಬಟ್ ಅದು ಕೌಂಟರ್ಫಿಯೆಟ್ ಕ್ವೈನ್ ಅಂತ ಬರ್ತದೆ. 389 ಎ ಬಿ ಸಿ ನೋಟ್ ಪ್ರಿಂಟಿಂಗು ಸ್ಟ್ಯಾಂಪು ತೆಲುಗಿ ಕೇಸು ಅದರೊಳಗೆ ಬರ್ತದೆ. ಅದು ಮುಂದೆ ಬರೋ ಮುಂದೆ ಹೇಳ್ತೀನಿ ಅದನ್ನು. ಕೋಯಿನ್ ಡೆಲಿವರಿ ಪೊಸಿಷನ್ ಸರ್, ಈಗ ನಾನು ಆಗಲೇ ನಿಮ್ಗೆ ಸ್ಟ್ಯಾಂಪ್ ಅಂತ ಹೇಳಿದೆ, ಆ ತೆಲುಗಿ ಕೇಸ್ ಅಂತ ತೆಲುಗಿ ಅಂತ ತಿಳ್ಕೊಂಡಪ್ಪ ಅವನು ಸ್ಟ್ಯಾಂಪ್ನೇ ಡೂಪ್ಲಿಕೇಟ್ ಮಾಡಿ ದೊಡ್ಡ ಎನ್ಕ್ವೈರಿ ಆಗಿ ಹಿ ವಾಸ್ ಇಂಪ್ರಿಜನ್ಡ್ ಅಂಡ್ ಅಲ್ಟಿಮೇಟ್ಲಿ ಹಿ ಹ್ಯಾಸ್ ಗಾನ್ ಇನ್ ದ ಜೈಲ್, ಸತ್ತೋದ ಅವನು ಮುಂದೆ. ಅದು 255 ಕೆಳಗೆ ಕೌಂಟರ್ ಫೇಯಿಂಗ್ ಗವರ್ಮೆಂಟ್ ಸ್ಟ್ಯಾಂಪ್ಸ್ ಇನ್ ದ ಸೆನ್ಸ್. ಈಗ ಅದಕ್ಕೆ ಹಿಂಗೆ ಮಾಡ್ತಾರಂತ ತಿಳ್ಕೊಂಡೆ. ಈಗ ಅದಕ್ಕೆ ಹಿಂದೆ ಸ್ಟ್ಯಾಂಪ್ ಅಂದ್ರೆ ಇಲ್ಲ ಸಾಹೇಬ್ರೆ, ಈಗ ಬರೀ ಈ ಸ್ಟ್ಯಾಂಪ್ ಕೊಡ್ತಾರೆ. ಈಗ ಮೊದಲು ಬ್ಯಾಂಕ್ನ ಕೊಡ್ತಿದ್ರೆ ಈ ಕೋಆಪರೇಟಿವ್ ಬ್ಯಾಂಕ್ನಿಗೆಲ್ಲ ಕೊಡ್ತಾ ಇದ್ದಾರೆ. ಈ ರೀತಿ ಬಾನ್ಗಡಿ ಮಾಡಿದ್ದಕ್ಕೆ ಹಿಂಗೆಲ್ಲ ಬಂದ್ವವು. ಆದರೂ ಹಂಗೆ ಬಂದ್ರೂ ಸಹಿತ ಇಂಗ್ಲೀಷ್ನಾಗ ಒಂದು ಇಂಗ್ಲೀಷದೊಂದು ನಮ್ಮ ಲಾದಲ್ಲಿ ಒಂದು ಡಿಕ್ಟಮ್ ಇದೆ, ಲಾ ಬ್ರೇಕರ್ಸ್ ಆರ್ ವೈಸರ್ ದೆನ್ ದಿ ಲಾ ಮೇಕರ್ಸ್. ಅರ್ಥ ಆಯ್ತಾ ಇವರೇ ನಾ ಹೇಳಿದ್ದು ತಮಗೆಲ್ಲ ಅರ್ಥ ಆಯ್ತು ಅಂತ ಅನ್ಕೋತೀನಿ ನಾನು.
ಲಾ ಬ್ರೇಕರ್ಸ್ ಆರ್ ವೈಸರ್ ದ್ಯಾನ್ ಲಾ ಮೇಕರ್ಸ್. ಅಂದ್ರೆ ಕಾನೂನನ್ನ ಮಾಡುವವರ ಬುದ್ಧಿಗಿಂತ ಕಾನೂನನ್ನು ವೈಲೇಟ್ ಮಾಡೋರು ಚಂಡ ಪ್ರಚಂಡರು ಇರ್ತಾರೆ. ಹಂಗಾಗಿ ನಾವು ನೀವು ಪಾಠ ಕಲಿಯೋದು ಚಂಡ ಪ್ರಚಂಡರಿಂದ. ಹಂಗಾಗಿ ಇವೆಲ್ಲ ಬರ್ತಾವು, ಇವೆಲ್ಲ ಗೊತ್ತಿರ್ಬೇಕು ನಮ್ಗೆ ಅಷ್ಟೇ. ಸರ್ ಇವು 255, 256, 257, 258, 259, 260 ಇವೆಲ್ಲವೂ ದೇ ಆರ್ ಟೆಲ್ಲಿಂಗ್ ಉತ್ತಿದಿ ಡೀಲ್ಸ್ ಉತ್ತಿದಿ ಗೌರ್ಮೆಂಟ್ ಸ್ಟ್ಯಾಂಪ್ ಕೌಂಟರ್ ಫಿಯೆಟ್ ಅವನ್ನೆಲ್ಲ ಡೂಪ್ಲಿಕೇಟ್ ಮಾಡೋದು. ಅದೇ ರೀತಿ ಮುಂದೊಂದು ಅಮೆಂಡ್ಮೆಂಟ್ ಆಗಿದೆ ಈ ಸ್ಟ್ಯಾಂಪ್ ಇದಕ್ಕೆ, ಸೆಕ್ಷನ್ 263 ಕ್ಯಾಪಿಟಲ್ ಎ. ಇದ್ರ ಪ್ರಕಾರ ಪ್ರೊವಿಷನ್ ಆಫ್ ಎ ಫಿಕ್ಟೀಸಿಯಸ್ ಸ್ಟ್ಯಾಂಪ್ಸ್, ಡೂಪ್ಲಿಕೇಟ್ ಅಲ್ಲದೆ ಮತ್ತೆ ಕ್ರೀಗ್ ಅದ್ರಾಗ ಮತ್ತೊಂದು ಫಿಕ್ಟೀಸಿಯಸ್. ಅಂದ್ರೆ ಈ ನೀವೇನೋ ರಂಗೋಲಿ ಕೆಳಗೆ ಬಂದ್ರೆ ಚಾಪಿ ಕೆಳಗೆ ಹುಡುಕಿದ್ರು ಅಂತಂತಾರಲ್ಲ, ನೀವು ಇದ್ರಾಗ ನೀವು ಕಂಟ್ರೋಲ್ ಮಾಡಿದ್ರೆ ಇನ್ನೊಂದ್ರಾಗ ಬರ್ತೀವಂತಾರ ಅವರು. ನೀವು ಈ ಬಾಗಿಲಿಂದ ಹೋದ್ರೆ ನಾವು ಈ ಬಾಗಿಲಿಂದ ಯಾಕಂದ್ರೆ ಅವ್ರು ವೈಸರ್ ಪಾಪ ಬ್ರಿಟಿಷರ್ ಬಹಳ ಬುದ್ಧಿವಂತರೀ ಅವರು. ಅವ್ರು ನೋಡ್ರಿ ಡಿಕ್ಟಮ್ ಹೆಂಗ ಲಾ ಬ್ರೇಕರ್ಸ್ ಆರ್ ವೈಸರ್ ದ್ಯಾನ್ ದ ಲಾ ಮೇಕರ್ಸ್ ಅಂತ. ಇವೆಲ್ಲವನ್ನು ಅವರೇ ಈ ನಿಮ್ಮ ಯಾರ್ರಿ ಅವನು ನಿಮ್ಮ ಹಾವೇರಿ ಅವನೊಬ್ಬನೇ ಅವನು ಜಡ್ಜರ್ ಮನೇನ ಕಳು ಮಾಡ್ತಾನ್ರಿ ಅವ, ಅವನ ಹೆಸರು ಏನೋ ಐತೆ ಅವನು ಬಸ್ಸ ಸಿಗ್ಲಿ ಅಂತೇಳಿ ಅವ್ನು ನೋಡ್ರಿ ಅವನೊಂದು ಟಿವಿ ಇಂಟರ್ವ್ಯೂ ಬಂದಿತ್ತು, ನಾ ಸ್ವಾಮಿಯರ ನಾವು ಜಡ್ಜಿನ ಮನೇನ ಕಳು ಮಾಡೀನಿ ಬಟ್ ಅವ್ರ ಜಡ್ಜ್ ಅವ್ರು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಹೇಳ್ತಾನೆ ನೋಡ್ರಿ ಅವ್ನ ಧೈರ್ಯ ನೋಡ್ರಿ. ಅಂದ್ರೆ ಈಸ್ ಎ ಲಾ ಬ್ರೇಕರ್, ಈಸ್ ವೈಸರ್ ದ್ಯಾನ್ ದಿ ಲಾ ಮೇಕರ್. ಅವ್ ನೋಡ್ರಿ ಜಡ್ಜಿನ ಮನೆ ಕಳು ಮಾಡಿದ್ರ ಆ ಜಡ್ಜ್ ಕಂಪ್ಲೇಂಟ್ ಕೊಡ್ಬೇಕು, ಬಾಕ್ಸರ್ ಬರ್ಬೇಕು, ನನ್ನ ವಿರುದ್ಧ ಕೊಡಲ್ಲ ಅಂತ ಧೈರ್ಯವಾಗಿ ಮಾಡಿದಾನ. ಅವ ಗಡ್ಸಿದ್ರೆ ಕೊಡ್ಲಿ ಜಡ್ಜ್ ಸಾಹೇಬ್ ರೀ, ಬಾಕ್ಸರ್ ಬರ್ಲಿ, ನಾ ಯಾವ ವಕೀಲರು ಕೊಡಲ್ಲ, ನಾನ ಕ್ರಾಸ್ ಮಾಡ್ತೀನಿ ಜಡ್ಜಿನ ಅಂತ. ನಾವು ಹಂಗಾಗಿ ಎಷ್ಟೋ ಸಲ ದೀಸ್ ಆರ್ ದಿ ಇನ್ಸ್ಟನ್ಸಸ್. ಸರ್ ಆಮೇಲೆ ಈ 265 ನಂತರ 266, 264 ಇವೆಲ್ಲ ಈ ವೇಯಿಂಗ್ ದ ಸ್ಟಾ ಇವ್ರೆ ನಿಮ್ಮ ವೇಟ್ಸ್ ಅಂಡ್ ಮೇಜರ್ಸ್. ಈ ನಿಮ್ಮ ಈ ಸರ್ಕಾರಿ ನ್ಯಾಯಬೆಲೆ ಅಂಗಡಿಯೊಳಗೆ ಈ ತೂಕ ಮಾಡ್ಲಿಕ್ಕೆ ಬೊಟ್ಟುಗಳು ಇರ್ತಾವ ನೋಡ್ರಿ, ಆ 1 kg, 2 kg, 5 kg. ಅದನ್ನ ಅವ್ರು ಆಕ್ಚುಲಿ ಆ 5 kg ತೂಕ ಇದ್ರೆ ಅದನ್ನ ಎಲ್ಲ ಮಾಡಿಬಿಟ್ಟು 4 kg ಬರಂಗ್ ಮಾಡಿರ್ತಾರಂತೆ. ಅದ್ರ ಸಲುವಾಗಿ ಎವ್ರಿ ಇಯರ್ ಸ್ಟಾಂಪ್ ಈ ವೇಟ್ಸ್ ಅಂಡ್ ಮೇಜರ್ ಅಧಿಕಾರಿಗಳು ಅವನ್ನ ಚೆಕ್ ಮಾಡಿ ಅವ್ರ ಮುಂದೆ ಕಡಿಮೆ ಆಗಿದ್ದನ್ನ ಮತ್ತೆ ಅವ್ರ ಕೆಳಗಡೆ ಆ ಸೀಲ್ ಹಾಕಿ ಅದನ್ನ ಈಕ್ವಲ್ ಮಾಡಿ ಕೊಡ್ತಾರ. ಅದನ್ನ ವೇಟ್ಸ್ ಅಂಡ್ ಮೇಜರ್ಸ್ ಅಧಿಕಾರಿಗಳು ಇಂಥಲ್ಲೇ ಅಂತವ್ ಹೋದಾಗ ಡೀಲ್ ಮಾಡ್ಲಿಕ್ಕೆ ಇಂಥದ್ದೇ. ಸರ್ ಐ ಪಿ ಸಿ ನೋಡಿ 1872 ಇಸ್ವಿಯಲ್ಲಿ ಐ ಪಿ ಸಿ ಡ್ರಾಫ್ಟ್ ಮಾಡಿದ್ದಾರೆ ಲಾರ್ಡ್ ಮೆಕಾಲೆ ಅಂಡ್ ಕಂಪನಿ. ಹೆಡ್ ಸ್ಟಾಪ್ ಟು ದೆಮ್ ಎಕ್ಸೆಪ್ಟ್ ಫ್ಯೂ ಅಮೆಂಡ್ಮೆಂಟ್ಸ್ ಬಿಟ್ರೆ ಇವತ್ತಿನವರೆಗೂ ಏನು ಅಮೆಂಡ್ಮೆಂಟ್ ಆಗಿಲ್ಲ. ಅಂದ್ರೆ ಅವ್ರ ಫೋರ್ ಥಾಟ್ ನೋಡ್ರಿ, ಈಗ ನಾವು ಅವ್ರನ್ನ ಬೈಯೋದಕ್ಕಿನ ಇಂಟೆಲಿಜೆನ್ಸ್ ಅಪ್ರಿಷಿಯೇಟ್ ಮಾಡೋದು. ಅವ್ರನ್ನೇ ನಾವು ಅಪ್ರಿಷಿಯೇಟ್ ಅಂದ್ರೆ ಅವ್ರನ್ನೆಲ್ಲ ಒದ್ದ ಹೋಗಿದಾರ ಕಡೆ ಅವ್ರನ್ನೇನು ಅನ್ನಂಗಿಲ್ಲ, ಯಾಕಂದ್ರೆ ನಮ್ಮನ್ನ ಆಳಿ ಹೋಗಿದಾರ ಅವರು, ಅವ್ರ ಬಗ್ಗೆ ನಾವೇನು ಒಳ್ಳೆ ಮಾತಾಡಂಗಿಲ್ಲ. ಬಟ್ ಅವರಲ್ಲಿ ಇರುವಂತ ಬುದ್ಧಿಯನ್ನ ನಾವು ಮೆಚ್ಚಬೇಕಾಗತ್ತೆ. ಇಂಟೆಲಿಜೆನ್ಸ್ ಇಸ್ ನೋಬಡಿಸ್ ಪ್ರಾಪರ್ಟಿ ಅಂಡ್ ಇಟ್ ವಿಲ್ ಕಮ್ ಟು ಎ ಪರ್ಸನ್ ಹೂ ಅಕ್ವೈರ್ಸ್ ಇಟ್ ಅಂತ ಹೇಳ್ತಾರೆ. ಹಂಗಾಗಿ ಅವ್ರದೊಂದು ಬುದ್ಧಿವಂತಿಕಪ್ಪ, ಅವ್ರು ಬ್ರಿಟಿಷರಿಂದ ಒಂದು ಬುದ್ಧಿವಂತಿಕೆ ನಾವು ತಗೊಳ್ಳೋದನ್ನ, ಏನ್ ತಪ್ಪು? ಹಾಗಾಗಿ ಇಲ್ಲೇ ಇವರು ಈ ವೇಟ್ಸ್ ಅಂಡ್ ಮೆಜರ್ಸ್ ಅಲ್ಲಿ ಮಾಡುವಂತ ದಂಧೆಗಳನ್ನ ಕಂಟ್ರೋಲ್ ಮಾಡ್ಲಿಕ್ಕೆ 264 ಆನ್ವರ್ಡ್ಸ್ ಇದು ಅಫೆನ್ಸ್ ಇದೆ. ಏನು ದ ಅಫೆನ್ಸ್ ರಿಲೇಟಿಂಗ್ ಟು ವೇಟ್ಸ್ ಅಂಡ್ ಮೇಜರ್ಸ್. ಅದ್ರಾಗ ಏನು ಕ್ವಶನ್ಸ್ ಇಲ್ಲಿವರೆಗೂ ನನ್ನ ದೃಷ್ಟಿಯೊಳಗೆ ಕೇಳಿಲ್ಲ, ಬಟ್ ಕೇಳಬಹುದು, ಆದ್ರೆ ಗೊತ್ತಿರೋದು ವಾಸಿ. ಸರ್ ಎಕ್ಸಾಮ್ ಪರ್ಪಸ್ಗೆ ಮೇನ್ಲಿ ನಮ್ಮ ಡೇ ಟು ಡೇ ಅಫೇರ್ಸ್ ಏನಿದಾವಲ್ಲ ಅದ್ರ ಬಗ್ಗೆ ಕೇಳ್ತಾರೆ. ಈ ಯಾವುದೋ ಮೂಲೆ ಸೆಕ್ಷನ್ ಹಿಡಿದು ಅದನ್ನ ಕೇಳಲ್ಲ. ನಮ್ಮ ಡೇ ಟು ಡೇ ಏನು 324, 325, 504, 506, ಆಮೇಲೆ 307, 302, ಡಿಫಮೇಷನ್, ಮಿಸ್ಅಪ್ರೋಪ್ರಿಯೇಷನ್, ಈ ಮೇಜರ್ಗಳದೆಲ್ಲ ಇದ್ರ ಮೇಲೆ ಕೇಳ್ತಾರೆ ನಿಮ್ಮನ್ನ. ಐದರ್ ಹೈಪೋಥೆಟಿಕಲ್ ಕ್ವಶನ್ಸ್ ಆರ್ ಇಲ್ಲಸ್ಟ್ರೇಷನ್ ಕೊಟ್ಟು ಅಥವಾ ಫ್ಯಾಕ್ಟ್ ಕೊಟ್ಟು ಚಾರ್ಜ್ ಮಾಡಿ. ಐ ಥಿಂಕ್ ಟ್ರಾನ್ಸ್ಲೇಷನ್ ಒಂದು ಪೇಪರ್ ಇರ್ತದ ನಿಮಗೆ, ಐದರ್ ಇನ್ ಎ ಪಿ ಪಿ ಅಂಡ್ ಜಡ್ಜ್ ಪೋಸ್ಟ್ ನಲ್ಲಿ ಕನ್ನಡ ಇನ್ ಟು ಟ್ರಾನ್ಸ್ಲೇಷನ್, ಇಂಗ್ಲಿಷ್ ಅಂಡ್ ಇಂಗ್ಲಿಷ್ ಇನ್ ಟು ಕನ್ನಡ. ಅಂತ ಹೊತ್ತಿನಲ್ಲಿನೂ ಅವ್ರು ನಿಮ್ಮ ಟ್ರಾನ್ಸ್ಲೇಷನ್ ಕರೆಕ್ಟ್ ಮಾಡಿರಲ್ಲ ಅಂತ ಅದಕ್ಕೆ ಒಂದು 20 ಮಾರ್ಕ್ಸ್ ಇರ್ತಾವೆ. ಸೊ ಟ್ರಾನ್ಸ್ಲೇಷನ್ ಸ್ಥಗಿರಾಗಿ ತಗೋಬೇಡಿ, ಯಾವುದೇ ಸಬ್ಜೆಕ್ಟ್ ಮ್ಯಾಟ್ರು ಟ್ರಾನ್ಸ್ಲೇಷನ್ ಅದನ್ನು ಸಹ ಈಕ್ವಲಿ ಇಂಪಾರ್ಟೆನ್ಸ್ ಕೊಡಿ. ದಟ್ ಆಲ್ಸೋ ಕ್ಯಾರೀಸ್ ವೆರಿ ಇಂಪಾರ್ಟೆಂಟ್. ಮತ್ತೆ ಟ್ರಾನ್ಸ್ಲೇಷನ್ ಎಷ್ಟು ಹೆಲ್ಪ್ ಆಗುತ್ತೆ ಅಂದ್ರೆ, ಈಗ ನೀವು ಜಡ್ಜ್ ಆಗಿ ಅಂತ ಹೋದ್ರೆ ಅಂತ ತಿಳಿರಿ, ಅಲ್ಲಿ ನೀವು ವಕೀಲರಾಗಿ ಹೇಳೋದು ಬೇರೆ, ಅಲ್ಲಿ ಮ್ಯಾಲ್ ಕುತ್ಕೊಂಡು ಬರ್ಕೊಳ್ಳೋದು ಬೇರೆ. ಯಾಕಂದ್ರೆ ಅಲ್ಲಿ ಹೇಳಿ ಅವ್ ಸಾಕ್ಷಿ ಹೇಳಿದ್ಕೊಳ್ಳೆ ಹೇಳೇ ನೋಡ್ರಿ ಅಂದ್ಕೊಳ್ಳೆ ಅವ್ ಎ ಪಿ ಪಿ ಏನಾಯ್ತು ಹೇಳ, ಅವ್ ಎ ಪಿ ಪಿ ಅಂತಾನ, ಮುಂದೇನಾತ್ ಮುಂದೇನಾತ್ ಅಂತಾನ. ಅವ್ ಸಾಕ್ಷಿದಾರ ಇದ್ದಪ್ಪ ಮುಂದೇನಾತ್ರಿ, ಮುಂದೆ ನೀವು ಇದ್ರಿ ಜಡ್ಜ್ ಅದ್ರ ಅಂತಿದ್ದ.
ಸಾಕ್ಷಿದಾರ. ಆ ಮುಂದೇನಂತ ಹೇಳಲ್ಲ ನೋಡಪ್ಪ, ಇಂಥವ ಬಸಪ್ಪ ಹೊಡೆದಂದಿ ಮುಂದ ಮತ್ತೆ ಯಾರು ಏನ್ ಮಾಡಿದ ಅಂತ ಕೇಳ್ಬೇಕಿಲ್ಲ. ಮುಂದೇನಾತ್ ಮುಂದೇನಾತಂದ, ಏ ಮುಂದೇನಾತ್ರಿ, ಮುಂದ್ ನೀವಿದ್ರಿ, ಇಲ್ಲಿ ನೀವಿದ್ರಿ, ಅಲ್ಲಿ ಜಡ್ಜ್ ಸಾಹೇಬ್ರ ಅದರ ಅಂದ್ಬಿಟ್ಟವ. ಅದಕ್ಕೆ ಎ ಪಿ ಪಿ ಆಗಿ ನೀವು ಕೇಳಲಿಕ್ಕೂ ಬಹಳ ಅಲ್ಲೇ ಪ್ರೆಸೆನ್ಸ್ ಆಫ್ ಮೈಂಡ್ ಅಂಡ್ ಕಾಮನ್ ಸೆನ್ಸ್ ಯೂಸ್ ಮಾಡ್ಬೇಕಾಗತ್ತೆ. ಸುಮ್ಮನೆ ನಮ್ ಕಡೆ ನಾ ಸ್ವಲ್ಪ ಗ್ರಾಮ್ಯ ಭಾಷೆ ಯೂಸ್ ಮಾಡ್ತೀನಿ, ಯಾರು ತಪ್ಪು ತಿಳಿಬೇಡಿ, ಸುಮ್ಮನೆ ಕತ್ತಿ ಹುಚ್ಚು ಇದಂಗ್ ಒಯ್ಯಕ್ ಬರಲ್ಲ. ಅಲ್ಲೇ ಅಲ್ಲಿನ ಪ್ರೆಸೆನ್ಸ್ ಆಫ್ ಮೈಂಡ್ ಬೇಕೇ, ಯಾಕಂದ್ರೆ ನಿಮ್ಮನ್ನ ವಾಚ್ ಮಾಡ್ತಾರಲ್ಲೇ. ಏ ನಿಮ್ಮೂರಾಗ ನೌಕರಿ ಹಾಕ್ತಾರೆ, ನಿಮ್ಮನ್ನ ತೆಗೆದು ಹೋಗಿ ಅಲ್ಲೇ ಆ ಮಂಗಳೂರು ಕಾರ್ಕಳಕ್ಕೆ ಹಾಕ್ತಾರಲ್ಲೇ, ಅಲ್ಲಿಗೆ ಹೊಂದಾಣಿಕೆ ಆಗ್ಬೇಕಲ್ಲ ನೀವು. ಹಂಗಾಗಿ ಅಲ್ಲ, ಅಲ್ಲಿ ಹೋದ್ಮೇಲೆ ಸಂದರ್ಭ ಎಲ್ಲ ಸಮಯ ಕಲಿಸ್ತದೆ, ಬಟ್ ಅಲ್ಲಿ ಹೋಗ್ಲಿಕ್ಕಾದ್ರೂ ಬೇಸಿಕ್ ನಾಲೆಜ್ ಬೇಕಲ್ಲ ತಮ್ಗೆ. ಈ ಎಕ್ಸಾಮ್ ಅನ್ನೋದು ಒಂದು ಹರ್ಡಲ್ಸ್ ಅನ್ನು ದಾಟಿಕೊಂಡು ಹೋಗ್ಬೇಕಲ್ವಾ, ಅದಕ್ಕೆ ಹೇಳ್ತಾ ಇದ್ದೀನಿ ನಾನು ಇದನ್ನು. ಸರ್ ನೆಕ್ಸ್ಟ್ ಬರೋದು 279 ಅಂದ್ರೆ ರ್ಯಾಶ್ ಅಂಡ್ ನೆಗ್ಲಿಜೆಂಟ್ ಡ್ರೈವಿಂಗ್. ಡ್ರೈವಿಂಗ್ ಅಷ್ಟೇ ಅಲ್ಲ, ರ್ಯಾಶ್ ಅಂಡ್ 279 ಅಂಡ್ 80 ಆನ್ವರ್ಡ್ಸ್. ಈಗ ನಮ್ಮೆಲ್ಲ ಆಕ್ಸಿಡೆಂಟ್ ಕೇಸ್ಗಳಲ್ಲಿ ನಾವು ಸಾಮಾನ್ಯವಾಗಿ 279 ಬರೀ ಆಕ್ಸಿಡೆಂಟ್ ಆಗಿದ್ರೆ, ಅಕಸ್ಮಾತ್ ಬಾಡಿ ಇಂಜುರಿ, ಗ್ರೀವಿಯಸ್ ಇಂಜುರಿ, ಡೆತ್ ಆಗಿದ್ರೆ 336, 337, 338, ದೆನ್ 304A. ಆ ಸೆಕ್ಷನ್ ಕೆಳಗೆ ಇನ್ಗ್ರೀಡಿಯಂಟ್ ಒಂದೇ, ರ್ಯಾಶ್ ಅಂಡ್ ನೆಗ್ಲಿಜೆಂಟ್ ಸೊ ಆಸ್ ಟು ಎಂಡೇಂಜರ್ ಹ್ಯೂಮನ್ ಲೈಫ್ ಈಸ್ ದ ಕ್ರೈಟೀರಿಯಾ. ನೋಡಿ ಸೆಕ್ಷನ್ 279, ಹೂಯವರ್ ಡ್ರೈವ್ಸ್ ಎನಿ ವೆಹಿಕಲ್ ಆರ್ ರೈಡ್ಸ್ ಆನ್ ಎನಿ ಪಬ್ಲಿಕ್ ವೇ ಇನ್ ಎ ಮ್ಯಾನರ್ ರ್ಯಾಶ್ ಅಂಡ್ ನೆಗ್ಲಿಜೆಂಟ್ ಸೊ ಆಸ್ ಟು ಎಂಡೇಂಜರ್ ಹ್ಯೂಮನ್ ಲೈಫ್ ಆರ್ ಲೈಕ್ಲಿ ಟು ಕಾಸ್ ಹರ್ಟ್ ಇಂಜುರಿ ಟು ಎನಿ ಪರ್ಸನ್ ಶಾಲ್ ಬಿ ಪನಿಶ್ಡ್. ಇಲ್ಲೇ ರ್ಯಾಶ್ ಅಂಡ್ ನೆಗ್ಲಿಜೆಂಟ್ ವಿತ್ ಎನ್ ಇಂಟೆನ್ಷನ್ ಟು ಇಂಜೂರ್, ಇವು ಮೂರು ಇನ್ಗ್ರೀಡಿಯಂಟ್, ರ್ಯಾಶು ನೆಗ್ಲಿಜೆಂಟು ವಿತ್ ಎನ್ ಇಂಟೆಂಟ್ ಟು ಇಂಜೂರ್ ಆರ್ ಕಾಸ್ ಹಜಾರ್ಡಸ್ ಇಂಜುರಿ, ಇವು ಮೂರು ಇನ್ಗ್ರೀಡಿಯಂಟ್ ಬೇಕು ಐದರ್ ಫಾರ್ ದ 279 ಆರ್ ಫಾರ್ 304A. ಇವು ನಾಳೆ ನೀವು ಎ ಪಿ ಪಿ ಆದ್ರೂ ಬಹಳ ಬರ್ತದೆ ಇಂಥವು, ಯಾಕಂದ್ರೆ ನವೇ ಡೇಸ್ ಟ್ರಾಫಿಕ್ ಅಫೆನ್ಸಸ್ ಆರ್ ಮೋರ್ ದ್ಯಾನ್ ದಿ ಹ್ಯೂಮನ್ ಅಫೆನ್ಸಸ್, ಯಾಕಂದ್ರೆ ಡೇ ಟು ಡೇ ಇರ್ತಾವ. ಅದಕ್ಕೆ ಇವು ಮೂರನ್ನು ನೀವು 279 ಇನ್ಗ್ರೀಡಿಯಂಟ್ ಕೇಳ್ತಾರೆ ಸಾಮಾನ್ಯವಾಗಿ. ಇನ್ನು ಐದರ್ವೇ ಯಾವುದೇ ಒಂದು ಪ್ರಶ್ನೆ ರೂಪದಲ್ಲಿ ನಿಮಗೆ ರಿಟನ್ ದಾಗ ಕೇಳ್ಬಹುದು ಅಥವಾ ಓರಲ್ದೊಳಗನಾದ್ರೂ ಕೇಳ್ಬಹುದು. 279, 337, 338 ಅಂಡ್ 304A, ದೀಸ್ ಆರ್ ಆಲ್ ಇನ್ ಎ ಜಕ್ಟಾ ಪೋರ್ಷನ್, ಆರ್ ದ ಸೇಮ್ ಕಾಮನ್ ಅಫೆನ್ಸಸ್ ಫಾರ್ ವಿಚ್ ಇನ್ಗ್ರೀಡಿಯಂಟ್ ಈಸ್ ಸೇಮ್, ರ್ಯಾಶ್ ಅಂಡ್ ನೆಗ್ಲಿಜೆಂಟ್ ಸೋ ಆಸ್ ಟು ಎಂಡ್ ಡೇಂಜರ್ ಹ್ಯೂಮನ್ ಲೈಫ್. ಬರೇ ರ್ಯಾಶ್ ಇದ್ರೂ ಬರಲ್ಲ, ನೆಗ್ಲಿಜೆಂಟ್ ಇರಬೇಕು. ಐದರ್ ತ್ರೀ ಒನ್ ಶುಡ್ ನಾಟ್ ಬಿ ಮಿಸ್ಡ್. ಅಂತ ಹೊತ್ತಿನಲ್ಲಿ ಅದು ಒಂದು ಮಿಸ್ ಆದ್ರೆ ಇಟ್ ಇಲ್ಲಿ ಅಫ್ಕೋರ್ಸ್ ಬಿಡ್ರಿ, ದಿ ಹೈಯರ್ ಕೋರ್ಟ್ಸ್ ಆರ್ ಎಕ್ಸಿಸ್ಟೆಡ್ ಬಿಕಾಸ್ ಅ ಟ್ರಯಲ್ ಕೋರ್ಟ್ ಕಮಿಟಿ ಮಿಸ್ಟೇಕ್. ಮತ್ತೆ ಎಲ್ಲ ಬರೇ ಮ್ಯಾಜಿಸ್ಟ್ರೇಟ್ ಬಿಟ್ರೆ ಪಾಪ ಅವ್ರು ಸೆಷನ್ ಜಡ್ಜ್ ಏನ್ ಮಾಡ್ಬೇಕು, ಸೆಷನ್ ಜಡ್ಜ್ ಮುಂದಿರುವಂತ ವಕೀಲರು ಏನ್ ಮಾಡ್ಬೇಕು, ಹೈಕೋರ್ಟ್ ನಲ್ಲಿ ನಮ್ಮಂತ ವಕೀಲರು ಏನ್ ಮಾಡ್ಬೇಕು. ಹಂಗಾಗಿ ಈ ಮಿಸ್ಟೇಕ್ ಅಂದ್ರೆ ದಟ್ ಈಸ್ ದ ಟ್ರೂತ್ ಆಫ್ ದಿ ಲಾ. ಅದಕ್ಕೆ ಹೇಳ್ತಾರೆ ಹೈರಾರ್ಕಿ ಆಫ್ ಕೋರ್ಟ್ಸ್ ಆರ್ ಎಕ್ಸಿಸ್ಟೆಡ್ ಬಿಕಾಸ್ ದ ಟ್ರಯಲ್ ಕೋರ್ಟ್ ಕಮಿಟ್ಸ್ ದ ಮಿಸ್ಟೇಕ್. ಹಾಗಾಗಿ ಆಸ್ ಫಾರ್ ಆಸ್ ಪಾಸಿಬಲ್ ವಿ ಶುಡ್ ಬಿ ಸರ್ಟನ್. ನಾನು 100% ನನ್ನ ಇಟ್ಕೊಂಡು ಹೇಳ್ತೀನಿ ಸರ್, ನಾನು ಈಗ ಮೈ ಏಜ್ ಇಸ್ 67, ಐ ಪುಟ್ ಇನ್ ನಿಯರ್ಲಿ 46 ಇಯರ್ಸ್ ಎಲ್ಲ ಸೇರಿ, ನಾ ಐ ಡೋಂಟ್ ಸೇ ದಟ್ ಐ ಆಮ್ ಪರ್ಫೆಕ್ಟ್ ಬೈ ಆಲ್ ಮೀನ್ಸ್, ಐ ಹ್ಯಾವ್ ಯೆಟ್ ಟು ಲರ್ನ್. ಐ ಸೇ ದಟ್ ಐ ಆಮ್ ಎ ಸ್ಟಿಲ್ ಸ್ಟೂಡೆಂಟ್ ಆಫ್ ಲಾ. ಯಾಕಂದ್ರೆ ನಮ್ಮ ಸರ್ ನಮ್ಮ ಪ್ರೊಫೆಷನ್ ಎಂಡ್ಲೆಸ್ ಇದು, ಟಿಲ್ ವಿ ಗೋ ಟು ದಿ ಅರ್ತ್ ನಾವು ಸ್ಟೂಡೆಂಟ್. ದಟ್ ಈಸ್ ದ ಟ್ರೂತ್. ನೀವೆಲ್ಲರೂ ನೆನಪಿಟ್ಕೋಬೇಕು ದೇವ್ರದಯದಿಂದ, ನನಗೆ ಗೊತ್ತೈತೆ ಅಂತ ಗೊತ್ತಿದೆ ಅಂತ ಎಂದೋ ಅಹಂ ಪಡಬಾರದು. ಈ ನಮ್ಮ ಎಸ್ಪೆಷಲಿ ಲಾಯರ್ ಪ್ರೊಫೆಷನ್ ಇಸ್ ಅ ಲರ್ನಿಂಗ್ ಪ್ರೊಫೆಷನ್. ಗೊತ್ತಿದ್ರು ಸಹಿತ ಮ್ಯಾಲ್ ಕುತ್ಕೊಂಡಿರ್ತಾರಲ್ಲ ಜಡ್ಜ್ ಅನ್ನು ಟೆಸ್ಟ್ ಮಾಡಕ್ಕೆ, ನಾನು ಒಂದ್ಸಲ ಯಾವ್ದೋ ಒಂದು ಪಾಯಿಂಟ್ ಜಡ್ಜ್ ಯಾರೋ ನನಗೆ ಗೊತ್ತಿದ್ರು, ಆದ್ರೆ ಸ್ವಾಮಿ ಏನೋ ನಮ್ಗೆ ಸ್ವಲ್ಪ ಅಲ್ಪ ಬುದ್ಧಿ ತಿಳಿದದ್ದು ಹೇಳ್ತೀವಿ ಮಹಾ ಸ್ವಾಮಿ ತಪ್ಪು ತಪ್ಪು ತಿಳಿಬಾರ್ದು ನಮಗೆ ಒಳ್ಳೆ ಸ್ವಾಮಿ ನಿಮಗ್ ಗೊತ್ತಿಲ್ವಾ ದಯಮಾಡಿ ನಿಮಗ್ ಗೊತ್ತಿದೆ ನೀವು ಹೇಳ್ರಿ ಅಂದ್ರೆ ಅವರು ಅವ್ರು ಹೇಳಿದ ಮೇಲೆ ಮುಂದುವರಿಸ್ಬೇಕು. ನಾವ ತಿರತ ಮಹಾರಾತ್ರ ಅಂತ ಅವ್ರ ಮುಂದೆ ಮೊದ್ಲು ಎಕ್ಸ್ಪ್ಲೇನ್ ಮಾಡ್ಕೋಬಾರ್ದು. ಮೊದ್ಲು ಸ್ವಲ್ಪ ನಿಲ್ಲೋದಕ್ಕೆ ಮುಂತೆ ಜಾರತತೆ ಹಂಗ ಕಾಲ್ ಗಟ್ಟಿ ಇಟ್ಕೋಬೇಕು, ಆ ನಂತರ ಒಂದು ಎರಡು ಮೂರು ಹೆಜ್ಜೆ. ಇದು ನಾನು ಬಹಳ ಪ್ರಾಕ್ಟಿಕಲ್ ಹೇಳ್ತಾ ಇದ್ದೀನಿ ಇವ್ರೆ, ಇದನ್ನ ಏನಾಗುತ್ತೆ. ಐ ಹ್ಯಾವ್ ಫೇಸ್ಡ್ ಸಚ್ ಪ್ರಾಬ್ಲಮ್ಸ್ ಇನ್ ಎ ಪಿ ಪಿ, ಇನ್ ಜಡ್ಜ್ ಅಂಡ್ ನೌ ಇನ್ ಅಡ್ವೊಕೇಸಿ, ಎರಡು ಅದಾವು. ನಮ್ಗೇನಂದ್ರೆ ಐ ಹ್ಯಾವ್ ಗಾಟ್ ತ್ರೀ ಫೋರ್ಡ್ ಎಕ್ಸ್ಪೀರಿಯನ್ಸ್. ಅದಕ್ಕೆ ಎಕ್ಸ್ಪೀರಿಯನ್ಸ್ ಈಸ್ 100% ಇನ್ ಲಾ. ಲಾ ಬಹಳ ಹೇಳುತ್ತೆ, ಆದ್ರೆ ಅಂದ್ರೆ ಇಂಟರ್ಪ್ರಿಟ್ ಮಾಡೋದು ವೆರಿ ಇಂಪಾರ್ಟೆಂಟ್. ಸರ್ 278 ಇದ್ರದ್ದಾಯ್ತು. 292 ಒಂದು ವೆರಿ ಇಂಪಾರ್ಟೆಂಟ್. 292 ಇಟ್ ರಿಲೇಟ್ಸ್ ಟು ದಿ ಅಬ್ಸೀನ್ ಮಟೀರಿಯಲ್ಸ್. ಅಂದ್ರೆ ನೀವು ನಗ್ನ ಫೋಟೋ ಅಥವಾ ಏನಾರ ಅಬ್ಸೀನ್ ಲೈಂಗಿಕ ಅಪರಾಧಗಳನ್ನು ತೋರಿಸುವಂತದ್ದು, ಇವತ್ ನಾಳೆ ವಿಡಿ ಸಿಡಿ ಫೋಟೋಸ್ ಎಲ್ಲವೂ ಬಂದಿದಾವಲ್ಲ, ಅಂಥವನ್ನು ಪ್ರಿವೆಂಟ್ ಮಾಡಲಿಕ್ಕೆ
ಸೆಕ್ಷನ್ 292 ಈಸ್ ಪ್ರೊವೈಡೆಡ್. ಅದೇನು ಹೇಳುತ್ತಂದ್ರೆ ಸೇಲ್ ಎಟ್ಸೆಟ್ರಾ ಆಫ್ ಎ ಅಬ್ಸೀನ್ ಬುಕ್ಸ್, ಆ ಬುಕ್ಸ್ ಪ್ರಿಂಟಿಂಗು ಎವ್ರಿಥಿಂಗ್ ಬಂತು. ಇವು ಅಫೆನ್ಸಸ್ ಈಗ ಬಹಳ ಆಗ್ತಾವ ಸರ್. ಇವನ್ ಬುಕ್ ಇನ್ಕ್ಲೂಡ್ಸ್ ಯುವರ್ ಸಿ ಡಿ ಅಂಡ್ ಆಲ್ಸೋ ಅದರ್ ಥಿಂಗ್ಸ್ ಕರೆಸ್ಪಾಂಡಿಂಗ್ಲಿ. ಹಂಗಾಗಿ 292 ಇಸ್ ಆಲ್ಸೋ ಇಂಪಾರ್ಟೆಂಟ್ ಸೆಕ್ಷನ್ ವೇರ್ ಇಫ್ ದನ್ ಅಕ್ಯೂಸ್ಡ್ ವಿತ್ ಇನ್ ಇಂಟೆನ್ಷನ್ ಟು ವಿತ್ ಎ ಮಾಲಿಫೈಡ್ ಇಂಟೆನ್ಷನ್. ಸರ್ ಇನ್ನೊಂದು ಹೇಳ್ಬಿಡ್ತೀನಿ ನಾನು ಎಲ್ಲದಕ್ಕೆ ಮುಂಚೆ, ಮೆನ್ಸ್ರಿಯ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಇನ್ ಎ ಕ್ರಿಮಿನಲ್ ಕೇಸ್. ಮೆನ್ಸ್ರಿಯ ಅಂದ್ರೆ ಬ್ಯಾಡ್ ಇಂಟೆನ್ಷನ್. ಇಫ್ ಅದಕ್ಕೆ ಇಲ್ಲಿ ಈ ಅಬ್ಸೀನ್ ಅನ್ನೋದನ್ನ ಅಕಾರ್ಡಿಂಗ್ ಟು ಅವರ್ ಇಂಡಿಯನ್ ಕಲ್ಚರ್ ಎನಿ ಕೈಂಡ್ ಆಫ್ ಶೋಯಿಂಗ್ ಯರ್ ಅಬ್ಸೀನ್ ಈಸ್ ಟೋಟಲಿ ಪ್ರೊಹಿಬಿಟೆಡ್ ನಮ್ ಕಲ್ಚರ್ ಪ್ರಕಾರ. ನೆಕ್ಸ್ಟ್ ಕಮ್ಸ್ ದ ಲಾ ಅಸಿಸ್ಟೆನ್ಸ್, ದಟ್ ಈಸ್ 291 292 292. ಸೇಲಿಂಗ್ ಎಕ್ಸಿಬಿಷನ್ ಇನ್ ಎನಿ ಫಾರ್ಮ್ ಇನ್ ಎನಿ ಕೈಂಡ್ ಆಫ್ ಅಬ್ಸೀನ್ ಸೀನ್ ಈಸ್ ಟೋಟಲಿ ಪ್ರೊಹಿಬಿಟೆಡ್. ಹಾಗಾಗಿ ಇವ್ರ ಫ್ರೀಕ್ವೆಂಟ್ಲಿ ಕೋರ್ಟ್ ಬಂದು ಬರ್ತಾವ. ನಾನು ಜನರಲ್ ಹೇಳ್ತೀನಿ, ತಾವು ಇದನ್ನ ಸ್ವಲ್ಪ ಡಿಟೇಲ್ ಆಮೇಲೆ ಸೆಕ್ಷನ್ ಯಾಕಂದ್ರೆ ನಾನು ಸ್ವಲ್ಪ ಹೈಲೈಟ್ ಮಾಡಿದ್ರೆ ಯು ಕ್ಯಾನ್ ರೀಡ್ ಇಟ್. ಸೊ 292 ಇಸ್ ವೆರಿ ಇಂಪಾರ್ಟೆಂಟ್. ಈ ನಾನು ಒಂದೇ ಸೆಕ್ಷನ್ ಹೈಲೈಟ್ ಮಾಡಿದ್ರೆ ಇದೇ ಒಂದು ಸೆಕ್ಷನ್ ಹೋಲ್ ಡೇ ಹೇಳಂದ್ರೆ ಹೇಳ್ತೀನಿ ನಾನು, ಬಟ್ ದಟ್ ವಿಲ್ ನಾಟ್ ಸರ್ವ್ ದಿ ಪರ್ಪಸ್ ಯಾಕಂದ್ರೆ ಐ ಹ್ಯಾವ್ ಟು ಕವರ್ ಎಂಟೈರ್ ಥಿಂಗ್. ಸರ್ ಆಮೇಲೆ ಸೆಕ್ಷನ್ 295 ಇಟ್ ಡೀಲ್ಸ್ ವಿತ್ ಅಫೆನ್ಸ್ ರಿಲೇಟಿಂಗ್ ಟು ರಿಲಿಜನ್. Nowadays it is more prevalent under the prevailing circumstances in India, taking into the all the circumstances of parliament passing adeno NCA PCA adeno antar nodre avunna avunella pass madid mele idu bala agide andre abusing other religion in a very vulgar words. And you might have seen in tanno Saraswati Lakshmi Anjaneyanige boot kal itkondu niltanava, which directly hurts the feelings of a Hindus. Alla nan yara jati para maatadta illile, I am speaking about the offense. How that it indirectly hurts and our insight maartare nav adana maartivu anta anta hotnalli ivugalanna prevent maadlikke law should takes a double hand. Yakanta helidre our Indian culture is so high, we are bound by it. ಅದನ್ನ ಬೆಳೆದು ಬಂದ ಪರಂಪರೆಯನ್ನ ನಾವು ಅವಧಿ ಸಾವಕಾಶವಾಗಿ ತೆಗೆದಾಕ್ಲಿಕ್ಕೆ ಬರೋಲ್ಲ. ಅದಕ್ಕೆ ಎವ್ರಿ ಶುಡ್ ಬಿ ವೆರಿ ವಿಜಿಲೆಂಟ್ ಫಾರ್ ದಿಸ್ ಅಂಡ್ ಎಸ್ಪೆಷಲಿ ಲಾ ಪ್ರೊಟೆಕ್ಟರ್ಸ್ ಆಗಿ ನಾವು ಇಂಥವುಗಳ ಬಗ್ಗೆ ಬಹಳ ಕೇರ್ಫುಲ್ ಆಗಿರ್ಬೇಕು. 295 ಆಮೇಲೆ 295 ಕ್ಯಾಪಿಟಲ್ ಎ ಇಲ್ಲಿ ನೋಡಿ ಸರ್, 295A ಅಮೆಂಡ್ಮೆಂಟ್ ಆಗಿದೆ. ಡೆಲಿಬರೇಟ್ ಅಂಡ್ ಮ್ಯಾಲಿಷಿಯಸ್ ಆಕ್ಟ್ಸ್ ಇಂಟೆಂಡೆಡ್ ಟು ಔಟ್ರಾಗ್ ರಿಲಿಜಿಯಸ್ ಫೀಲಿಂಗ್ಸ್ ಆಫ್ ಎನಿ ಕ್ಲಾಸ್ ಬೈ ಇನ್ಸಲ್ಟಿಂಗ್ ಇಟ್ಸ್ ರಿಲಿಜನ್ ಆರ್ ರಿಲಿಜಿಯಸ್ ಬಿಲೀಫ್ಸ್. ನಾನು ಈಗಿಂದ ಹೇಳಿದ್ನಲ್ಲ ಇದೆ. ಆಮೇಲೆ ಸರ್ 297 ಈ 297 ಇದೇನಿದೆ, ಟ್ರೆಸ್ಪಾಸಿಂಗ್ ಆನ್ ಎ ಬರಿಯಲ್ ಪ್ಲೇಸಸ್. ನೋಡಿ ಈಗ ನಾವು ನಮ್ಮ ಹಿರಿಯರಿಗೆ ಬಗ್ಗೆ ಅವರು ಯುದ್ಧ ಆದ್ರಾತು ಸತ್ತ ಮೇಲಾತು ಅವ್ರು ಬರಿಯಲ್ ಮಾಡಿದ ಮೇಲೆ ಅವ್ರ ಬರಿಯಲ್ ಗ್ರೌಂಡ್ಗೆ ಅಷ್ಟೇ ಪೂಜ್ಯ ಭಾವನೆ ಇರುತ್ತೆ ನಮಗೆ ನಮ್ಮ ಹಿರಿಯರ ಬಗ್ಗೆ. ಬರಿಯಲ್ ಗ್ರೌಂಡ್ ಈಸ್ ಆಲ್ಸೋ ಎ ರಿಲಿಜಿಯಸ್ ಫೀಲಿಂಗ್ಸ್. ಆ ದೃಷ್ಟಿಯಿಂದ ಎಷ್ಟೋ ಸಲ ಬರಿಯಲನ್ನ ಒಂದು ಕಮ್ಯುನಿಟಿಯವ್ರು ಇನ್ನೊಂದು ಕಮ್ಯುನಿಟಿಯವ್ರು ಕಿತ್ ಹಾಕ್ತಾರೆ. ಇಟ್ ಪ್ರಾಕ್ಟಿಕಲಿ ಹ್ಯಾಪನ್ಡ್ ಇನ್ ಚಿಕ್ಕಮಗಳೂರು ದತ್ತ ಮಂದಿರ ಅಂತಿದೆ ನೋಡ್ರಿ, ದತ್ತಪೀಠ. ಆ ದತ್ತಪೀಠದಲ್ಲಿ ಮಮಡನ್ಸ್ ಎಕ್ಸಬಿಟಿಂಗ್ ದಿ ಬರಿಯಲ್ ಗ್ರೌಂಡ್ ಆಫ್ ಅದರ್ ವೈಸ್ ಅವರ್ಸ್. ಅದು ಅಣ್ಣಾಮಲೆ ಅಂತ ಒಬ್ಬರು ಯಾರೋ ಎಸ್ ಪಿ ಇದ್ರಲ್ಲಿ, ನೌ ಹಿ ಇಸ್ ರಿಸೈನ್ಡ್ ಅಂಡ್ ನೌ ಈಸ್ ಇಂಟೆಂಡೆಂಟ್ ಟು ಎಂಟರ್ ಇನ್ ಟು ಪೊಲಿಟಿಕ್ಸ್. ದಟ್ ಹೆಡ್ ಸ್ಟಾಪ್ಡ್ ಹಿಮ್ ಆಸ್ ಎ ಪೊಲೀಸ್ ಆಫೀಸರ್, ಹಿ ಹ್ಯಾಸ್ ಸ್ನಬ್ಡ್ ದಿ ಬೋತ್ ದ ಕಮ್ಯುನಿಟಿ. ನನ್ನ ಅವಧಿಯಲ್ಲಿ ನೀವೇನಾದ್ರೂ ಅಂತದ್ ಮಾಡಿದ್ರೆ ಮರ್ಸಿಲೆಸ್ಲಿ ಒಳಗಾಗ್ತೇನೆ ಅಂತ ಹೇಳಿ ಡ್ಯೂರಿಂಗ್ ಹೀಸ್ ರಿಸೈನ್ ದಟ್ ಹ್ಯಾಸ್ ಬಿನ್ ಕರ್ಬ್ಡ್. ಅಂದ್ರೆ ಸೆನ್ಸ್ ಸರ್ ಲಾ ಬಹಳ ಹೇಳುತ್ತೆ, ಇಂಪ್ಲಿಮೆಂಟಿಂಗ್ ಅಥಾರಿಟೀಸ್ ಇರ್ತಾರಲ್ಲ ದೇ ಶುಡ್ ಟೇಕ್ ದಿ ಪ್ರಾಪರ್ ಮೇಂಟೆನೆನ್ಸ್. ಅದಕ್ಕೆ 297 ಮೇ ಆಲ್ಸೋ ಬಿ ಆಸ್ಕ್ಡ್. ಸರ್ ನೆಕ್ಸ್ಟ್ ಬರುವುದು ಸೆಷನ್ಸ್ ಟ್ರಯಲ್. 299 300 301 302 ಅಫೆನ್ಸಸ್ ರಿಲೇಟಿಂಗ್ ಟು ಮರ್ಡರ್. ಅಂದ್ರೆ ವಾಟ್ ಈಸ್ ಕಲ್ಪೇಬಲ್ ಹೋಮಿಸೈಡ್, ವಾಟ್ ಈಸ್ ಮರ್ಡರ್, ವಾಟ್ ಈಸ್ ದ ಪನಿಷ್ಮೆಂಟ್, ಇವು ಸೆಷನ್ಸ್ ಟ್ರಯಲ್. ಅಫ್ಕೋರ್ಸ್ ಮ್ಯಾಜಿಸ್ಟ್ರೇಟ್ಗಳಿಗೆ ಇವನ್ನ ಕೇಳೋದು ಕಡಿಮೆ ಅಂತ ನನ್ನ ಅನಿಸಿಕೆ. ಬಟ್ ಹವೆವರ್ ಬೀಯಿಂಗ್ ಅಪಾಯಿಂಟೆಡ್ ಎಸ್ ಎ ಮ್ಯಾಜಿಸ್ಟ್ರೇಟ್ ಆನ್ ಪ್ರಮೋಷನ್ ಯು ಹ್ಯಾವ್ ಟು ಬಿ ಎ ಸೆಷನ್ ಜಡ್ಜ್ ಅಂಡ್ ಪಬ್ಲಿಕ್ ಎಪಿಪಿ ಈಸ್ ಟು ಬಿ ಎ ಪಬ್ಲಿಕ್ ಪ್ರಾಸಿಕ್ಯೂಟರ್. ಸೊ ಆನ್ ಎಲಿವೇಷನ್ಸ್ ದೇ ಶುಡ್ ರೀಚ್ ದಟ್. ಅದಕ್ಕೆ ಬೇಸಿಕಲಿ ದೇ ಮೇ ಆಲ್ಸೋ ಆಸ್ಕ್ ಒನ್ ಕ್ವಶನ್ ಇದ್ರ ಮೇಲೆ 299 ಕಲ್ಪೇಬಲ್ ಹೋಮಿಸೈಡ್, ಮರ್ಡರ್,
and culpable homicide not amounting to murder, then section 304B connected with 498A andre a dowry death. Dowry death 302 kina 304B bala agide. Amele 302 dalli part 2 dalli whether it is a homicidal death or intentional death andre avu eradralli bandre nee intentional idre capital punishment illa intentional irilla yena provocation aatu andre lesser punishment. 302 ದಲ್ಲಿ ದೇರ್ ಆರ್ 304 ದಲ್ಲಿ ಎರಡಿದೆ. ಒನ್ ಪಾರ್ಟ್ ವೆದರ್ ಕಲ್ಪಬಲ್ ಹೋಮಿಸೈಡ್ ಡನ್ ವಿತ್ ಮಾಲಫೈಡ್ ಇಂಟೆನ್ಷನ್ ಮೆನ್ಸ್ ರಿಯಾ, ಅದು ಇನ್ನೊಂದು ಗ್ರೇವ್ ಅಂಡ್ ಪ್ರೊವೊಕೇಶನ್ ಅಂತ ಇರ್ತದೆ. ಅಂದ್ರೆ ಯಾವುದೋ ಒಂದು ಸಂದರ್ಭದಲ್ಲಿ ಏನೋ ನನಗೆ ಅವನು ಇನ್ವೆಸ್ಟಿಗೇಟ್ ಮಾಡಿದ, ಐ ಲಾಸ್ಟ್ ಮೈ ಟೆಂಪರ್ ಅಂಡ್ ಕಮಿಟೆಡ್ ಅಫೆನ್ಸ್, ಅಲ್ಲಿ ಇಂಟೆನ್ಷನ್ ಕಡಿಮೆ ಇರ್ತದೆ. ಅಂತ ಹೊತ್ತಿನಲ್ಲಿ ಪನಿಷ್ಮೆಂಟ್ ಇಂಪೋಸ್ ಮಾಡೋದಕ್ಕೆ ಅದು ಎರಡು ಪಾರ್ಟ್ 1 ಅಂಡ್ 2 ಹೇಳುತ್ತೆ, 304A and B. And 302, of course, capital punishment, culpable homicide, and thereby whoever causes death by doing an act with intention causing death or with an intention to causing such bodily injury as is likely to cause death or with the knowledge that he is likely to commit such an act, death commits offence homicide. And there, the definition of section 299 is a self-explanatory. As word by word, it gives a meaning. Hagagi. ಇವ್ ನೀವು ಜನರಲ್ ನೋಡ್ಕೊಳ್ಳಿ, ನೇರವಾಗಿ ನನಗನ್ಸಿ ಬಟ್ಟಿಗೆ 302 ಕೆಳಗೆ ಏನ್ ಪ್ರಶ್ನೆ ಕೇಳಲಿಕ್ಕಿಲ್ಲ, ಬಟ್ ಕೇಳ್ತಾರ ಅನ್ನೋ ದೃಷ್ಟಿಯಲ್ಲಿ ತಾವ್ ಇಟ್ಕೊಂಡು ಅದನ್ನು 299, 300, 302, 304 ಪಾರ್ಟ್ 1 and 2, 304B. 304B ಇಸ್ ಮೋರ್ ಪ್ರಿವಿಲೆಂಟ್ ಬಿಕಾಸ್ ದಟ್ ಈಸ್ ರಿಕ್ವೈರ್ಡ್ ಫಾರ್ ಡೌರಿ ಪ್ರೊಹಿಬಿಷನ್ ಆಕ್ಟ್. ಅದು ರೆಡ್ ವಿತ್ ನೋಡ್ರಿ, 304B ರೆಡ್ ವಿತ್ 498A 3 and 4 ಡೌರಿ ಪ್ರೊಹಿಬಿಷನ್ ಆಕ್ಟ್, ಇವು ಕಾಮನ್ ಬರ್ತಾವ. ಅದಕ್ಕೆ ಇವೆಲ್ಲ ಸಿಮಿಲರ್ ಇರೋದ್ರಿಂದ ತಾವು ಅವುಗಳನ್ನ ನೋಡೋದನ್ನು ವಾಸಿ ಅಂತ ನನ್ನ ಅನಿಸಿಕೆ. ಸರ್, ಅದಾದ ನಂತರ 304B abetment, 305 and 306 offense, 305 abetment of suicide of a child or insane person. Is sometime child eno ondu disease inda suffer agirtade athwa iga insane persons andre naavu kannadadalli huchru antivu avrige, avrige sense irudilla yen maartara antanu gottirudilla. Avaga yavanara obbava e adinenu huchrulamuga navu yen konda hakri avunna ಅವ್ ಇನ್ವೆಸ್ಟಿಗೇಟ್ ಮಾಡಿದ್ರೆ ಅವನ್ ಫಾಲೋವರ್ ಒಬ್ಬ ಹೋಗಿ ಏನೋ ಮಾಡ್ಬಿಡ್ತಾನ ಹುಚ್ಚುಗೋ ಅಥವಾ ಮಗುಗೋ. ಅಂತ ಹೊತ್ತಿನಲ್ಲಿ ಇಟ್ ಕವರ್ಸ್ ಅಂಡರ್ ಸೆಕ್ಷನ್ 305 IPC. ದೆನ್ ಸರ್ 306 ಅಬೆಟ್ಮೆಂಟ್ ಆಫ್ ಸುಯಿಸೈಡ್. ಎಷ್ಟೋ ಸಲ ಅಬೆಟ್ಮೆಂಟ್ ಆಫ್ ಸುಯಿಸೈಡ್ ಇಟ್ ಕಮ್ಸ್ ಅಂಡರ್ ದ ಡೌರಿ ಪ್ರೊಹಿಬಿಷನ್, ಡೌರಿ 498A ಇದು ಒಂದಿರ್ತದೆ. ಅಂದ್ರೆ ಅಲ್ಟಿಮೇಟ್ಲಿ ಇನ್ ಲಾಸ್ ಹ್ಯಾವ್ ಇನ್ವೆಸ್ಟಿಗೇಟೆಡ್ ದಿ ಡಿಸೀಸ್ಡ್ ವಿಕ್ಟಿಮ್ ಡಾಟರ್ ಇನ್ ಲಾ ಕಮಿಟಿಂಗ್ ಸುಯಿಸೈಡ್, ಸೊ ದೇ ಆರ್ ರೆಸ್ಪಾನ್ಸಿಬಲ್ ಅಂತ ತಿಳ್ಕೊಂಡು ಆ 306 ಬರ್ತದೆ. 306 ಅದ್ರ ಅಫ್ಕೋರ್ಸ್ ಅಲ್ಟಿಮೇಟ್ ಟ್ರಯಲ್ ವಿಲ್ ಬಿ ದೇರ್, ಬಟ್ ವೆದರ್ ದೇರ್ ಇಸ್ ಅ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಆಫ್ ದಿ ಇನ್ ಲಾಸ್, ವೆದರ್ ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ಕಾಸಿಂಗ್ ದ ಡೆತ್ ಆರ್ ದ ಸರೌಂಡಿಂಗ್ ಮೆರಿಟ್. ಅದು ದೆನ್ ಸರ್ ಇನ್ ನೆಕ್ಸ್ಟ್ ಕಮ್ಸ್ ಅಟೆಂಪ್ಟ್ ಟು ಮರ್ಡರ್. ಅಟೆಂಪ್ಟ್ ಟು ಮರ್ಡರ್ ಇಸ್ ಅ ಹೇರ್ ಸ್ಲಿಪ್ ಡಿಫರೆನ್ಸ್ ಬಿಟ್ವೀನ್ 326 ಅಂಡ್ 307. ಎರಡಕ್ಕೂ ಪನಿಷ್ಮೆಂಟ್ ಅಷ್ಟೇ ಇದೆ, ಇಂಪ್ರಿಜನ್ಮೆಂಟ್ ಫಾರ್ ಲೈಫ್. 326 ಯಾವಾಗತ್ತ, 307 ಯಾವಾಗತ್ತ? ಬೋತ್ ಆರ್ ಟ್ರೈಬಲ್ ಬೈ ಮ್ಯಾಜಿಸ್ಟ್ರೇಟ್, ಸಾರಿ 326 ಈಸ್ ಟ್ರೈಬಲ್ ಬೈ ಮ್ಯಾಜಿಸ್ಟ್ರೇಟ್ ನೋಡ್ರಿ ವಂಡರ್ಫುಲ್, ಬಟ್ 307 ಈಸ್ ಟ್ರೈಬಲ್ ಬೈ ಸೆಷನ್ಸ್ ಕೋರ್ಟ್. ಎರಡದ ಇನ್ಗ್ರೀಡಿಯಂಟ್ ಒಂದೇ, ಅಲ್ಲಿ ಕಾಸಿಂಗ್ ಎ ಗ್ರೀವಿಯಸ್ ಇಂಜುರಿ ಬೈ ಡೆಡ್ಲಿ ವೆಪನ್ಸ್. ಇಲ್ಲೇ ಅಟೆಂಪ್ಟ್ ಇದರಲ್ಲಿ ನೋಡಿ, ಅಲ್ಲಿ ಹುಯವರ್ 307 ದಲ್ಲಿ ಹುಯವರ್ ಡಸ್ ಅನ್ ಆಕ್ಟ್ ವಿತ್ ಸಚ್ ಅನ್ ಇಂಟೆನ್ಷನ್ ನಾಲೆಜ್ ಆರ್ ಅಂಡರ್ ಸಚ್ ಸರ್ಕಮ್ಸ್ ದಟ್ ಇಫ್ ದೇ ಬೈ ಆಕ್ಟ್ ಕಾಸ್ ಡೆತ್ ವುಡ್ ಬಿ ಗಿಲ್ಟಿ ಆಫ್ ಮರ್ಡರ್ ಶಾಲ್ ಬಿ ಪನಿಶ್ಡ್. ಅಂದ್ರೆ ನೀ ಅಟೆಂಪ್ಟ್ ಟು ಮರ್ಡರ್ದಲ್ಲಿ ಯಾವ ವ್ಯಕ್ತಿ ಯಾವ ಉದ್ದೇಶ ಇಟ್ಟುಕೊಂಡು ಈ ರೀತಿ ತಾನು ಮಾಡಿದರೆ ಕಾನ್ಸಿಕ್ವೆನ್ಸ್ ಡೆತ್ ಆಗ್ಬಹುದು ಅಂತ ಗೊತ್ತಿದ್ದುಕೊಂಡು ಮಾಡಿ, ಬಟ್ ಅಲ್ಟಿಮೇಟ್ಲಿ ದಟ್ ಅಫೆನ್ಸ್ ವಿಲ್ ಬಿ ದಟ್ ಅಫೆನ್ಸ್ ವಿಲ್ ನಾಟ್ ಬಿ ದೇರ್. ಅವನೇನೋ ಅವನಿಗೆ ಹೊಟ್ಟೆ ಮೇಲೆ ಚಿವಾಕ್ ಬಂದಿರ್ತಾನ,
ಏನೋ ವಾರ್ಡ್ ಆಫ್ ಬ್ಲೋ ಮಾಡಿಕೊಂಡು ಸ್ವಲ್ಪ ಇಂಜುರಿ ಆಗುತ್ತೆ. ಸೊ ಅಂಡರ್ ದ ಗಿವನ್ ಫ್ಯಾಕ್ಟ್ಸ್ ಅವ ಅವಾಯ್ಡ್ ಮಾಡ್ಕೊಂಡಿದ್ರಿಂದ ಉಳ್ಕೊಂಡ, ಇಲ್ಲದ ಹೋದ್ರೆ ಇಟ್ ವುಡ್ ಹ್ಯಾವ್ ಬೀನ್ ಪ್ಯಾರಾಸಿನ್ ಟು ದಿ ಸ್ಟಮಕ್ ಆಫ್ ದಟ್ ಪರ್ಸನ್, ಪ್ಯಾರಾಸಿನ್ ಟು ದ ಡೆತ್ ಆಫ್ ದಟ್ ಪರ್ಸನ್. ಅದಕ್ಕೆ ಅಪ್ಲಿಕೇಶನ್ ಆಫ್ 307, ಇಟ್ ಡಿಪೆಂಡ್ಸ್ ಅಪಾನ್ ದ ಫ್ಯಾಕ್ಟ್ಸ್ ಆಫ್ ದ ಈಚ್ ಕೇಸ್, ವಾಟ್ ಈಸ್ ದ ನೇಚರ್ ಆಫ್ ದಿ ವೆಪನ್ ಅಂಡ್ ವಾಟ್ ವಾಸ್ ದಿ ಫೋರ್ಸ್ ಯೂಸ್ಡ್ ಅಂಡ್ ಹೌ ದ ಅಕ್ಯೂಸ್ಡ್ ಯೂಸ್ಡ್ ಆನ್ ದ ವಿಟಾಲ್ ಪಾರ್ಟ್ ಆಫ್ ದಿ ಬಾಡಿ. ಇಂಪಾರ್ಟೆಂಟ್ ನೋಡಿ, ಈಗ ನಾವು ಕಣ್ಣು, ಎದೆ, ಹೊಟ್ಟೆ, ವಿ ಕನ್ಸಿಡರ್ಡ್ ಆಸ್ ಎ ವಿಟಾಲ್ ಪಾರ್ಟ್. ಯಾಕಂದ್ರೆ ಇವ್ರ ಕೈಗೆ ಕಾಲಿಗೆ ಗಾಯ ಆದ್ರೆ ಡೆತ್ ಮೇ ನಾಟ್ ಬಿ ಇಮಿಡಿಯೇಟ್ಲಿ ದೇರ್, ಬಟ್ ಅಟ್ ದ ಸೇಮ್ ಟೈಮ್ ಇಫ್ ದ ಡೆತ್ ಈಸ್ ದೇರ್ ಟು ದಿ ಸ್ಟಮಕ್, ಆ ನಮ್ಮ ಕರುಳುಗಳು ಅಥವಾ ಸ್ಪ್ಲೀನು ಎಲ್ಲ ಹೊರಗೆ ಬಂದು ಬ್ಲೀಡಿಂಗ್ ಆಗಿಬಿಟ್ರೆ ದೇರ್ ವಿಲ್ ಬಿ ಇನ್ಸ್ಟಂಟಿಯಸ್ ಡೆತ್. ಸೊ ಅಲ್ಲಿ ಇಂಟೆನ್ಷನ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಇನ್ 307, ಆನ್ ವಿಚ್ ಪಾರ್ಟ್ ಆಫ್ ದ ಬಾಡಿ ಅಕ್ಯೂಸ್ ಇಂಟೆಂಡೆಡ್ ಟು ಅಟೆಂಪ್ಟಿಂಗ್ ಟು ಕಿಲ್ ಹಿಮ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಬಟ್ 326 ಅಲ್ಲಿ ಕಾಸಿಂಗ್ ಇಂಜುರಿ ಬೈ ಗ್ರೀವಿಯಸ್ ವೆಪನ್, ಗ್ರೀವಿಯಸ್ ಹರ್ಟ್, ಅದ ದಟ್ ಈಸ್ ದ ಹೇರ್ ಸ್ಲಿಪ್ ಡಿಫ್ರೆನ್ಸ್ ರೀ 307 ಇದಕ್ಕೂ. ಇಲ್ಲಿ ಯಾವ ಪಾರ್ಟ್ ಆಯ್ತು ಅಲ್ಲಿ ಬರೀ ಇಂಜುರಿ ಆಗಿರ್ತದೆ, ಇಲ್ಲಿ ಇಂಜುರಿ ಆದ್ರೂ ಸ್ವಲ್ಪ ಆಗಿರ್ತದೆ, ಬಟ್ ಫ್ಯಾಕ್ಟ್ಸ್ ಗಿವ್ಸ್ ದಟ್ ಹಿ ಇಂಟೆಂಡೆಡ್ ಟು ಮರ್ಡರ್ ಹಿಮ್ 307 ಅಲ್ಲಿ. 326 ಅಲ್ಲಿ ಓನ್ಲಿ ಬಾಡಿಲಿ ಇಂಜುರಿ, ಅಲ್ಲಿ ಅವನು ಡೆತ್ ಮಾಡೋ ಇಂಟೆನ್ಷನ್ ಇರೋದಿಲ್ಲ, ಅಲ್ಲಿ ಓನ್ಲಿ ಬಾಡಿ ಇಂಜುರಿ ಬೈ ಯೂಸಿಂಗ್ ಎ ಡೇಂಜರಸ್ ವೆಪನ್. ಸೊ ದಟ್ ಈಸ್ ದ ಬೇಸಿಕ್ ಡಿಫ್ರೆನ್ಸ್ ಬಿಟ್ವೀನ್, ಎಷ್ಟೋ ಸಲ ನಿಮ್ಗೆ ನಮ್ಗೆ ಕೇಳಿದ್ದಾರೆ 326 307 ಏನ್ ಡಿಫ್ರೆನ್ಸ್ ಅಂತ, ದಟ್ ಈಸ್ ಬೇಸಿಕ್ ರಿಕ್ವೈರ್ಮೆಂಟ್. ತ್ರೀ ನಾಟ್ ಸೆವೆನ್ ಆದ್ಮೇಲೆ 308, ಸರ್. ಈಗ 309 ಇಸ್ ಅಗೇನ್ ಇಂಪಾರ್ಟೆಂಟ್ ಅಬೆಟ್ಮೆಂಟ್ ಅಂತ ನಾನು 109 ಅಲ್ಲಿ ಶುರು ಮಾಡಿದ್ನ. ಅಲ್ಲಿ ಬಂತು ಇಲ್ಲಿ ಎಕ್ಸ್ಪ್ರೆಸ್ ಆಗಿ 309 ಅಂತಿದೆ. 309 ಮೀನ್ಸ್ ಅಟೆಂಪ್ಟ್ ಟು ಕಮಿಟ್ ಸುಯಿಸೈಡ್. ಅಟೆಂಪ್ಟ್ ಈಸ್ ಆಲ್ಸೋ ಪನಿಷಬಲ್, ಅಬೆಟ್ಮೆಂಟ್ ಈಸ್ ಆಲ್ಸೋ ಪನಿಷಬಲ್. ಇಲ್ಲಿ ನೋಡಿ, ಇವನ್ ಸುಯಿಸೈಡ್ ಮಾಡ್ಕೊಳ್ಳಿಕ್ಕೆ ಅಟೆಂಪ್ಟ್ ಮಾಡಿದ್ರು ಏನ್ ಅಫೆನ್ಸ್ ಅಲ್ಲ. ಅಫ್ಕೋರ್ಸ್ ನಮ್ಮ ಪೊಲಿಟಿಕಲ್ ಲೀಡರ್ಸ್ನು ಬಹಳ ಜನ ಅಟೆಂಪ್ಟ್ ಮಾಡ್ತಾರೆ, ಪಬ್ಲಿಸಿಟಿಸೊಳಗೆ ಮಾಡ್ತಾರೆ ಅಂತ. ಪಬ್ಲಿಸಿಟಿ ಮಾಡಿ ಆಮೇಲೆ ಪೇಪರ್ನಾಗ ಬಂದು ಆಮೇಲೆ ಕೋರ್ಟ್ಗೆ ಹೋಗಿ ಎಲ್ಲ ಸಾಕ್ಷ್ಯದನ್ನು ಹೋಸ್ಟೈಲ್ ಮಾಡಿ ಬಿಡುಗಡೆ ಮಾಡಿಸ್ಕೊಂಡು ಬಂದು ಆಮೇಲೆ ಮೆರವಣಿಗೆ ಮಾಡ್ಕೊಂತ ಬರ್ತಾರೆ, ಅದು ಪ್ರಶ್ನೆ ಬೇರೆ. ಅದು ದಟ್ ಅಟೆಂಪ್ಟ್ ದಟ್ ಈಸ್ ಆಲ್ಸೋ ವೆರಿ ವಿಜಯಕುಮಾರ್. ಹಾಗಾಗಿ 309 ಈಸ್ ಆಲ್ಸೋ ಡೇ ಟು ಡೇ ಅಫೇರ್ಸ್ ಅಲ್ಲಿ ಬರುವಂತ ಅಫೆನ್ಸ್ ಅದು. ಸರ್ ಆಮೇಲೆ 312 ಈಸ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್, ಕಾಸಿಂಗ್ ಮಿಸ್ ಕ್ಯಾರೇಜ್. ಇಟ್ ಕಂಜಾಯಿಂಟ್ಲಿ ಕನೆಕ್ಟೆಡ್ ವಿತ್ ಹೆರಾಸ್ಮೆಂಟ್ ಬಂದರೂ ಬರುತ್ತೆ 498A ಅಂಡ್ ಡೌರಿ ಪ್ರೊಹಿಬಿಷನ್ ಆಕ್ಟ್ ಕೆಳಗೆ. ಎಷ್ಟೋ ಸಲ ಡಿಮಾಂಡ್ ಆಫ್ ಡೌರಿ ಆಗಿ ತರದೇ ಹೋದಾಗ ದ ಅನ್ಸ್ಕ್ರೂಪ್ಲಸ್ ಪೇರೆಂಟ್ಸ್ ಆಫ್ ದಿ ಹಸ್ಬೆಂಡ್ ದೇ ಮೇ ಕಾಸ್ ಥ್ರೂ ಎನಿ ಮೀನ್ಸ್ ಮಿಸ್ ಕ್ಯಾರೇಜ್. ಪ್ರೆಗ್ನೆನ್ಸ್ 3-4 ಪ್ರೆಗ್ನೆಂಟ್ ಇರ್ತಾಳೆ ಅಮ್ಮ, ಅದು ಮಿಸ್ ಕ್ಯಾರೇಜ್ ಆದರೆ ದಟ್ ಆಲ್ಸೋ ಮೇಕ್ಸ್ ಅನ್ ಅಫೆನ್ಸ್ ಅಂಡರ್ ಸೆಕ್ಷನ್ 312. ಅದ್ರ ಕಾನ್ಸಿಕ್ವೆನ್ಸ್ಲಿ ಆ ರೀತಿ ಮಿಸ್ಕ್ಯಾರೇಜ್ ಮಾಡುವಾಗ ಆ ಎಮ್ಮಂದ್ ಏನಾದರೂ ಡೆತ್ ಆದರೆ ಇಟ್ ಎಕ್ಸ್ಪ್ರೆಸ್ಲಿ ಮೇಕ್ಸ್ ಅನ್ ಅಫೆನ್ಸ್ ಅಂಡರ್ ಸೆಕ್ಷನ್ 314. ಡೆತ್ ಕಾಸ್ಡ್ ಬೈ ಅನ್ ಆಕ್ಟ್ ಡನ್ ವಿತ್ ಇಂಟೆಂಟ್ ಟು ಕಾಸ್ ಮಿಸ್ಕ್ಯಾರೇಜ್. ಆಮೇಲೆ ಚೈಲ್ಡ್ ಉಂಬದಾಗ ಚೈಲ್ಡ್ ಇರೋದನ್ನ ಅದನ್ನು ಸಹಿತ ಕೊಲ್ಬಕನ್ನು ಉದ್ದೇಶದಿಂದ ಮಾಡಿದ್ರೆ ಇಟ್ ಕವರ್ಸ್ ಅಂಡರ್ ಸೆಕ್ಷನ್ 315 ಆಫ್ ದಿ ಐಪಿಸಿ. ಸರ್ ಇವನ್ 316 ಕೆಳಗೆ ಅನ್ಬಾರ್ ಚೈಲ್ಡ್ ಅನ್ನ ವಿತ್ ಇನ್ ಇಂಟೆನ್ಷನ್ ಟು ಕಿಲ್ ಅಂತ ಮಾಡಿದ್ರೆ ಇಟ್ ಈಕ್ವಲ್ಸ್ ಮೇಕ್ಸ್ ಅನ್ ಅಫೆನ್ಸ್ ಅಂಡರ್ ಎಸ್ ಎ ಕಲ್ಪೇಬಲ್ ಹೋಮಿಸೈಡ್, ಅಂದ್ರೆ ಈಕ್ವಲಿ ಅನ್ ಅಫೆನ್ಸ್ ಪನಿಷಬಲ್ ಅಂಡರ್ ಸೆಕ್ಷನ್ 302 ಐಪಿಸಿ. ಆಮೇಲೆ ಈ ಎಸ್ಪೆಷಲಿ ಸರ್ ಈಗ ಈ ಸೆಕ್ಸುವಲ್ ಅಫೆನ್ಸಸ್ಗಳಲ್ಲಿ ಇಲ್ಲಿಗಲ್ ಕನೆಕ್ಷನ್ ಇದ್ದಾಗ ಅದೇನೋ ಮಗು ಹುಟ್ಟುತ್ತದೆ ಮದುವೆ ಆಗಿರೋದಿಲ್ಲ ಅಂತ ಹೊತ್ತಿನಲ್ಲಿ ಹೋಗಿ ಆ ಮಗುನ್ನ ಗೊತ್ತಿರದ ಹಾಗೆ ಬರಿಯಲ್ ಮಾಡಿಬಿಡ್ತಾರೆ, ಅದಕ್ಕೊಂದು ದೇರ್ ಇಸ್ ಎಕ್ಸ್ಪ್ರೆಸ್ ಪ್ರೊವಿಷನ್ ಅಂಡರ್ 318. ಕನ್ಸೀಲ್ಮೆಂಟ್ ಆಫ್ ಬರ್ತ್ ಬೈ ಸೀಕ್ರೆಟ್ ಡಿಸ್ಪೋಸಲ್ ಆಫ್ ಡೆಡ್ ಬಾಡಿ. ಅದು ಬರ್ತ್ ಆಗಿದ್ದು ಗೊತ್ತಿರೋದಿಲ್ಲ, ಆ ಬಾಡಿನೂ ಹೋಗಿ ಎಲ್ಲ ಮಾಡಿಬಿಡ್ತಾರೆ ಬರಿಯಲ್ಲ ಅಂತದ್ರಲ್ಲಿ, ದಟ್ ಆಲ್ಸೋ ಮೇಕ್ಸ್ ಎನ್ ಅಫೆನ್ಸ್. ಸರ್ ನೆಕ್ಸ್ಟ್ ಬರ್ತದೆ ನಮ್ಮ ಮಾಮೂಲು ಡೇ ಟು ಡೇ ಅಫೆನ್ಸ್ 323, 324, 325, 326.
ಸರ್ ಇದು ಬೇಸಿಕಲಿ 321 ಕೆಳಗ 321 ಕೆಳಗ ಕಾಸಿಂಗ್ ಹರ್ಟ್ ಅಂತ ಡೆಫಿನಿಷನ್ 322 ದಲ್ಲಿ ಕಾಸಿಂಗ್ ಗ್ರೀವಿಯಸ್ ಹರ್ಟ್ ದಟ್ ಇಸ್ ದ ಬೇಸಿಕ್ ಡಿಫರೆನ್ಸ್ ಬಿಟ್ವೀನ್ ದ ಸಿಂಪಲ್ ಅಂಡ್ ಗ್ರೀವಿಯಸ್ ಈಗ ವಾಲಂಟರಿ ಕಾಸಿಂಗ್ ಹರ್ಟ್ ಅಂದ್ರೆ ಹೂಎವರ್ ಡಸ್ ಅನ್ ಆಕ್ಟ್ ವಿತ್ ಇಂಟೆನ್ಷನ್ ದೇರ್ ಬೈ ಕಾಸ್ ಹರ್ಟ್ ಎನಿ ಪರ್ಸನ್ ವಿತ್ ಇಸ್ ನಾಲೆಜ್ ದಟ್ ಈಸ್ ಲೈಕ್ಲಿ ಟು ದೇರ್ ಬೈ ಟು ಕಾಸ್ ಹರ್ಟ್ ಎನಿ ಪರ್ಸನ್ ಡಸ್ ದೇರ್ ಬೈ ಕಾಸ್ ದ ಹರ್ಟ್ ಈ ಫಾರ್ ಎಕ್ಸಾಂಪಲ್ ಎ ಸ್ಲಾಪಿಂಗ್ ಆನ್ ದ ಚೀಕ್ ಬೈ ಅಕ್ಯೂಸ್ ಟು ದಿ ಈಸ್ ಅಪೋನೆಂಟ್ ಇಟ್ ಅಮೌಂಟ್ಸ್ ಟು ಎನ್ ಅಫೆನ್ಸ್ ಅಂಡರ್ 323 ಇಟ್ ಕಾಸ್ ಅ ಸಿಂಪಲ್ ಹರ್ಟ್ ಬೈ ಜಸ್ಟ್ ಬೈ ಹ್ಯಾಂಡ್ ಆರ್ ಇವನ್ ಹಿ ಮೇ ಟೇಕ್ ಎ ಕ್ಲಬ್ ಸಿಂಪ್ಲಿ ಪುಟ್ ನೋ ಮಾರ್ಕ್ಸ್ ದಟ್ ಆಲ್ಸೋ 323 ಬಟ್ ಕಾಸಿಂಗ್ ಎನಿ ಮಾರ್ಕ್ ಆರ್ ಎ ಸಿಂಪಲ್ ಇಂಜುರಿ ಲೈಕ್ ಎ ಕಂಟೂಷನ್ ಅಪ್ರೆಷನ್ ಅಂಡ್ ದೆನ್ ಇನ್ಸೈಸ್ಡ್ ವೂಂಡ್ ಬೈ ಕಟ್ ವೆಪನ್ಸ್ ದಿಸ್ ಕವರ್ಸ್ ಅಂಡರ್ ಸೆಕ್ಷನ್ 324 ಆ ಡಿಫರೆನ್ಸ್ ಅಂದ್ರೆ ಡೇಂಜರಸ್ ವೆಪನ್ಸ್ ಲಿಂದ ಅಫೆನ್ಸ್ ಬಾಡಿಲಿ ಇಂಜುರಿ ಆಗಿದ್ರೆ 324 ಆಮೇಲೆ ಗ್ರಾವಿಟಿ ಆಫ್ ದಿ ಇಂಜುರಿ ಮೇಲೆ 325 ಅಂಡ್ ಗ್ರಾವಿಟಿ ಆಫ್ ದರ ಮೇಲೆ 326 ದಿಸ್ ಆರ್ ಆಲ್ ವಿತ್ ಡೇಂಜರಸ್ ವೆಪನ್ಸ್ 323 ಕನ್ಸರ್ನ್ಡ್ ವಿತ್ ಓನ್ಲಿ ಹರ್ಟ್ ಬೈ ಹ್ಯಾಂಡ್ಸ್ ಆರ್ ವಿತೌಟ್ ಎನಿ ಡೇಂಜರಸ್ ವೆಪನ್ಸ್ ಬಟ್ 325 326 ಸ್ಪೆಸಿಫಿಕಲಿ ಸೇಸ್ ವಿತ್ ಡೇಂಜರಸ್ ವೆಪನ್ಸ್ ಆಮೇಲೆ ಸರ್ 326 ಇಸ್ ಅನ್ ಅಮೆಂಡೆಡ್ ಪ್ರೊವಿಷನ್ ಇನ್ ದ ಐಪಿಸಿ ವಾಲಂಟರ್ಲಿ ಕಾಸಿಂಗ್ ಗ್ರೀವಿಯಸ್ ಹರ್ಟ್ ಬೈ ಯೂಸ್ ಆಫ್ ಎನ್ ಆಸಿಡ್ ನೌಡೇಸ್ ಇಟ್ ಇಸ್ ಮೋರ್ ಎಸ್ಪೆಷಲಿ ಇನ್ ಡೌರಿ ಡೆತ್ ಆರ್ ಇವನ್ ಸಮ್ ಟೈಮ್ ದೀಸ್ ಗುಂಡಾಸ್ ವಿಲ್ ವಿತ್ ದಿ ಅದೇನೋ ಅಂತಾರಲ್ಲಿ ನಿಮ್ಮ ಮಹಾರಾಷ್ಟ್ರ ಕಡೆ ಏನೋ ಅಂತಾರಲ್ಲಿ ಸರ್ ಅದನ್ನ ಡೆತ್ಗೆ ಏನೋ ಒಂದು ಸುಪಾರಿ 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 ಕೊಲೆಗಾರರು ಅವ್ರ ಈಸಿ ಮೆಥಡ್ ಈಸ್ ನೌ ದಿಸ್ ಒನ್ ಯಾಕಂದ್ರೆ ಈಗ ನೀವು ಹೋಗಿ ಕಡಿದು ಮಾಡೋದಕ್ಕಿನ ಸುಮ್ಮನೆ ಹಿಂಗೆ ಹೋಗಿ ಓಡೋಗ್ಬಿಡೋದು ಸೊ ಥಿಂಕಿಂಗ್ ಟು ದ ಗ್ರಾವಿಟಿ ಆಫ್ ದಟ್ ದಿ ಪಾರ್ಲಿಮೆಂಟ್ ಥಾಟ್ ಟು ಅಮೆಂಡ್ ಮೇಕಿಂಗ್ ದಿಸ್ ಇಸ್ ಅನ್ ಇಂಡಿಪೆಂಡೆಂಟ್ ಅಫೆನ್ಸ್ ಕೋಡಿಫೈಯಿಂಗ್ ದಟ್ ವಾಲಂಟರಿ ಕಾಸಿಂಗ್ ಗ್ರೀವಸ್ ಹರ್ಟ್ ಬೈ ಯೂಸ್ ಆಫ್ ಎನ್ ಆಸಿಡ್ ಯೂಸ್ ಆಫ್ ಎನ್ ಆಸಿಡ್ ಅಂಡ್ ಥ್ರೋಯಿಂಗ್ ಆನ್ ದ ಫೇಸ್ ಆಸ್ ಗುಡ್ ಆಸ್ ದ ಸಿವಿಲ್ ಡೆತ್ ಆಫ್ ಎ ಪರ್ಸನ್ ಏನಂತಂದ್ರೆ ಅದು ಒಬಿಲಿಟೇಟರ್ ಆಗಿ ಒಂದು ಮನಿ ಆ ಮುಖ ಕೆಟ್ಟು ಹೋಗಿ ಜೀವಂತ ಯಾಕರ ಇದ್ನ ಅನ್ನೋ ಪರಿಸ್ಥಿತಿ ಬರ್ತದಲ್ಲಿ ಸೊ ಇಟ್ ಇಸ್ ಆಸ್ ಗುಡ್ ಆಸ್ ಅ 302ನೇ ಅದು ಅಲ್ಲಿ ಸತ್ತೋರು ಒಂದ್ಸಲ ಹೋಗ್ಬಿಡುತ್ತಾವ ಬಟ್ ಇದ್ರೆ ಇದು ಜೀವಂತ ದಿನನಿತ್ಯ ನರಕ ಅವರಿಗೆ ಅದಕ್ಕೆ ಥಿಂಕಿಂಗ್ ದಿ ಗ್ರಾವಿಟಿ ಆಫ್ ದ ಅಫೆನ್ಸ್ 326A ಈಸ್ ಇನ್ಕ್ಲೂಡೆಡ್ ಅದಕ್ಕೆ ಅಟೆಂಪ್ಟ್ ಮಾಡಿದ್ರು 326B ಕೆಳಗ ನೀವು ಉಗ್ಗುದು ನೇರವಾಗಿ 326 ಅದಕ್ಕೆ ಅಟೆಂಪ್ಟ್ ಮಾಡೋದು ಈಗ ಹೋಗಿ ಉಗ್ಗಕ್ ಹೋಗ್ತಾರ ಬಟ್ ಸಮ ಅವ್ರು ತಪ್ಸ್ಕೋತಾರ ಯಾರಿಗೆ ಇವ್ರು ವಿಕ್ಟಿಮ್ ಅಂತ ಮಾಡಿರ್ತಾರಲ್ಲ ಅವ್ರು ಏನೋ ಮಾಡಿ ತಪ್ಸ್ಕೋತಾರ ಬಟ್ ಮಿಯರ್ ಥ್ರೋಯಿಂಗ್ ಆಸಿಡ್ ಆನ್ ದಟ್ ಇಂಟೆಂಡೆಡ್ ಪರ್ಸನ್ ಇಸ್ ಆಲ್ಸೋ ಮೇಕ್ಸ್ ಅನ್ ಅಫೆನ್ಸ್ ಅಂಡರ್ ಸೆಕ್ಷನ್ 326B ದೆನ್ ಅಂಡರ್ ಸೆಕ್ಷನ್ 327 IPC ವಾಲಂಟರ್ಲಿ ಕಾಸಿಂಗ್ ಹರ್ಟ್ ಟು ಎಕ್ಸ್ಟ್ರಾರ್ಟ್ ಪ್ರಾಪರ್ಟಿ ಆರ್ ಟು ಕನ್ಸ್ಟ್ರೇನ್ ಟು ಎನ್ ಇಲ್ಲೀಗಲ್ ಆಕ್ಟ್ ಯಾವುದೋ ಒಂದು ಅಲ್ಲಿ ಗೋಲ್ಡ್ ಇರ್ತದೆ ಯಾವುದೋ ವಯಸ್ಸಾದ ಅಜ್ಜಿ ಇರ್ತದೆ ಅದನ್ನ ಇವರು ಬೈ ಫೋರ್ಸಬ್ಲಿ ಹೋಗಿ ಅವಳಿಗೆ ಅದ್ ಕಿತ್ಕೊಂಡು ಬರ್ಲಿಕ್ಕೆ ಕಿತ್ಕೊಂಡು ಬಂದ ಆಕಿನ ಥ್ರೆಟ್ ನಾಗ ಇಟ್ಟು ಕಿತ್ಕೊಂಡು ಬಂದ್ರೆ ಇಟ್ ಮೇಕ್ಸ್ ಅನ್ ಅಫೆನ್ಸ್ ಅಂಡರ್ 327 ಅಥವಾ ಅಲ್ಲಿಂದ ಲೈತೀನಿ ಹೋಗಿ ಅಂತ ತಗೊಂಬ ಅಂತ ತಗೊಂಬರ್ತಾನೆ ನಿನ್ನ ಮಗಳನ್ನ ಹಿಡ್ಕೊಂಡು ಅಥವಾ ನಿನ್ನ ಮಗನ ಹಿಡ್ಕೊಂಡಿರ್ತೀನಿ ನಾನು ಅಂದ್ರೆ ಇಲ್ಲಿಗಲ್ ಆಕ್ಟ್ ಮಾಡೋದು ಅವನಿಗೆ ಇಂಟೆನ್ಷನ್ ಇರಲ್ಲ ಬಟ್ ಟು ಗೆಟ್ ದಟ್ ಪ್ರಾಪರ್ಟಿ ಈ ಮೇಕ್ ಯೂಸ್ ಆಫ್ ದಿ ಅನದರ್ ಪರ್ಸನ್ ಸೊ ಇನ್ ದಟ್ ಸರ್ಕಮ್ಸ್ಟಾನ್ಸ್ ಅಫೆನ್ಸ್ ಅಂಡರ್ ಸೆಕ್ಷನ್ 327 ಈಸ್ ಕಂಪ್ಲೀಟ್ ಡನ್ ದೆನ್ ಸರ್ 330 ದೆನ್ ಕಮ್ ಸರ್ ರಾಂಗ್ಫುಲ್ ರೆಸ್ಟ್ರೈಂಟ್ ಅಂಡ್ ರಾಂಗ್ಫುಲ್ ಕನ್ಫೈನ್ಮೆಂಟ್ ಇವು ನಮ್ಮ ಡೇ ಟು ಡೇ ಐಪಿಸಿ ಕೆಳಗ ಡೇ ಟು ಡೇ ಅಫೇರ್ಸ್ ಅಲ್ಲಿ ಬರ್ತಾವ ಇವು ರಾಂಗ್ಫುಲ್ ಕನ್ಫೈನ್ಮೆಂಟ್ ರಾಂಗ್ಫುಲ್ ರೆಸ್ಟ್ರೈಂಟ್ ಈಗ ಹೇಳ್ತಾರಲ್ಲ ಅವನೇನೋ ಹೋಗ್ತಾ ಇದ್ದ ಮುಂದೆ ಅವಾಗ ಅವನ ಅಡ್ಡ ನಿಂತು ಪಡಿಗೆ ತಗೊಂಡು ಅವನ್ ಹೊಡೆದು ಅಫೆನ್ಸ್ ಮಾಡಿದ್ರು ಅದು ರಾಂಗ್ಫುಲ್ ರೆಸ್ಟ್ರೈಂಟ್ ರಾಂಗ್ಫುಲ್ ಕಂಡ್ರೆ ಅವ್ನು ತಗೊಂಡೋಗಿ ಎಲ್ಲೋ ಒಂದು ರೂಮ್ ನ ಗೂಡು ಹಾಕೋದು ಇವೆರಡು ದೇ ಆರ್ ಇಂಡಿಪೆಂಡೆಂಟ್ ಅಫೆನ್ಸಸ್ ನಮ್ ಡೇ ಟು ಡೇ ಅಫೆನ್ಸ್ ಆಗಿರ್ತಾವ ಅಲ್ಲಿ ಎಲ್ಲದಕ್ಕೂ ಇಂಟೆನ್ಷನ್ ಇದ್ರೊಳಗ್ರಿ ಎಲ್ಲಾ ಕ್ರಿಮಿನಲ್ ಕೇಸ್ಗಳಲ್ಲಿ ಇಂಟೆನ್ಷನ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ವೆದರ್ ರಾಂಗ್ಫುಲ್ ಹೂಎವರ್ ರಾಂಗ್ಫುಲಿ ರಿಸ್ಟ್ರೈನ್ ಎನಿ ಪರ್ಸನ್ ಇನ್ ಸಚ್ ಎ ಮ್ಯಾನರ್ ಟು ಪ್ರಿವೆಂಟ್ ದಟ್ ಪರ್ಸನ್ ಫ್ರಮ್ ಪ್ರೊಸೀಡಿಂಗ್ ಬಿಯಾಂಡ್ ಸರ್ಟನ್ ಸರ್ಕಮ್ಸ್ಟಾನ್ಸ್ ಲಿಮಿಟ್ಸ್ ಈಸ್ ರಾಂಗ್ಫುಲಿ ಕನ್ಫೈನ್ ಅಂದ್ರೆ ಅವನಿಗೆ ಲಿಬರ್ಟಿ ರೈಟ್ ಇದೆ ಅವನ್ನೆಲ್ಲ ಹೋಗ್ಲಿಕ್ಕೆ ಅವನು ಇಲ್ಲಿಗಲ್ ಆಗಿ ಅವನ್ ರಿಸ್ಟ್ರೈನ್ ಮಾಡಿ ಅವನು ಹೊಡಿಲಿಕ್ಕೆ ಪ್ರಯತ್ನ ಮಾಡಿದಾಗ ಎನ್ ಅಫೆನ್ಸ್ ಆಫ್ ಎ ರಾಂಗ್ಫುಲ್ ಕನ್ಫೈನ್ಮೆಂಟ್ ಈಸ್ ಮೇಡ್
ಅಂಡ್ ಸೋ ಆಲ್ಸೋ ಲಾಂಗ್ ರಾಂಗ್ಫುಲ್ ಕನ್ಫೈನ್ಮೆಂಟ್ ಅವನ್ ಎಳ್ಕೊಂಡು ಹೋಗಿ ಒಂದೆಲ್ಲೋ ಒಂದ್ ಕಡೆ ರೂಮ್ ನ ಗೂಡ್ ಹಾಕ್ತಾರೆ ದಟ್ ಕಾನ್ಸ್ಟಿಟ್ಯೂಟ್ ಆನ್ ಆಫೆನ್ಸ್ ದೆನ್ ಸೆಕ್ಷನ್ 349 and 50 ಸರ್ ಯೂಸಿಂಗ್ ಆಫ್ ಎ ಕ್ರಿಮಿನಲ್ ಫೋರ್ಸ್ ಅಂಡ್ 351 ಅಸಾಲ್ಟ್ ಇವೆಲ್ಲ ಒಂದ್ಕೊಂದು ಹತ್ತಿಕೊಂಡಂಗೆ ಇದು ಈಗ ಇನ್ ಎನಿ ಕ್ರಿಮಿನಲ್ ಇನ್ ಕ್ರಿಮಿನಲ್ ಕೇಸ್ ಯೂಸಿಂಗ್ ಆಫ್ ಎ ಫೋರ್ಸ್ ಇಸ್ ಎ ಪ್ರೀ ರಿಕ್ವೈರ್ಮೆಂಟ್ ವಿಥೌಟ್ ಫೋರ್ಸ್ ಅಫೆನ್ಸ್ ವಿಲ್ ನಾಟ್ ಬಿ ಕಮಿಟೆಡ್ ಫೋರ್ಸ್ ಕ್ರಿಮಿನಲ್ ಇಂಟೆನ್ಷನ್ ದೀಸ್ ಆರ್ ದ ಟೂ ರಿಕ್ವೈರ್ಮೆಂಟ್ ಫಾರ್ ಎನಿ ಅಫೆನ್ಸ್ ಅಂಡರ್ ದ ಐ ಪಿ ಸಿ ಫೋರ್ಸ್ ಅವ್ನು ಒತ್ತಾಯದಿಂದ ಅವ್ನು ನಿಲ್ಲಿಸ್ಬೇಕು ಒತ್ತಾಯದಿಂದ ಅವ್ನು ಹಿಡ್ಕೊಂಡು ಇಡಬೇಕು ಒತ್ತಾಯದಿಂದ ಅವ್ನು ಹೊಡಿಬೇಕು ಸೊ ದೀಸ್ ಆರ್ ಆಲ್ ದಿ ಇನ್ ಜಟ್ಟಾ ಪೊಷನ್ ದೇ ಆರ್ ಒನ್ ರಿಲೇಟೆಡ್ ಟು ಈಚ್ ಅದರ್ ಸರ್ ಆಮೇಲೆ 353 ನಾನು ಆಗಲೇ ನಿಮ್ಗೆ 228 ಹೇಳುವಾಗ ಹೇಳಿದೆ 320 ಇರುವಾಗ ಅಬ್ಸ್ಟ್ರಕ್ಷಿಂಗ್ ದ ಗೌರ್ಮೆಂಟ್ ಸರ್ವೆಂಟ್ಸ್ ಇನ್ ಡಿಸ್ಚಾರ್ಜ್ ಆಫ್ ಡ್ಯೂಟಿ ಯಾವುದೇ ಆಫೀಷಿಯಲ್ಸು ಅವ್ರ ಯೂನಿಫಾರ್ಮ್ ಮೇಲೆ ತಮ್ಮ ಕರ್ತವ್ಯಗಳನ್ನು ನಿಭಾಯಿಸಲಿಕ್ಕೆ ಹೋದಾಗ ಅವರ ಡ್ಯೂಟಿಯನ್ನ ವಿನಾಕಾರಣವಾಗಿ ಯಾವುದೇ ವ್ಯಕ್ತಿ ಅಧಿಕಾರ ಇಲ್ಲದೇನೆ ಅಥವಾ ಯಾವುದೇ ಒಂದು ಪ್ರೀ ಕನ್ಸರ್ನ್ ತಿಳಿಸಲಾರದೆ ಆ ಅಧಿಕಾರಿಗಳಿಗೆ ತೊಂದರೆ ಮಾಡಿದರೆ ಇಟ್ ಎಕ್ಸ್ಪ್ರೆಸ್ಲಿ ಮೇಕ್ಸ್ ಅನ್ ಅಫೆನ್ಸ್ ಅಂಡರ್ ಸೆಕ್ಷನ್ 353 ಸರ್ ನೆಕ್ಸ್ಟ್ ಕಮ್ಸ್ 354 ಅದು ಔಟ್ರ್ಯಾಗಿಂಗ್ ದ ಮಾಡೆಸ್ಟ್ ಎಫ್ ಎ ವುಮನ್ ನೌ ಡೇಸ್ ದ ಅಫೆನ್ಸ್ ಆರ್ ಮೋರ್ ಅಂಡರ್ ಸೆಕ್ಷನ್ 354 ಬಿಕಾಸ್ ದ ಡೇ ಬೈಸ್ ಆನ್ ಗೋಸ್ ಆನ್ ದ ಅಫೆನ್ಸ್ ಆಫ್ ಅಸಾಲ್ಟ್ ಆನ್ ದಿ ವುಮನ್ ಕಮಿಟಿಂಗ್ ಸೆಕ್ಸುವಲ್ ಹರಾಸ್ಮೆಂಟ್ ಆರ್ ಮೋರ್ ಪ್ರೆವಲೆಂಟ್ ಇನ್ ನವೇ ಡೇಸ್ ಸೊ ಈಗ ತಮಗೆ ಗೊತ್ತಿದ್ದಂಗೆ 354 ಈಸ್ ಮೇಡ್ ಇಸ್ ಅ ನಾನ್ ಅವೈಲೇಬಲ್ ನೌ ಮೊದಲು ಇವು 353 ಅಂಡ್ 354 ಆರ್ ಅವೈಲೇಬಲ್ ಇದ್ದು ಅವು ಆಕ್ಚುಲಿ ಆದ್ರೆ ಈಗ ಅಂದ್ರೆ 2-3 ವರ್ಷದಿಂದ ಸಿ ಆರ್ ಪಿ ಸಿಗೆ ಅಮೆಂಡ್ಮೆಂಟ್ ಆದಾಗ ನೌ ದೀಸ್ 353 ಅಂಡ್ 354 ಆರ್ ಮೇಡ್ ಆಸ್ ನಾನ್ ಅವೈಲೇಬಲ್ ಅಂದ್ರೆ ಇಟ್ ಈಸ್ ಎ ಲೆಸನ್ ಟು ದ ಸೊಸೈಟಿ ಅಥವಾ ಎ ಪರ್ಸನ್ ಹೂ ಕಮಿಟಿಂಗ್ ಅಫೆನ್ಸ್ ಅಗೇನ್ಸ್ಟ್ ಎ ಗವರ್ಮೆಂಟ್ ಸರ್ವೆಂಟ್ ಅಂಡ್ ಎ ವುಮನ್ ದಟ್ ಇಫ್ ದೇ ಆರ್ ಅರೆಸ್ಟೆಡ್ ದೇ ಮೇ ನಾಟ್ ಬಿ ಈಸಿಲಿ ಬಿ ರಿಲೀಸ್ ಅಂದ್ರೆ ಆ ಪೊಲೀಸ್ ಸ್ಟೇಷನ್ದಲ್ಲಿ ಅವ್ರನ್ನ ಜಾಮೀನ್ ಮೇಲೆ ಬಿಡ್ಲಿಕ್ಕೆ ಅವಕಾಶ ಇತ್ತು ಹಿಂದೆ ಅವೈಲೇಬಲ್ ಇರೋದ್ರಿಂದ ನೌ ಬೈ ವರ್ಚ್ಯೂ ಆಫ್ ಇಟ್ ದೋಸ್ ಅಫೆನ್ಸಸ್ ಆರ್ ಬೀಂಗ್ ಮೇಡ್ ಇಸ್ ಅ ನಾನ್ ಅವೈಲೇಬಲ್ ಪೊಲೀಸ್ ನೆಸೆಸರಿ ದೇ ಹ್ಯಾವ್ ಟು ಅರೆಸ್ಟ್ ದ ಅಕ್ಯೂಸ್ಡ್ ಅಂಡ್ ದೇ ಹ್ಯಾವ್ ಟು ಸೆಂಡ್ ಇಟ್ ಟು ದಿ ಅಂಡರ್ ದ ರಿಮಾಂಡ್ ಅಪ್ಲಿಕೇಶನ್ ಟು ದಿ ಕೋರ್ಟ್ ಸೊ ನಮ್ಮವ್ರ ಮ್ಯಾಜಿಸ್ಟ್ರೇಟ್ ನಾವೀಗ ನಾನು ಮ್ಯಾಜಿಸ್ಟ್ರೇಟ್ ಆಗಿ ನನ್ನ ಅನುಭವ ಹೇಳ್ತಾ ಇದ್ದೀನಿ ಇವನ್ ಇದು ಅವೈಲೇಬಲ್ ಇದ್ದಾಗ್ಲೂ ಪೊಲೀಸರು ಏನ್ ಮಾಡ್ತಾರ್ರಿ 506 ಪಾರ್ಟ್ 2 ಹಚ್ತಾರೆ ಐ ಥಿಂಕ್ ವಕೀಲರುಗಳು ನಿಮ್ಗೆ ಗೊತ್ತಿರಬೇಕು 506 ಈಸ್ ಎ ನಾನ್ ಅವೈಲೇಬಲ್ ಅಫೆನ್ಸ್ ಅದಕ್ಕೆ ಎಷ್ಟೋ ಸಲ ಪೊಲೀಸರಿಗೆ ನಾವೇ ಹೇಳಿದ್ವಿ ಏಣ ಬರೇ ನೀ 353 ತಂದ್ರೆ ಅದರ ಅವೈಲೇಬಲ್ ನಮ್ಮ ವಕೀಲರುಗಳು ಬಂದು ಜಡದ ಹೇಳಿದ್ರೆ ಬಿಡಬೇಕಾಗತ್ತಾ ಬರ್ಬೇಕಾದ್ರೆ 506 ಪಾರ್ಟ್ 2 ಆ್ಯಡ್ ಮಾಡ್ಕೊಂಬ ಅಂತ ಹೇಳ್ತಿದ್ವಿ ನಾವು ಅಂದ್ರೆ ಒಂದರ ಅಫೆನ್ಸ್ ನಾನ್ ಅವೈಲೇಬಲ್ ಬೇಕಲ್ಲ ಇಲ್ಲದ ಹೋದ್ರೆ ಏನಾಗ್ತೀರಿ ಜಡ್ಜ್ ಈಸ್ ಆಲ್ಸೋ ಆನ್ಸರಬಲ್ ಟು ದ ಸೊಸೈಟಿ ಏನಾಗುತ್ತೆ ಹಿ ಶುಡ್ ಆಲ್ಸೋ ಲೈವ್ ಟು ದಿ ಪ್ರಾಬ್ಲಮ್ ಈಗ ರಸ್ತೆಯಲ್ಲಿ ಒಬ್ಬ ಹೆಣ್ಮಗಳ ಮೇಲೆ ಅಫೆನ್ಸ್ ಆದಾಗ ಏನಪ್ಪ ನ್ಯಾಯಾಧೀಶರು ಓದ್ಕೊಳ್ಳಿ ಜಾಮೀನು ಬಿಟ್ಟರು ಒಂದೇ ಎರಡು ದಿವಸ ಇರಲಿ ಏನಾಗುತ್ತೆ ಆಕಾಶ ಕಳಿಸಿ ಬೀಳಲ್ಲ ಒಳಗಿರಲಿ ಒಂದ್ ಎರಡು ದಿವಸ ಅವನು ಅಟ್ ಲೀಸ್ಟ್ ಹಿ ವಿಲ್ ಲರ್ನ್ ಎ ಲೆಸನ್ ದಟ್ ಈ ಶುಡ್ ನಾಟ್ ಕಮಿಟ್ ಸಚ್ ಅನ್ ಅಫೆನ್ಸ್ ಯಾಕಂದ್ರೆ ಅವನಿಗೂ ಗೊತ್ತಾಗಬೇಕು ತನ್ನ ಮನೆಯಲ್ಲೂ ತಂದೆ ತಾಯಿ ಅಕ್ಕಂದಿರುತ್ತಾರೆ ಇಂಥ ಅಫೆನ್ಸ್ಗಳನ್ನ ನಾನು ಹೆಣ್ಮಕ್ಳ ವಿರುದ್ಧ ಮಾಡಬಾರದು ಅನ್ನೋ ಮನೋಭಾವನೆ ಅವನಲ್ಲಿ ಬರಬೇಕು ಆದ್ರೆ ಅದೇ ಅವನು ಈಜಿಯಾಗಿ ಜಾಮೀನ್ ಮೇಲೆ ಬಿಟ್ರೆ ಮೀಸಿ ತಿರ್ಕೊಂಡ್ಬರ್ತಾನೆ ಆಮೇಲೆ ಅವನು ಏ ಏನ್ ಮಾಡಿದೆ ನೋಡೋ ನಾವು ಹೊರಗೆ ಬಂದ್ಬಿಟ್ಟೆ ಅಂತ ಹಾಗಾಗಿ ನಮ್ದು ಪರ್ಪಸ್ ಆಫ್ ದಿ ಲಾ ಈಸ್ ಟು ಪ್ರಿವೆಂಟ್ ಅನ್ ಅಫೆನ್ಸ್ ಅಂಡ್ ಮೇಕ್ ನೋನ್ ದಿ ಅಫೆಂಡರ್ ದಟ್ ಇಫ್ ಕಮಿಟ್ ಸಚ್ ಅನ್ ಅಫೆನ್ಸ್ ಹಿ ವಿಲ್ ಬಿ ಹೆಲ್ಡ್ ಲಯಬಲ್ ಸೊ ನೌ 353 ಅಂಡ್ 354 ಹಸ್ ಮೇಡ್ ನಾನ್ ಅವೈಲೇಬಲ್ ಸರ್ ನೋಡಿ 354 ಬಂದ ಎ ಅಂತ ಒಂದು ಅಮೆಂಡ್ಮೆಂಟ್ ಮಾಡಿದ್ರು ಸೆಕ್ಸುವಲ್ ಹರಾಸ್ಮೆಂಟ್ ಅಂಡ್ ಪನಿಷ್ಮೆಂಟ್ ಫಾರ್ ಸೆಕ್ಸುವಲ್ ಹರಾಸ್ಮೆಂಟ್ ನೋಡಿ ಅದಕ್ಕೊಂದು ಕ್ಯಾಟಗರೀಸ್ ಕೊಟ್ಟರು ಈ ಚುಡಾಯಿಸೋದು ಅಂತಿದ್ರಲ್ಲ ಕಾಲೇಜ್ದಲ್ಲಿ ಹಿಂದೆ ಹೋಗಿ ಅದಕ್ಕೆ ಫಿಸಿಕಲ್ ಕಾಂಟ್ಯಾಕ್ಟು ಅನ್ಪ್ಲೆಸೆಂಟ್ ಲ್ಯಾಂಗ್ವೇಜು ದೆನ್ ಮೇಕಿಂಗ್ ಎ ರಾಂಗ್ ಸಿಗ್ನಲ್ಸ್ ಇವೆಲ್ಲವೂ ದಟ್ ವಿಚ್ ಅಫೆಕ್ಟ್ಸ್ ದಿ ವುಮನ್ ಮಾಡೆಸ್ಟಿ ಆರ್ ಮೇಡ್ ಪನಿಷಬಲ್ ಅಂಡರ್ 354 ಎ ಆಮೇಲೆ ಈ ವಿಕೃತ ವ್ಯಕ್ತಿಗಳು ಅಂತ ಇರ್ತಾರೆ ಸಮಾಜದಲ್ಲಿ ಎಷ್ಟೋ ಸಲ ಹೆಣ್ಮಕ್ಕಳನ್ನ ನಗ್ನವಾಗಿ ಮಾಡಿಬಿಡ್ತಾರೆ ಅದಕ್ಕೆ ದಟ್ ಟು ಪ್ರಿವೆಂಟ್ ದಟ್ ಎ ಪರ್ಟಿಕ್ಯುಲರ್ ಅಮೆಂಡ್ಮೆಂಟ್ ಈಸ್ ಮೇಡ್ ಇಂಡರ್ ಸೆಕ್ಷನ್ 354 ಬಿ ಎಲ್ಲಿ ಹೇಳ್ತದೆ ಅಸಾಲ್ಟ್ ಆರ್ ಯೂಸ್ ಆಫ್ ಎ ಕ್ರಿಮಿನಲ್ ಫೋರ್ಸ್ ಟು ವುಮನ್ ವಿತ್ ಇನ್ ಇಂಟೆಂಟ್ ಟು ಡಿಸ್ರೋಬ್ ಅಂದ್ರೆ ಮಾಡೆಸ್ಟ್ ಆಫ್ ಎ ವುಮನ್ ಲೈಫ್ಸ್ ಇನ್ ಎ ಡ್ರೆಸ್
and this is a more severe offense than the rape. On public place nalli oba aaropi oba henmagalanna nagna martara andre it is a more severe punishment in my opinion. That is how one should be live to the problem that they, such offense should be prevented. Amele, a taking a photo of a woman in a nude manner, obscene manner, sexual manner is also made offense under section 354C of the IPC. Because nowadays it has become now a business. Andra nimma namane culprit antaru nodri camouflage ನಿನ್ನ ನಗ್ನ ಫೋಟೋ ತಗೊಂಡೇನಿ ಇಷ್ಟು ಹಣ ಕೊಟ್ಟರೆ ಸರ ಅಂತ ಹೇಳಿದ್ರೆ ನಾನು ಇದನ್ನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿ ಒಂದ್ ನಮ್ಮನಿ ಕೆಮಫ್ಲೈಸ್ ಮಾಡ್ದಂಗ್ ಮಾಡ್ತಾರೆ. ಸೊ ದಟ್ ಈಸ್ ಆಲ್ಸೋ ಮೇಡ್ ಎನ್ ಅಫೆನ್ಸ್ ಅಂಡರ್ ಸೆಕ್ಷನ್ 354C. ಆಮೇಲೆ ಎ ಫಾಲೋವಿಂಗ್ ಎ ವುಮನ್ ವೆರ್ ಎವರ್ ಸಿ ಗೋಸ್ ಬಿಹೈಂಡ್ ಹರ್ ಈಸ್ ಆಲ್ಸೋ ಎನ್ ಅಫೆನ್ಸ್ ಅಂಡರ್ ಸೆಕ್ಷನ್ 354D. ವೇರ್ ಸ್ಟಾಲ್ಕಿಂಗ್, ಎನಿ ಮ್ಯಾನ್ ಹೂ ಫಾಲೋಸ್ ಎ ವುಮನ್ ಅಂಡ್ ಕಾಂಟ್ಯಾಕ್ಟ್ಸ್ ಅಟೆಂಪ್ಟ್ಸ್ ಟು ಕಾಂಟ್ಯಾಕ್ಟ್ ಸಚ್ ವುಮನ್ to foster personal interaction repeatedly despite a clear indication distinct by a woman. Monitor use of a woman to the internet, email or any other form of electronic communication. ಈಗ ನಾಳೆ ನೋಡಿ ಸರ್ ಮೊಬೈಲ್ ಬಂದಾವು ಅಬ್ಸೀನ್ ಮೆಸೇಜ್ ಆಮೇಲೆ ಅಬ್ಸೀಟ್ ಕಳಿಸುವು ದೋಸ್ ಆರ್ ಆಲ್ಸೋ ಮೇಡ್ ಇಸ್ ಅನ್ ಅಫೆನ್ಸ್. ಯಾಕಂದ್ರೆ ಎಲೆಕ್ಟ್ರಿಕಲ್ ಮೀಡಿಯಾದಲ್ಲಿ ಅಫೆನ್ಸ್ ಮೂರ್ ಆಗ್ತಾವೆ ಈಗ. ಸೊ ಅವನ್ನ ಕವರ್ ಮಾಡಿ ಈ ಅಮೆಂಡ್ಮೆಂಟ್ ಮಾಡಿದ್ರು. Sir, next comes kidnapping. Kidnapping is also more offense. Nave madalindana adavu iglu jaasti adavu. Kidnapping is equally offense. Kidnapping is of a two kind. Kidnapping one from India and another from lawful guardianship. Esto sala for ransom or with an intention to commit some sexual offenses. They are kidnapped in India, outside India, and they are, those categories are comes under 359, 60, 361. Then section 362 is an abduction. Whoever by force compels or by any deceitful means induces any person to go from any place is said to abduct that person. Andre avanigondu force tagondangilla, ಅವ್ನು ಇಂಡ್ಯೂಸ್ ಏನಾರ ಒಂದು ಅವ್ನು ಬುಲ್ತಾಪಿ ಕೊಡೋದು ಅಂತಾರೆ ನಮ್ ಕಡೆ. ಅಂದ್ರೆ ಮೈಂಡ್ ಮಾಡೋದಂಗೆ ಬಾರಮ್ಮ ಅಲ್ಲಿ ಏನೋ ಕರೀತಾರೆ ನಿಮ್ಮನ್ನ ಯಾರೋ ಏನೋ ಇದೆ ಆ ರೀತಿ ಕರ್ಕೊಂಡು ಹೋಗೋದಕ್ಕೆ ಇಟ್ ಎಕ್ಸ್ಪ್ರೆಸ್ಲಿ ಮೇಕ್ಸ್ ಅನ್ ಅಫೆನ್ಸ್ ಆಫ್ ಅಬ್ಡಕ್ಷನ್. ಅಂದ್ರೆ ಪ್ರಾಮಿಸ್ ಮಾಡೋದು. ಅಲ್ಲಿ ಕಿಡ್ನಾಪಿಂಗ್ ಈಸ್ ಪ್ರೆಸಿಡೆಡ್ ಬೈ ಎ ಫೋರ್ಸ್, ಅಬ್ಡಕ್ಷನ್ ಈಸ್ ವಿನ್ನಿಂಗ್ ದ ಮೈಂಡ್ ಫಸ್ಟ್ ಗೆ. ಅಲ್ಲಿ ಏನೋ ಐತಿ ಬಾರಮ್ಮ ಅಲ್ಲಿ ಯಾರೋ ಕರಿತಾ ಇದಾರೆ ಹಿಂಗಂತ ತಗೊಂಡು ಹೋಗಿ ತಗೊಂಡು ಹೋಗ್ಬಿಡೋದು. ದಟ್ ಈಸ್ ದ ಹೇರ್ ಸ್ಲಿಪ್ ಡಿಫ್ರೆನ್ಸ್ ಬಿಟ್ವೀನ್ ದ kidnapping and abduction. Amel 363 hello hello continue sir audible sir audible sir audible ah nanage yako audible sir sir kelade hodra nan kelide nanage gottagala illa illa okay sir helthe ah sari sir 363 is a kidnapping or a maiming of a minor child begging purpose. Amele kidnap with an intention to murder is under section 364. ಆಮೇಲೆ ಫಾರ್ ಕಿಡ್ನಾಪಿಂಗ್ ಫಾರ್ ಎ ರ್ಯಾನ್ಸಮ್, ಹಿಂದಿ ಸಿನಿಮಾಗಳಲ್ಲಿ ಸಿನಿಮಾ ತೋರಿಸ್ತಾರ ನೋಡ್ರಿ, ಮಗನ ಸಾಲಿಗೆ ಹೋಗಿ ಬರೋದನ್ನ ಕಿಡ್ನಾಪ್ ಮಾಡಿ ಅಲ್ಲಿಂದ ಇವರಿಗೆ ಫೋನ್ ಹೇಳೋದು ನಿಮ್ಮ ಮಗನ್ನ ಕಿಡ್ನಾಪ್ ಮಾಡಿದೀನಿ 500,000 ತಗೊಂಡು ಇದ್ದಲ್ಲಿ ಬರ್ರಿ ಅಂತ ಹೇಳ್ತಾರ. ದಟ್ ಈಸ್ ಎಕ್ಸ್ಪ್ರೆಸ್ಲಿ ಕವರ್ ಅಂಡರ್ ಸೆಕ್ಷನ್ 364A, ಕಿಡ್ನಾಪಿಂಗ್ ಫಾರ್ ರ್ಯಾನ್ಸಮ್. ದೆನ್ ಅದರ್ ಡಿಫರೆಂಟ್ ಕಿಡ್ನಾಪಿಂಗ್ಸ್ ಎಲ್ಲ ಹೇಳಿದ್ದಾರೆ. ಆಮೇಲೆ ಪ್ರೊಕ್ಯೂರಿಂಗ್ ಎ ಮೈನರ್ ಗರ್ಲ್, ಮೈನರ್ ಇಟ್ ಇಸ್ ಆಲ್ಸೋ ಮೇಡ್ ಅನ್ ಅಫೆನ್ಸ್ under section 366A. Amele kidnapping a girl from a foreign country is also made an offense under section 366B. iga ee kallarige vyavara madodu avrige endre yav mooladindadru maartare illi enandre alla mooru bittavaru avaru hagagi india dadrenu horagade adreno iga as we know commonly ee prostitute business ak as we know many Nepali ladies have been abducted into India. Nepalis, Nepali girls. Everywhere they are fine place. Hangage
importing a girl from a foreign country for the purpose of sexual offenses is also expressly made as an offense under section 366B. ಆಮೇಲೆ ಗ್ರೀವಸ್ ಹರ್ಟ್ ಮಾಡಕ್ ತಗೊಂಡಿದ್ರೆ 367 ಕೆಳಗೆ. ಸೊ ದೇರ್ ಆರ್ ಅದರ್ ಕೈಂಡ್ಸ್ ಆಫ್ ಕಿಡ್ನಾಪಿಂಗ್ ಆಸ್ ಸ್ಟೇಟೆಡ್ ಇನ್ ಆಮೇಲೆ ಟ್ರಿಫ್ಲಿಂಗ್ ಎ ಪಫ್ ಎ ಪರ್ಸನ್. ಇದು ಒಂದಕ್ಕಲ್ಲ, ಈ ಮೇಲೆ ಹೇಳಿದ ಎಲ್ಲದಕ್ಕೂ ಅಥವಾ ಬೇರೆ ಪರ್ಪಸ್ಕ್ಕೂ ಯೂಸಿಂಗ್ ಫೋರ್ಸ್ ಥ್ರೆಟ್ ಅಬ್ಡಕ್ಷನ್ ಪ್ರಾಕ್ಟಿಸಿಂಗ್ ಫ್ರಾಡ್ ಅಂಡ್ ಡಿಸೆಪ್ಷನ್ ಅಬ್ಯೂಸ್ ಆಫ್ ಪವರ್ ಇಂಡ್ಯೂಸ್ಮೆಂಟ್ ಇವುಗಳನ್ನ ಏನಾದರೂ ಮಾಡಿಕೊಂಡು ಬಲವಂತವಾಗಿ ತಗೊಂಡು ಹೋದ್ರೆ ಅಗೇನ್ ಇಟ್ ಮೇಕ್ಸ್ ಅನ್ ಅಫೆನ್ಸ್ ಅಂಡರ್ ಸೆಕ್ಷನ್ 370 IPC ಟ್ರಿಫ್ಲಿಂಗ್ ಆಫ್ ಎ ಪರ್ಸನ್. ಈ ಫಾರ್ ಎಕ್ಸಾಂಪಲ್ ಒಬ್ಬ ಎ ಆಫೀಸರ್ ಇರ್ತಾನೆ, ಅವನ ಕೆಳಗೆ ಬಿ ಇಸ್ ಎ ಲೇಡಿ ಆಫೀಸರ್, ಯಾರನೋ ಥರ್ಡ್ ಪರ್ಸನ್ ಕಳಿಸಿ ಸರ್ ನಿಮ್ ಸಾಹೇಬರಲ್ಲಿದ್ದಾರೆ ನಿಮ್ಮನ್ನು ಕರಿತಾ ಇದಾರೆ ಏನೋ ಒಂದು ಆಫೀಸ್ ವರ್ಕ್ ಇದೆ ಅಂತೆ ಅಂತ ಕರೀತಾರೆ. ಬಿಲೀವಿಂಗ್ ದಟ್ ಸಿ ಮೇ ಗೋ ಬಟ್ ಇನ್ ಫ್ಯಾಕ್ಟ್ ದಟ್ ಇಸ್ ರಾಂಗ್ ಆಗುತ್ತೆ ಅಲ್ಲಿ ಹೋಗಿ ಎಲ್ಲೋ ಕರ್ಕೊಂಡು ಹೋಗಿರ್ತಾರೆ. ಇನ್ ದಟ್ ಸರ್ಕಮ್ಸ್ಟನ್ಸ್ ಇಟ್ ಕವರ್ಸ್ ಅಂಡರ್ ಸೆಕ್ಷನ್ 370 ಆಫ್ ದ IPC. ಈಗ ನಾವು ಎಷ್ಟೋ ಸಲ ನಾವು ಎಲ್ಲೋ ಬಹಳ ಸಿನಿಮಾಗಳಲ್ಲಿ ನೋಡಿದೀವಿ ಈ ಮಕ್ಕಳುಗಳನ್ನ ಕಿಡ್ನಾಪ್ ಮಾಡಿ ಅವರನ್ನ ಬೆಗ್ಗಿಂಗ್ ಯೂಸ್ ಮಾಡ್ತಾ ಇದ್ದಾರೆ, ಬೆಗ್ಗಿಂಗ್ ಪರ್ಪಸ್. ಅವುಗಳನ್ನ ನೋಡ್ಲಾಗಿ ದಟ್ ಈಸ್ ಆಲ್ಸೋ ಮೇಡ್ ಅಫೆನ್ಸ್ ಪನಿಷಬಲ್ ಅಂಡರ್ ಸೆಕ್ಷನ್ 370 A. ದೆನ್ 371 ಹ್ಯಾಬಿಚುವಲ್ ಡೀಲಿಂಗ್ ಇನ್ ಸ್ಲೇವ್ಸ್. ಆಮೇಲೆ ಅನ್ಲಾಫುಲ್ ಕಂಪಲ್ಸರಿ ಲೇಬರ್ ಇದ್ರೆ 374 ದೊಳಗೆ ಇಟ್ ಮೇಕ್ಸ್ ಎನ್ ಅಫೆನ್ಸ್. ದೆನ್ ಕಮ್ಸ್ ಇಂಪಾರ್ಟೆಂಟ್ ಅಗೇನ್ ಅವರ್ ಡೇ ಟು ಡೇ ಅಫೇರ್ಸ್ ಅಲ್ಲಿ ರೇಪ್ ಅಂದ್ರೆ 375 ಅಂಡ್ 376. ಸೊ ರೇಪ್ ಈಸ್ ಅಗೇನ್ಸ್ಟ್ ದಿ ಕನ್ಸೆಂಟ್ ಆಫ್ ಎ ವುಮನ್ ವಿತ್ ಫೋರ್ಸ್ ಫಾರ್ ಮಾಲಿಫೈಡ್ ಇಂಟೆನ್ಷನ್ ಟು ಔಟ್ರಾಗ್ ಹರ್ ಮಾಡೆಸ್ಟಿ. ಸೊ 376 ಇಸ್ ಎನ್ ಅಫೆನ್ಸ್ punishable under section 376 and a trial by a session judge. And nowadays the sexual offense more on child, adakki ig ondu posco anta ond act bandade. So always whenever there is a 376 necessarily there is a posco. Minor child is being abducted for the purpose of committing a sexual offense inhumanly, and necessarily that is being done continuously without any hesitation, and more cases are now booked under the POSCO Act. And of course courts are very slow in extending bail to these persons one way or the other. Ondu 6 tingalu varsha olage irutane yen yav judge avaru norag bidalla unless there is a overwhelming evidence to show that the complainant prosecutor is of having a bad character athwa ivru kuda elope aagi ಇವನ್ ಕೂಡ ಕನ್ಸೆಂಟ್ಲಿ ಏನಾದರೂ ಮೂವ್ಮೆಂಟ್ ಇದ್ರೆ ಅಂತ ಹೊತ್ತಲ್ಲಿ ಇಟ್ ಮೇಕ್ಸ್ ನೋ ಅಫೆನ್ಸ್. ಸರ್, 376 ಅಲ್ಲಿ ದೇರ್ ಇಸ್ ಅನ್ ಅಮೆಂಡ್ಮೆಂಟ್ ABC. ದೇ ಆರ್ ಆಲ್ ಸಬ್ಸಿಕ್ವೆಂಟ್ ಅಮೆಂಡ್ಮೆಂಟ್ ಇನ್ ಕನ್ಸೋನೆನ್ಸ್ ವಿತ್ ಪಾಸ್ಕೊ, ಅವೆಲ್ಲದಕ್ಕೂ ಇದು ಬರ್ತದೆ. ದಟ್ ಯು ಕ್ಯಾನ್ ಲುಕ್ ಇನ್ ಟು ದಟ್. ದೆನ್ ಕಮ್ಸ್ ಅಂಡ್ ಸರ್ 378, 379, 380, 384. ಥೆಫ್ಟ್ ಬೈ ಲರ್ಕಿಂಗ್ ಹೌಸ್ ಟ್ರೆಸ್ಪಾಸ್ ಡ್ಯೂರಿಂಗ್ ನೈಟ್ ಅವರ್ಸ್ ಬ್ರೇಕ್ ಓಪನಿಂಗ್ ದ ಲಾಫ್ ಇವೆಲ್ಲವನ್ನು ಥೆಫ್ಟ್ ಡ್ಯೂರಿಂಗ್ ನೈಟ್ ಅವರ್ಸ್ ಸನ್ಸೆಟ್ ಸನ್ರೈಸ್ ಇವುಗಳ ಮಧ್ಯೆ ಆದಂತ ಥೆಫ್ಟ್ಗೆ 380, 84 ಲರ್ಕಿಂಗ್ ಬೈ ಟ್ರೆಸ್ಪಾಸ್ ಇವೆಲ್ಲ ಬರ್ತಾವೆ. ಥೆಫ್ಟ್ ಇನ್ಗ್ರೀಡಿಯಂಟ್ ಆಸ್ ಯು ನೋ ವೆಲ್ ಎಸ್ ಅ ಲಾಯರ್ಸ್ ವಿತೌಟ್ ದಿ ಕನ್ಸೆಂಟ್ ಆಫ್ ದಟ್ ವಿತ್ ಇನ್ ಇಂಟೆನ್ಷನ್ ಟು ಕಾಸ್ ಲಾಸ್ ಟು ದ ಓನರ್ ದೇ ಗೋಸ್ ಅಂಡ್ ಕಮಿಟ್ ದ ಥೆಫ್ಟ್ಸ್ ವಿತ್ ಅ ಮಾಲಿಫೈಡ್ ಇಂಟೆನ್ಷನ್ ಟು ಗೇನ್ ಫಾರ್ ಹಿಮ್ಸೆಲ್ಫ್ ಅಂಡ್ ಲಾಸ್ ಟು ದಿ ಓನರ್. ಸೊ ದಟ್ ಕವರ್ಸ್ ಅಂಡರ್ 378, 379, 380, 84 ಸರ್. ದೆನ್ ಕಮ್ಸ್ ಆ ಅಫೆನ್ಸ್ 370, 380, 84 ದಲ್ಲಿ ಆ ಅಫೆನ್ಸ್ ಮಾಡುವಾಗ ಏನಾದರೂ ಮನೆಯಲ್ಲಿ ಇದ್ದವರು ರೆಸಿಸ್ಟ್ ಮಾಡಿದಾಗ, ಏ ತಗೊಂಡು ಹೋಗ್ಬಿಡಿ ಅಂತ ಅವ್ರು ರೆಸಿಸ್ಟ್ ಮಾಡಿದಾಗ, ಅಂತ ಹೊತ್ತಿನಲ್ಲಿ ದ ಕಲ್ಪಿಟ್ ವಿಲ್ ಕಮಿಟ್ ಅನ್ ಅಫೆನ್ಸ್ ಆಫ್ ಡೆತ್. ಅದೇನೋ ಚುಚ್ಚು ಮಾಡಿಬಿಡ್ತಾರೆ, ಚಾಕುಕ್ಕೆ ಚುಚ್ಚಿಬಿಟ್ರೆ. ದಟ್ ಆಲ್ಸೋ ಇಸ್ ಮೇಡ್ ಅನ್ ಎಕ್ಸ್ಪ್ರೆಸ್ಲಿ ಪ್ರೊವಿಜನ್ ಪುಟಿಂಗ್ ಪರ್ಸನ್ ಇನ್ ಫಿಯರ್ ಆಫ್ ಡೆತ್ ಆರ್ ಗ್ರೀವಿಯಸ್ ಹರ್ಟ್ ಟು ಕಮಿಟ್ ಮರ್ಡರ್ ಎಕ್ಸ್ಟ್ರಾರ್ಷನ್, ಅವೆಲ್ಲವನ್ನು ಕಾನ್ಸಿಕ್ವೆಂಟ್ಲಿ ಅಫೆನ್ಸ್ ಕವರ್ ಆಗಿದಾವು. ದೆನ್ ಅಫೆನ್ಸ್ ಆಫ್ ರಾಬರಿ ಅಂಡ್ ಡಕಾಯಿಟಿ
ಆರ್ ಕವರ್ಡ್ ಫ್ರಮ್ ಸೆಕ್ಷನ್ 390 ಆನ್ವರ್ಡ್ಸ್ ಸರ್ ಈಗ ರಾಬರಿ ಇದು ರಾಬರಿ ಮೀನ್ಸ್ ಹೇಳ್ತೀನಿ ಒಂದ್ ನಿಮಿಷ ರಾಬರಿ ಈ ರಾಬರಿ ಅಂದ್ರ ಐದರ್ ಇಟ್ ಇಸ್ ಎ ಥೆಫ್ಟ್ ಆರ್ ಎಕ್ಸ್ಟಾರ್ಷನ್ ಎರಡರಲ್ಲಿ ಒಂದಿರ್ತದೆ ರಾಬರಿ ಮೀನ್ಸ್ ಇಟ್ ಇನ್ಕ್ಲೂಡ್ಸ್ ಐದರ್ ದೇರ್ ವಿಲ್ ಬಿ ಎ ಥೆಫ್ಟ್ ಆರ್ ಎಕ್ಸ್ಟಾರ್ಷನ್ ಅದಕ್ಕೆ ಡಿಫ್ರೆಂಟ್ ಟೈಪ್ ಎಲ್ಲ ಇದೆ ದೆನ್ ಪನಿಷ್ಮೆಂಟ್ ರಾಬರಿ ಪನಿಷ್ಮೆಂಟ್ ಇದೆ ದೆನ್ ಪನಿಷ್ಮೆಂಟ್ ರಾಬರಿ ಆಯ್ತು ಡಕಾಯಿಟಿ ಡಕಾಯಿಟಿ ವಾಲಂಟರಿ ಕಾಸಿಂಗ್ ಡಕಾಯಿಟಿ ಮೀನ್ಸ್ ಆರ್ ಸ್ಪೆಸಿಫಿಕ್ ಹೇಳ್ತಾರೆ ವೆನ್ ಫೈವ್ ಆರ್ ಮೋರ್ ಪರ್ಸನ್ಸ್ ಕಂಜಾಯಿಂಟ್ಲಿ ಕಮಿಟ್ ಆರ್ ಅಟೆಂಪ್ಟ್ ಟು ಕಮಿಟ್ ಎ ರಾಬರಿ ವೇರ್ ಹೋಲ್ ನಂಬರ್ ಆಫ್ ಪರ್ಸನ್ಸ್ ಕಂಜಾಯಿಂಟ್ಲಿ ಕಮಿಟಿಂಗ್ ಅಟೆಂಪ್ಟಿಂಗ್ ಟು ಕಮಿಟ್ ಎ ರಾಬರಿ ಎ ಪರ್ಸನ್ ಪ್ರೆಸೆಂಟ್ ಏಡಿಂಗ್ ಸಚ್ ಅಮೌಂಟ್ಸ್ ಟು ಎನ್ ಅಫೆನ್ಸ್ ಅಂಡರ್ ಡಕಾಯಿಟಿ ಅಂಡ್ ಮೋರ್ ದೆನ್ ಫೈವ್ ಪರ್ಸನ್ಸ್ ದೇ ಗೋಸ್ ಅಂಡ್ ಕಮಿಟ್ ಅಫೆನ್ಸ್ ಇಟ್ಸ್ ಕಮ್ಸ್ ಅಂಡರ್ ದಿ ಡೆಫಿನಿಷನ್ ಆಫ್ ಡಕಾಯಿಟಿ ರಾಬರಿ ಪನಿಷ್ಮೆಂಟ್ ಫಾರ್ ರಾಬರಿ ಇದೆ ದೆನ್ ಕಮ್ಸ್ ಮೇಕಿಂಗ್ ಪ್ರಿಪರೇಷನ್ ಟು ಬಿ ಡಕಾಯಿಟಿ ಸರ್ ನೆಕ್ಸ್ಟ್ ಕಮ್ಸ್ ಇಂಪಾರ್ಟೆಂಟ್ ನಮ್ಮ ಡೇ ಟು ಡೇ ಬರ್ತದೆ ಕೋಆಪರೇಟಿವ್ ಸೊಸೈಟಿಗಳಲ್ಲಿ ಆಡಿಟ್ಗಳಾದಾಗ ಆಡಿಟ್ ರಿಪೋರ್ಟ್ಗಳ ಆಧಾರದ ಮೇಲೆ ಕರೆಸ್ಪಾಂಡಿಂಗ್ ವ್ಯವಹಾರಗಳಾದಾಗ ಕರೆಸ್ಪಾಂಡಿಂಗ್ ಎಂಟ್ರಿ ಇರುವುದಿಲ್ಲ ಸಪೋರ್ಟಿಂಗ್ ವೋಚರ್ ಇರಲ್ಲ ಹಂಗಾಗಿ ದಿ ಸಪೋಸ್ ಟು ಬಿ ದಿ ಸೆಕ್ರೆಟರಿ ಹ್ಯಾಸ್ ಮಿಸ್ಅಪ್ರಾಪರೇಟೆಡ್ ದ ಅಮೌಂಟ್ ಅಂತ ಕೇಸ್ ಇರ್ತದೆ ಬ್ಯಾಂಕ್ಗಳಲ್ಲಿ ಅದರ್ ಕೋಆಪರೇಟಿವ್ ಸೊಸೈಟಿಗಳಲ್ಲಿ ಅಂತ ಅಫೆನ್ಸ್ಗಳಾದಾಗ ದಟ್ ಇಸ್ ಕವರ್ಡ್ ಅಂಡರ್ 408 409 ಅಂದ್ರೆ ನೀವು ಮಿಸ್ಅಪ್ರಾಪರೇಷನ್ ಆಫ್ ದಿ ಪ್ರಾಪರ್ಟಿ ಆ ಕೇಸ್ಗಳಲ್ಲಿ ಮೇನು ಏನಂತ ಹೇಳಿದ್ರೆ ಎಂಟ್ರೆಸ್ಟ್ಮೆಂಟ್ ಆಫ್ ಪ್ರಾಪರ್ಟಿ ಇರಬೇಕು ಆ ಎಂಟ್ರೆಸ್ಟ್ಮೆಂಟ್ ಪ್ರಾಪರ್ಟಿ ಆದಾಗ ಅದನ್ನ ಮಿಸ್ಮ್ಯಾನೇಜ್ಮೆಂಟ್ ಮಾಡಿ ಫಾರ್ ವಾಲಂಟರಿ ಗ್ರಾಟಿಫಿಕೇಶನ್ ಕಾಸಿಂಗ್ ಲಾಸ್ ಟು ದ ಸೊಸೈಟಿ ಇಫ್ ದೇ ಕಮಿಟ್ ಅನ್ ಅಫೆನ್ಸ್ ಇಟ್ ಈಸ್ ಎ ಮಿಸ್ಅಪ್ರಾಪರೇಷನ್ ಆಫ್ ದಿ ಪ್ರಾಪರ್ಟಿ ಐದರ್ ಇನ್ ಕ್ಯಾಶ್ ಆರ್ ಇನ್ ದ ಪ್ರಾಪರ್ಟಿ ಮೇ ಬಿ ಇಟ್ ಈಸ್ ಇನ್ ಬ್ಯಾಂಕ್ಗಳಲ್ಲೆಲ್ಲ ಗೋಲ್ಡ್ಗಳಿರ್ತಾವು ಏನೇನೋ ಆರ್ಟಿಕಲ್ಸ್ ಗಳಿರ್ತಾವು ಅವನು ಮಿಸ್ಮ್ಯಾನೇಜ್ಮೆಂಟ್ ಮಾಡಿ ಮಿಸ್ಅಪ್ರಾಪರೇಟ್ ಆದಾಗ ದಟ್ ಕವರ್ಸ್ ಇವನ್ ಎಷ್ಟೋ ಸಲ ಈ ಪೊಲೀಸ್ ಸ್ಟೇಷನ್ಗಳಲ್ಲಿ ಈ ಅಫೆನ್ಸ್ ಯೂಸ್ ಮಾಡಿದಂತ ಕರೆಸ್ಪಾಂಡಿಂಗ್ ಆಗಿ ಗೋಲ್ಡ್ಗಳೆಲ್ಲ ಸೀಸ್ ಆಗಿರ್ತಾವು ಪೊಲೀಸ್ರ ಅವನ್ನ ಚಾರ್ಜ್ ಶೀಟ್ ಹಾಕ್ದೇನೆ ಅವರೇ ಎಲ್ಲೋ ಎಷ್ಟೋ ಸಲ ಮಿಸ್ಅಪ್ರಾಪರೇಟ್ ಆಗೋಗ್ಬಿಟ್ಟಿರ್ತದೆ ಅಕ್ಕ ಲೆಕ್ಕ ಕೊಡಲ್ಲ ಅಂತವುಗಳಲ್ಲಿ 408 409 ಆಗುತ್ತೆ ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ ವಿತ್ ಎನ್ ಇಂಟೆನ್ಷನ್ ಟು ಕಾಸ್ ಲಾಸ್ ಅಂಡ್ ಟು ಗೇನ್ ಫಾರ್ ಹಿಮ್ಸೆಲ್ಫ್ ದೆನ್ ಸರ್ ಈ ರಿಸೀವಿಂಗ್ ಆಫ್ ಸ್ಟೋಲನ್ ಪ್ರಾಪರ್ಟಿ ಇಸ್ ಆಲ್ಸೋ ಈಕ್ವಲಿ ಎ ಮೇಜರ್ ಅಫೆನ್ಸ್ ಅಂಡರ್ ದ ಐಪಿಸಿ ಈಗ ಇಂಥ ಈ ಈ ಅಫೆನ್ಸ್ಗಳು ಯಾವ ಆಗ್ತಾವಂದ್ರೆ ಈ ಗೋಲ್ಡ್ ಥೆಫ್ಟ್ ಆದಾಗ ಈ ಪ್ರೊಫೆಷನಲ್ ಅಕ್ಯೂಸ್ಡ್ ಆ ಗೋಲ್ಡನ್ ತೆಗೆದುಕೊಂಡು ಹೋಗಿ ಅಕ್ಕಸಾಲಿಗನ ಹತ್ರ ಮಾರ್ತಾನೆ ಆ ಅಕ್ಕಸಾಲಿಗ ನೋವಿಂಗ್ ಫುಲ್ ವೆಲ್ ದಟ್ ಇಟ್ ಇಸ್ ಅ ಸ್ಟೋಲನ್ ಪ್ರಾಪರ್ಟಿ ಹಿ ಟೇಕ್ಸ್ ಇಟ್ ಇನ್ ಎ ಲೋವರ್ ಪ್ರೈಸ್ ಅಫ್ ಕೋರ್ಸ್ ಹಿ ವಿಲ್ ಪೇ ದ ಪೆನಾಲ್ಟಿ ಫಾರ್ ದಟ್ ಈ ಪ್ರೊಫೆಷನಲ್ ಏನ್ ಮಾಡ್ತಾರೆ ಮುಂದೆ ಪೊಲೀಸರು ಇವ್ರಿಗೆ ಎಂ ಒ ಬಿ ಕಾರ್ಡ್ ಹೋಲ್ಡರ್ ಅಂತಾರೆ ಇವ್ರನ್ನ ಎಂ ಒ ಬಿ ಕಾರ್ಡ್ ಹೋಲ್ಡರ್ ಇಂಥವನೇ ಮಾಡಿನ ಅಂತ ಗೊತ್ತಾಗ್ಬಿಡ್ತದೆ ಅವ್ನು ಹಿಡ್ಕೊಂಡ್ ಬರ್ತಾನೆ ಅವನ್ ನೇರ ಸರ್ ಇಲ್ಲಿ ಬಂದು ಇವ್ನ ಅಂಗಡಿಯಾಗ ಕೊಟ್ಟಿ ಅಂತ ಹೋಗಿ ಅವನಿಗೆ ತೋರಿಸ್ತಾನೆ ಪೊಲೀಸರು ಅವಾಗ ಅವ್ನು ಎಳ್ಕೊಂಬಂದು ನಾಲ್ಕು ಒದಿತಾರೆ ಅವಾಗ ಬಾಯ್ ಬಿಡಿಸ್ತಾರೆ ಪ್ರಾಪರ್ಟಿ ಎಲ್ಲ ರಿಕವರ್ ಆಗುತ್ತೆ ಸೊ ರಿಸೀವಿಂಗ್ ದ ಸ್ಟೋಲನ್ ಪ್ರಾಪರ್ಟಿ ನೋವಿಂಗ್ ಇಟ್ ಇಸ್ ಎ ಸ್ಟೋಲನ್ ಈಸ್ ಅನ್ ಎಕ್ಸ್ಪ್ರೆಸ್ಲಿ ಅನ್ ಅಫೆನ್ಸ್ ಅಂಡರ್ ಸೆಕ್ಷನ್ 410 ಅಂಡ್ ಆಲ್ಸೋ 411 ಈಸ್ ಎ ಪನಿಷ್ಮೆಂಟ್ ಅಫೆನ್ಸ್ ಸೆಕ್ಷನ್ ಡಕಾಯಿಟಿ ಒಳಗೆಲ್ಲ ಅಫೆನ್ಸ್ ಆಗಿರ್ತಾವ ಅವಾಗಲೂ ಗೋಲ್ಡ್ ಕ್ಯಾಶ್ ಎಲ್ಲ ತಗೊಂಬಂದಿರ್ತಾರೆ ಅದರ ವ್ಯಾಲ್ಯೂಬಲ್ ಆರ್ಟಿಕಲ್ಸ್ ರಿಸೀವಿಂಗ್ ಆಫ್ ಸಚ್ ಆರ್ಟಿಕಲ್ಸ್ ಇಸ್ ಆಲ್ಸೋ ಅನ್ ಅಫೆನ್ಸ್ ಅಂಡರ್ ಸೆಕ್ಷನ್ 412 ಆಮೇಲೆ ಈ ಅಕ್ಕಸಾಲಿಗರು ಈ ರಿಸೀವಿಂಗ್ ಸ್ಟೋಲನ್ ಪ್ರಾಪರ್ಟಿನೇ ಒಂದು ಹ್ಯಾಬಿಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅಂಥವ್ರಿಗೆ ದೇರ್ ಇಸ್ ಎ ಸ್ಪೆಸಿಫಿಕ್ ಪ್ರೊವಿಷನ್ ಅಂಡರ್ ಸೆಕ್ಷನ್ 413 ಹ್ಯಾಬಿಚುಲಿ ಡೀಲಿಂಗ್ ಇನ್ ಸ್ಟೋಲನ್ ಪ್ರಾಪರ್ಟಿ ದೆನ್ ಕಮ್ ಸೆಕ್ಷನ್ 415 ಚೀಟಿಂಗ್ ಡಿಸಾನೆಸ್ಟ್ಲಿ ಕನ್ಸೀಲ್ಮೆಂಟ್ ಆಫ್ ದ ಫ್ಯಾಕ್ಟ್ಸ್ ಅಂಡ್ ಡೆಲಿವರಿ ಆಫ್ ದಿ ಪ್ರಾಪರ್ಟಿ ವಿತ್ ಎನ್ ಇಂಟೆನ್ಷನ್ ಟು ಕಾಸ್ ದೇರ್ ಬೈ ಇಟ್ ಅಮೌಂಟ್ಸ್ ಟು ಚೀಟಿಂಗ್ ದಟ್ ಈಸ್ ಡಿಫೈನ್ಡ್ ಅಂಡರ್ ಸೆಕ್ಷನ್ 415 punishment for punishment for dishonestly then comes then under I was dealing with section 425 mischief ingredient to with an intention to cause loss to the other party with an intention to gain ant irutte adu that is a ingredient requirement to it deals from 425 426 and 427 especially 428 deals with
mischief by killing a maiming animal of the value of the rupees 10 anta iga killing of an animal nowadays is more for the by the some other people and it is day to day affairs and it is a serious one so the such persons can be hauled up under section 428 also along with the cruelty to the animal act this can also be added then 428 and 429 Sir, nantra criminal trespass, I directly go to 441, criminal trespass, house trespass, lurking house trespass, lurking house trespass by night, house breaking. In the sense, it equally covers under section 378, 380, 384 are anonymous equal to these sections, criminal trespass to the house, housing, house trespass, and committing the theft. 446 house breaking by night,